ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲಾರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದೇ ವಿಡಿಯೋದಲ್ಲಿ ಕರ್ನಾಟಕ ಟಿಇಟಿಯ ಪತ್ರಿಕೆ ಒಂದು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೇಳು ಮತ್ತು ಎರಡು ಸಾವಿರದ ಹದಿನಾಲ್ಕ ಒಂದು ಎಲ್ಲ ಪರಿಸರ ಅಧ್ಯಯನ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತಾ ಇದ್ದೀನಿ ಇದರ ಉದ್ದೇಶ ಇಷ್ಟೇ ನೀವು ಮುಂಬರುವಂಥ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲಿಕ್ಕೆ ಒಂದಷ್ಟು ಮಾರ್ಗದರ್ಶನ ಸಿಗಲಿ ಅಂತ ಹೇಳಿಬಿಟ್ಟು ವಿಡಿಯೋದಲ್ಲಿ ಬರುವಂಥ ಎಲ್ಲ ಅಂಶಗಳನ್ನು ನೀವು ಗಮನಿಸಿ ಸೊ ಇದು ಮೊದಲಿಗೆ ಬರುವಂಥ ಪ್ರಶ್ನೆಗಳು ಕಂಟೆಂಟಿಗಾಗಿ ಸಂಬಂಧಪಟ್ಟಿರ್ತವೆ ಕೊನೆಯಲ್ಲಿ ಬರುವಂಥ ಪ್ರಶ್ನೆಗಳು ಪೆಡಗೋಜಿಗೆ ಸಂಬಂಧಪಟ್ಟಿರ್ತವೆ ಅಂದರೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇರ್ತವೆ ಸೊ ಇಲ್ಲಿ ನೀವು ಉತ್ತರಿಸೋದ್ರಿಂದ ಒಂದು ಅಥವಾ ಎರಡು ಅಂಕದ ಪ್ರಶ್ನೆಗಳು ನೇರವಾಗಿ ಅಲ್ಲದೆ ಪರೋಕ್ಷವಾಗಿ ನಿಮಗೆ ರಿಪೀಟ್ ಆಗ್ಬೋದು ಮತ್ತೆ ಒಂದು ಸರಿಯಾದ ಒಂದು ಮಾನಸಿಕ ಸ್ಥೈರ್ಯವನ್ನು ಕೂಡ ನಿಮಗೆ ತಂದು ಕೊಡುತ್ತೆ ಮತ್ತು ನೀವು ಯಾವ ಕ್ಷೇತ್ರದಲ್ಲಿ ಅಥವಾ ಯಾವ ಕಂಟೆಂಟನ್ನು ನೀವು ಇನ್ನೂ ಅಭ್ಯಾಸ ಮಾಡಬೇಕು ಅಂತಕ್ಕಂಥ ಮಾರ್ಗದರ್ಶನ ನಿಮಗೆ ಸಿಕ್ಕುತ್ತೆ ಅಂತ ಹೇಳ್ತಾ ನೋಡೋಣ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಇದೇ ಫಸ್ಟ್ ಟೈಮ್ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಮುಂದಿನ ವೀಡಿಯೋದ ನೋಟಿಫಿಕೇಷನನ್ನು ಪಡೀರಿ ಸೊ ಪ್ರಾರಂಭ ಮಾಡೋಣ ಮೊದಲನೇ ಪ್ರಶ್ನೆ ಪೋಷಕರು ಮತ್ತು ಅವರ ಮಕ್ಕಳು ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದರೆ ಆ ಕುಟುಂಬವನ್ನು ಹೀಗೆ ಕರೆಯುತ್ತಾರೆ ಏನಂತ ಕರೀತಾರೆ ಪೋಷಕರು ಮತ್ತು ಮಕ್ಕಳು ಎಲ್ಲರೂ ಒಂದೇ ಕಡೆ ಇದ್ದಾರೆ ಅಂತ ಹೇಳಿದರೆ ಅಂತಹ ಒಂದು ಕುಟುಂಬವನ್ನು ನಾವು ವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ ಏನಂತ ಕರಿತೀವಿ ವಿಭಕ್ತ ಕುಟುಂಬ ಸೊ ನೀವು ವಿಭಕ್ತ ಕುಟುಂಬ ಅಂದ್ರೇನೋ ಅವಿಭಕ್ತ ಕುಟುಂಬ ಏನು ಅಂತ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ ಅಂದರೆ ಸಾಕಷ್ಟು ಜನ ಅಂದರೆ ತಾತ ಅಜ್ಜಿ ಮೊಮ್ಮಕ್ಕಳು ಆ ಥರ ಎಲ್ಲರೂ ಒಟ್ಟಿಗೆ ಬಾಳ್ತಕ್ಕಂಥದ್ದು ಅವಿಭಕ್ತ ಕುಟುಂಬ ಆಗಿರುತ್ತೆ ಇನ್ನು ಪೋಷಕರು ಮತ್ತು ಮಕ್ಕಳು ಮಾತ್ರ ಇರುವಂಥ ಕುಟುಂಬವನ್ನು ವಿಭಕ್ತ ಕುಟುಂಬ ಚಿಕ್ಕ ಕುಟುಂಬ ಅಂತ ಕರಿಬೋದು ಹಾಗೆ ಜೀವನ ನಿರ್ವಹಣೆಗಾಗಿ ಒಬ್ಬ ವ್ಯಕ್ತಿಯು ನಿರ್ದಿಷ್ಟ ಕೌಶಲಗಳೊಂದಿಗೆ ದೀರ್ಘಕಾಲದವರೆಗೆ ಮಾಡುವಂಥ ಕೆಲಸವನ್ನು ಏನಂತ ಕರಿತೀವಿ ಜೀವನ ನಿರ್ವಹಣೆಗಾಗಿ ಒಬ್ಬ ವ್ಯಕ್ತಿಯು ನಿರ್ದಿಷ್ಟ ಕೌಶಲಗಳೊಂದಿಗೆ ದೀರ್ಘಕಾಲದವರೆಗೆ ಮಾಡುವ ಕೆಲಸವೇ ಹವ್ಯಾಸ ಕೆಲಸ ಸ್ವಯಂ ಸೇವೆ ಉದ್ಯೋಗ ಅದೇ ಅವನು ಮಾಡ್ತಕ್ಕಂಥದ್ದು ಉದ್ಯೋಗ ಅಂತ ನಾವು ಹೇಳ್ಬೋದು ಅವನ್ ಜಾಬ್ ಅಂತ ನಾವು ಹೇಳ್ತೀವಿ ಇನ್ನು ವೈಯಕ್ತಿಕವಾಗಿ ಹಾಗೂ ಗುಂಪುಗಳೆರಡರಲ್ಲಿಯೂ ಆಡಬಹುದಾದ ಆಟವೇ ಯಾವುದು ವೈಯಕ್ತಿಕವಾಗಿ ಕೂಡ ಆಡಬಹುದು ಗುಂಪುಗಳಲ್ಲಿ ಕೂಡ ಆಡಬಹುದು ಯಾವುದು ವಾಲಿಬಾಲ್ ವಾಲಿಬಾಲ್ ಅನ್ನು ಗುಂಪು ಇರಲೇಬೇಕು ವೈಯಕ್ತಿಕವಾಗಿ ಅದು ಬರೋದಿಲ್ಲ ಸೊ ನಿಮಗೆ ಗೊತ್ತಿರಲಿ ಇನ್ನು ಚೆಸ್ಸು ವೈಯಕ್ತಿಕ ಆಟ ಗುಂಪು ಆಟ ಇಲ್ಲ ಅದು ಇನ್ನು ಕಬಡ್ಡಿ ಗುಂಪು ಆಟ ವೈಯಕ್ತಿಕ ಆಟ ಇಲ್ಲ ಬಟ್ ಶಟಲ್ ಏನಿದೆ ಇದನ್ನು ವೈಯಕ್ತಿಕವಾಗಿಯೂ ಆಡ್ಬೋದು ಗುಂಪಲ್ಲೂ ಕೂಡ ನೀವು ಆಡ್ಬೋದು ನೀವು ಆಡಿರ್ತೀರ ನಾವು ಆಡಿದ್ದೀವಿ ಇನ್ನು ಕೆಳಗಿನವುಗಳನ್ನು ಹೊಂದಿಸಿ ಬರೀರಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದರೆ ಗಗನಚುಂಬಿ ಈಗ್ಲೋಗಳು ಕಚ್ಚಾ ಮನೆ ದೋಣಿ ಮನೆ ಅಂತ ಇದೆ ಈ ಕಡೆ ಧ್ರುವೀಯ ಪ್ರದೇಶಗಳಲ್ಲಿರುವ ಮನೆಗಳು ನೋಡಿ ಈ ಮತ್ತೆ ಇಲ್ಲಿ ಎಲ್ಲಿ ಬರ್ತವೆ ಅಂತಕ್ಕಂಥದ್ದನ್ನು ನೀವು ಹಾಗೆ ಮ್ಯಾಚ್ ಇಲ್ಲಿ ಗ್ರಾಮೀಣ ಪ್ರದೇಶದ ಮನೆಗಳು ನಗರ ಪ್ರದೇಶದ ಮನೆಗಳು ಸರೋವರದ ಮೇಲೆ ನಿರ್ಮಿಸಿದ ಮನೆಗಳು ಅಂತ ಇದೆ ಸೊ ಇಲ್ಲಿ ಆಪ್ಷನ್ಸಲ್ಲಿ ನಿಮಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೀವು ಗಮನಿಸ್ಬೋದು ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಸೊ ನಿಮಗೆ ಗೊತ್ತಿರಲಿ ಆಲ್ರೆಡಿ ನೀವು ಗೆಸ್ ಮಾಡಿದಿರಿ ಗಗನ ಚುಂಬಿ ಅಂತ ಹೇಳಿದರೆ ನಗರ ಪ್ರದೇಶದಲ್ಲಿ ಇರತಕ್ಕಂಥ ಕಟ್ಟಡಗಳನ್ನು ಕರಿತೀವಿ ಅಷ್ಟೊಂದು ಎತ್ತರ ಇದೆ ಎಷ್ಟು ದೊಡ್ಡ ಕಟ್ಟಡ ಇದೆ ಅಂತ ಇನ್ನು ಈಗ್ಲೋಗಳು ಅಂದ್ರೆ ಧ್ರುವೀಯ ಪ್ರದೇಶದಲ್ಲಿರ್ತಕ್ಕಂತಹ ಮನೆಗಳನ್ನು ನಾವು ಈಗ್ಲೋ ಅಂತ ಕರಿತೀವಿ ಹಾಗೆ ಕಚ್ಚಾ ಮನೆ ಅಂತ ನಾವು ಮಾತಾಡ್ತಿರ್ತೀವಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಮನೆಗಳು ಇನ್ನು ದೋಣಿ ಮನೆ ಅಂತ ಹೇಳಿದರೆ ಅದು ಸರೋವರದ ಮೇಲೆ ನಿರ್ಮಿಸವಾಗಿರುವಂತಹ ಮನೆ ಹೆಸರಲ್ಲೇ ನಿಮಗೆ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಮೂರನೇ ಆಪ್ಷನ್ನು ಒಂದನೇ ಆಪ್ಷನ್ನು ಮೂರು ಒಂದು ಎರಡು ನಾಲ್ಕು ಸೊ ಆಪ್ಷನ್ ಟು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸೊ ಗೊತ್ತಾಯ್ತಲ್ಲ ಹೇಗೆ ಅಂತ ಹೇಳ್ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ನೆಕ್ಸ್ಟ್ ಕ್ವಶನ್ ದೇಹ ವರ್ಧಕಗಳು ಇವಾಗಿವೆ ದೇಹ ವರ್ಧಕಗಳು ಕಾರ್ಬೋಹೈಡ್ರೇಟ್ಗಳು ಲಿಪಿಡ್ಗಳು ಪ್ರೋಟೀನ್ಗಳು ವಿಟಮಿನ್ಗಳು ಅಂತ ಇದೆ ಸೊ ದೇಹ ವರ್ಧಕಗಳು ಯಾವುವು ಸೊ ಈ ಪ್ರಶ್ನೆನ ನೀವು ಗಮನಿಸ್ತಾ ಇದ್ದೀರಾ ದೇಹ ವರ್ಧಕಗಳು ಇವಾಗಿವೆ ಅಂತ ಇದೆ ಅಂದರೆ ದೇಹವರ್ಧಕಗಳು ಅಂತ ಅಂದಾಗ ನಿಮಗೆ ಬೇಗ ಅರ್ಥ ಆಗುತ್ತೆ ಇದು ದೇಹದ ಬೆಳವಣಿಗೆಗೆ ಎಲ್ಪ್ ಮಾಡ್ತವೆ ಅಂತ ಹೇಳ್ಬಿಟ್ಟು ಇನ್ನು ಶಕ್ತಿ ಕೊಡ್ತಕ್ಕಂಥವು ಯಾವುವು ಅಂತ ಕೇಳಿದರೆ ಅವು ಕಾರ್ಬೋಹೈಡ್ರೇಟ್ ಆಗಿರ್ತವೆ ಸೊ ಅತ್ಯಧಿಕ ಹೆಚ್ಚು ಶಕ್ತಿಯನ್ನು ಕೊಡ್ತಕ್ಕಂಥವು ಲಿಪಿಡ್ಗಳು ಕಾರ್ಬೋಹೈಡ್ರೇಟ್ಗಳಿಗಿಂತ ಡಬಲ್ಲು ಇನ್ನು ಪ್ರೋಟೀನ್ಗಳು ಇವು ದೇಹದ ಒಂದು ಬೆಳವಣಿಗೆ ಹಾಗಾಗಿ ದೇಹವರ್ಧಕಗಳು ಅಂತ ಹೇಳ್ಬೋದು ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಇನ್ನು ವಿಟಮಿನ್ಗಳು ಮಿನರಲ್ಗಳು ಇವೇನು ಮಾಡ್ತಾವಪ್ಪ ಅಂತ ಹೇಳಿದ್ರೆ ದೇಹವನ್ನು ಒಂದು ಹೊರಗಡೆಯಿಂದ ಬರ್ತಕ್ಕಂತಹ ಏನು ರೋಗಾಣುಗಳಿದ್ದಾವೆ ಅಥವಾ ಕೆಲವೊಂದು ಬ್ಯಾಕ್ಟೀರಿಯಾಗಳಿದಾವೆ ಅವುಗಳಿಂದ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬಾಡಿಗಳ ಥರ ಕೆಲಸ ಮಾಡ್ತವೆ ಅಂದರೆ ಪ್ರತಿರೋಧಕಗಳಾಗಿ ನಮಗೆ ಸಹಾಯವನ್ನು ಮಾಡ್ತವೆ ಹಾಗಾಗಿ ಉತ್ತರ ಪ್ರೋಟೀನ್ಗಳು ಇದಕ್ಕೆ ಸರಿಯಾಗತ್ತೆ ಇನ್ನು ಈ ಕೆಳಗಿನವುಗಳನ್ನು ಅವುಗಳನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಪ್ರ ಪ್ರಶ್ನೆ ಈ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಲಿಪಿಡ್ಸ್ ಮತ್ತು ಡೈಸ್ಯಾಕರೇಟ್ಗಳು ಅಂತ ಹೇಳ್ಬಿಟ್ಟು ಅವುಗಳಿಗೆ ರಾ ಒಂದು ರಾಸಾಯನಿಕ ಹೆಸರನ್ನು ನಾವಿಲ್ಲಿ ಸೈಂಟಿಫಿಕ್ ನೇಮನ್ನು ತಿಳಿಸಬೇಕಾಗಿರುತ್ತೆ ಸೊ ನೋಡೋಣ ಯಾವ್ಯಾವ ಆಪ್ಷನ್ಸ್ಗೆ ಯಾವುವು ಅಂತ ನೀವು ಕೂಡ ಈಗ ಗೆಸ್ ಮಾಡಿದ್ದೀರಿ ಅಂತ ಭಾವಿಸ್ತಾ ನಾನು ಕೂಡ ನಿಮಗೆ ನಿಮ್ಮ ಒಂದು ಗೆಸ್ಟಿಂಗ್ ಸರಿ ಇದೆ ಇಲ್ಲ ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಸೊ ಮೊದಲನೇದಕ್ಕೆ ಆ ಕಾರ್ಬೋಹೈಡ್ರೇಟ್ ಅಂತ ಇದೆ ಸೊ ಕಾರ್ಬೋಹೈಡ್ರೇಟನ್ನು ನಾವು ಏನಂತ ಕರಿತೀವಿ ಅಂದರೆ ಮಾನೋಸ್ಯಾಕ್ರೈಡ್ ಅಂತ ಹೇಳಿ ಕರಿತೀವಿ ಸೊ ನಿಮ್ಗೆ ಗೊತ್ತಿದೆ ಇನ್ನು ಪ್ರೋಟೀನ್ಗಳು ಅಂತೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದ್ದೇವೆ ಪ್ರೋಟೀನ್ಗಳು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿರ್ತವೆ ಇನ್ನು ಲಿಪಿಡ್ಗಳ ಬಗ್ಗೆ ನಾವು ಮಾತಾಡೋದಾದರೆ ಕೊಬ್ಬು ಮತ್ತು ಎಣ್ಣೆ ಇದು ನಿಮಗೇನು ಡೌಟೇ ಇಲ್ಲ ಇನ್ನು ಉಳಿದಂಥದ್ದು ಸ್ಯಾಕರೈಡ್ ಬಂದು ಲ್ಯಾಕ್ಟೋಸ್ ಅಂತ ಕರಿತೀವಿ ಹಾಗಾಗಿ ಆಯ್ಕೆ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ತುಂಬ ಸಿಂಪಲ್ಲು ಕೆಲವೊಂದು ಗೊತ್ತಿರೋದನ್ನು ಬೇಗ ಮ್ಯಾಚ್ ಮಾಡಿ ಗೊತ್ತಿಲ್ಲದೆ ಇರೋದನ್ನು ನೀವು ಆವಾಗ ಕೊನೆಗೆ ಉಳಿಯೋದೇ ಅದಕ್ಕೆ ಉತ್ತರ ಆಗಿರುತ್ತೆ ಅಂತ ಸೊ ಕಾರ್ಬೋಹೈಡ್ರೇಟ್ಸ್ ಮಾನೋಸ್ಯಾಕ್ರೈಡ್ಗಳು ಪ್ರೋಟೀನ್ಗಳು ಅಮೈನೋ ಆಮ್ಲಗಳು ಲಿಪಿಡ್ಗಳು ಎಣ್ಣೆ ಮತ್ತು ಕೊಬ್ಬು ಉದಾಹರಣೆ ಇದು ಇನ್ನು ಡೈಸ್ಯಾಕರೈಡ್ಗಳು ಬಂದು ಲ್ಯಾಕ್ಟೋಸ್ ಅಂತ ನಾವು ಹೇಳ್ಬೋದು ಅದಕ್ಕೆ ಅದು ಉದಾಹರಣೆ ಆಗಿರುತ್ತೆ ಸೊ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ದೇಹದಲ್ಲಿ ನೀರನ್ನು ಸಹನ ಮಾಡುತ್ತೆ ಖನಿಜಗಳು ನಾರು ಪದಾರ್ಥ ಪ್ರೋಟೀನ್ ವಿಟಮಿನ್ಗಳು ಅಂತ ಸೊ ಯಾವುದು ನಿಮಗೆ ಗೊತ್ತಿರಲಿ ಖನಿಜಗಳಾಗಲಿ ಪ್ರೋಟೀನ್ಗಳಾಗಲಿ ವಿಟಮಿನ್ಗಳಾಗಲಿ ಸಹಾಯ ಮಾಡೋದಿಲ್ಲ ನಾರು ಪದಾರ್ಥಗಳು ನೀರನ್ನು ಹಿಡಿದಿಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ ಹಾಗಾಗಿ ಇವು ನಮ್ಗೆ ಯಾವುದೇ ಥರ ಶಕ್ತಿ ಕೊಡೋಲ್ಲ ಬಟ್ ನಮಗೆ ಇವು ಬೇಕು ಅದು ನಿಮಗೆ ಗೊತ್ತಿರಲಿ ಅಂತ ಇನ್ನು ಮುಂದಿನ ಪ್ರಶ್ನೆ ವಿಟಮಿನ್ ಮತ್ತು ಖನಿಜಗಳು ಏನು ಮಾಡ್ತವೆ ಅಂತ ಸೊ ನಾನು ಆಗಲೇ ನಿಮಗೆ ಹೇಳಿದ್ದೆ ಇವು ಏನಪ್ಪ ಕೆಲಸ ಮಾಡ್ತವೆ ಅಂತ ಹೇಳಿದ್ರೆ ಇವು ಶಕ್ತಿಯನ್ನು ಉತ್ಪಾದನೆ ಮಾಡೋದಿಲ್ಲ ದೇಹವರ್ಧಕಗಳು ಪ್ರೋಟೀನ್ಗಳು ಶಕ್ತಿ ಕೊಡುವಂಥವು ಕಾರ್ಬೋಹೈಡ್ರೇಟ್ ಲಿಪಿಡ್ಗಳು ಆದರೆ ದೇಹ ನಿಯಂತ್ರಕಗಳಾಗಿ ಕೆಲಸವನ್ನು ಮಾಡ್ತವೆ ಲಿಪಿಡ್ ಮಿನಿ ಮಿನಿಯವು ಮಿನರಲ್ಸ್ ಮತ್ತು ಖನಿಜಗಳು ಅಥವಾ ವಿಟಮಿನ್ ಮತ್ತು ಖನಿಜಗಳು ಮಿಶ್ರಹಾರಿ ಗುಂಪಿಗೆ ಸೇರಿರುವಂಥ ಪ್ರಾಣಿ ಯಾವುದು ಅಂತ ಕೇಳಿದ್ದಾರೆ ಸೊ ಮಿಶ್ರಹಾರಿ ಅಂದರೆ ಸಸ್ಯ ಮತ್ತು ಪ್ರಾಣಿಗಳ ಎರಡನ್ನೂ ಭಕ್ಷಿಸುವಂಥದ್ದು ಸೊ ಇದಕ್ಕೆ ನೇರವಾಗಿ ಉತ್ತರ ನಿಮಗೆ ಆಲ್ರೆಡಿ ಗೊತ್ತಿದೆ ಹಾಗಾಗಿ ನಾನು ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳಲ್ಲ ಬೆಕ್ಕು ಜಿಂಕೆ ಪಾರಿವಾಳ ಇವೆಲ್ಲ ಸಸ್ಯಾಹಾರಿಗಳು ಬೆಕ್ಕು ಸಸ್ಯಾಹಾರಿನೂ ಹೌದು ಮಾಂಸಾಹಾರಿ ಕೂಡ ಹೌದು ಇನ್ನು ಕೆಳಗಿನವುಗಳನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಆನೆ ಮ್ಯಾಂಗೋಲಿಯನ್ ಮಿಡತೆ ಸ್ಪಂಜ್ ಪ್ರಾಣಿ ಈ ಕಡೆ ಹುಲ್ಲುಗಾವಲು ಆವಾಸ ಅವುಗಳ ಆವಾಸವನ್ನ ಕೊಟ್ಟಿದ್ದಾರೆ ಇನ್ನ ಅಳಿವೆ ಆವಾಸ ಮರುಭೂಮಿ ಆವಾಸ ಅರಣ್ಯ ಆವಾಸ ಅಂತ ಇದೆ ಸೊ ನೀವು ಇಲ್ಲಿ ಅರ್ಥ ಮಾಡ್ಕೋಬಹುದು ಯಾವುದು ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಸಿಂಪಲ್ ಆದಂತಹ ಒಂದು ಪ್ರಶ್ನೆ ಇದೆ ಇದು ನಾ ಏನು ಮಾಡೋದು ಮ್ಯಾಚ್ ಮಾಡಬಹುದು ಹೇಗೆ ಈಸಿ ಇರೋದ್ರಿಂದ ಮೊದಲು ಸ್ಟಾರ್ಟ್ ಮಾಡ್ಕೊಳ್ಳಿ ನೀವು ಯಾವುದರಿಂದ ಸ್ಟಾರ್ಟ್ ಮಾಡ್ಕೊತೀರಾ ಈಗ ಮಿಡತೆ ಎಲ್ಲಿ ವಾಸ ಮಾಡುತ್ತೆ ಹುಲ್ಲುಗಾವಲಲ್ಲಿ ವಾಸ ಮಾಡುತ್ತೆ ಅದು ನಿಮಗೆ ಗೊತ್ತಿದೆ ಮಿಡತೆಗೆ ಸಂಬಂಧಪಟ್ಟಂತೆ ಹುಲ್ಲುಗಾವಲಿನ ಆವಾಸ ಇದಕ್ಕೆ ಮೂರು ಅಂತ ಹಾಕಿ ಇನ್ನು ಒಂದು ನಿಮಗೆ ಬೆಸ್ಟ್ ಎಕ್ಸಾಂಪಲ್ಲು ಇನ್ಯಾವುದು ಅಂತ ಹೇಳಿದ್ರೆ ಆನೆ ಎಲ್ಲಿ ವಾಸ ಮಾಡುತ್ತೆ ಕಾಡಲ್ಲಿ ವಾಸ ಮಾಡುತ್ತೆ ಅರಣ್ಯದಲ್ಲಿ ವಾಸ ಮಾಡುತ್ತೆ ಸೋ ಹಾಗೆಯೇ ಸ್ಪಂಜು ಪ್ರಾಣಿ ಅಂತ ನಾವು ಮಾತಾಡಿದ್ವಿ ಇದು ಅಳಿವೆ ಆವಾಸ ಅಂತೇಳಿ ತಗೋಬೋದು ಅಂದರೆ ನೀರಿರ್ತಕ್ಕಂತಹ ಒಂದು ಪ್ರದೇಶ ಜೋಗು ಪ್ರದೇಶ ಅಥವಾ ನೀರಿನ ಒಂದು ನೀರು ಸಮುದ್ರ ಮತ್ತೆ ಭೂಮಿ ಸೇರ್ತಕ್ಕಂಥ ಸಮುದ್ರ ಮತ್ತೆ ಸಿಹಿ ನೀರು ಸೇರ್ತಕ್ಕಂಥ ಒಂದು ಸಂದರ್ಭ ಏನಿದೆ ಅಲ್ಲಿ ವಾಸ ಮಾಡ್ತವೆ ಅಂತ ಹೇಳಿ ಇದು ಬಂದು ನಾಲ್ಕು ಇನ್ನು ಉಳಿದಿದ್ದು ಎರಡನೇದು ಪ್ಯಾಂಗೂಲಿಯನ್ ಅಂತಕ್ಕಂಥದ್ದು ಮರುಭೂಮಿ ಆವಾಸಕ್ಕೆ ಸೇರುತ್ತೆ ಸೊ ಹಾಗಾಗಿ ನೀವು ನೇರವಾಗಿ ಉತ್ತರವನ್ನು ಆಯ್ಕೆ ಮಾಡಬಹುದು ಏನು ಮೂರನೇ ಆಯ್ಕೆ ಸರಿ ಅಂತ ಹೇಳ್ಬಿಟ್ಟು ಮುಂದಿನ ಪ್ರಶ್ನೆ ಉಭಯ ಚರ ಜೀವಿ ಪ್ರಾಣಿಗೆ ಒಂದು ಉದಾಹರಣೆ ಉಭಯ ಅಂತ ಹೇಳಿದರೆ ಅದು ಭೂಮಿ ಮೇಲೂ ಇರಬೇಕು ಮತ್ತು ನೀರಲ್ಲಿ ಕೂಡ ಇರಬೇಕಾಗತ್ತೆ ಸೊ ಆ ಪ್ರಾಣಿ ಯಾವುದು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸೊ ಅಲ್ಲಿ ಪ್ರಾಣಿಗೆ ಉದಾಹರಣೆ ಎಂದಾಗ ಸೊ ಇಲ್ಲಿ ಬಾತುಕೋಳಿ ನಾವು ತಗೊಳ್ಳೋಂಗಿಲ್ಲ ಅದು ಭೂಮಿ ಮೇಲೆ ನೀರಿನ ಮೇಲೆ ಇರುತ್ತೆ ಅಂತ ಹೇಳಲಿಕ್ಕೆ ಆದರೆ ಅದು ಒಂದು ಜೀವಿ ಬಟ್ ನೀರಲ್ಲೂ ಇರುತ್ತೆ ಭೂಮಿ ಮೇಲೂ ಇರುತ್ತೆ ನಾವು ಗೆಸ್ ಮಾಡ್ಬೋದು ಇನ್ನು ಕಪ್ಪೆ ಇದು ಕೂಡ ಭೂಮಿಯಲ್ಲೂ ಇರುತ್ತೆ ನೀರಲ್ಲೂ ಇರುತ್ತೆ ಇನ್ನು ಬಂದು ಮೊಸಳೆ ಕೂಡ ಅದೇ ರೀತಿಯಾಗಿ ಇರುತ್ತೆ ಸೊ ಹಾಗಾದರೆ ಈ ಪ್ರಶ್ನೆ ನೀವು ಹೈಡ್ರಾ ಅಂತಕ್ಕಂಥದ್ದು ಮಾತ್ರ ಬರೋದಿಲ್ಲ ಸೊ ಇದು ಉಭಯ ಚರ ಪ್ರಾಣಿಗೆ ಉದಾಹರಣೆ ಅಲ್ಲ ಅಂತ ಇರಬೇಕಿತ್ತು ಹಾಗಾಗಿ ಆಪ್ಷನ್ ಮೂರು ಇದು ಸರಿಯಾದ ಉತ್ತರ ಆಗುತ್ತೆ ಬಟ್ ಇರೋವಂಥ ಪ್ರಶ್ನೆಗೆ ಆ ಸಂದರ್ಭದಲ್ಲಿ ಒಂದು ಎರಡು ಮತ್ತು ನಾಲ್ಕು ಆಯ್ಕೆ ಯಾವುದನ್ನು ಮಾಡಿದ್ರು ನೀವು ಸರಿ ಅಂತ ಹೇಳಿಬಿಟ್ಟು ಪರಿಗಣಿಸಿದ್ರು ಅಂದರೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದರು ಪ್ರಶ್ನೆ ಪ್ರಿಂಟ್ ಮಿಸ್ಟೇಕ್ ಆಗಿರಬಹುದು ಅಂತ ಮುಂದಿನ ಪ್ರಶ್ನೆಗೆ ಬರ್ತೀನಿ ವಾಯುಮಂಡಲದಲ್ಲಿ ಕಂಡುಬರುವ ಈ ಅನಿಲಗಳು ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗಿವೆ ಅಂದರೆ ಗ್ರೀನ್ ಹೌಸ್ ಎಫೆಕ್ಟ್ಗೆ ಕಾರಣವಾದಂಥ ಅನಿಲಗಳು ಯಾವುವು ಅಂತ ಕೇಳಿದರೆ ಸೊ ಯಾವುದು ಮೀಥೇನ್ ಇಂಗಾಲದ ಡೈಆಕ್ಸೈಡ್ ನೀರಾವಿ ಮೀಥೇನ್ ಇಂಗಾಲದ ಡೈಆಕ್ಸೈಡ್ ನೀರಾವಿ ನೆನ್ಪಿಟ್ಕೊಳ್ಬೇಕು ಯಾವತ್ತು ಮರಿಬಾರ್ದು ಸೊ ಇವೆಲ್ಲವೂ ಕೂಡ ಏನಕ್ಕೆ ಕಾರಣ ಆಗ್ತವೆ ವಾಯುಮಂಡಲದಲ್ಲಿ ಕಂಡುಬರುವಂತಹ ಹಸಿರು ಮನೆ ಪರಿಣಾಮಕ್ಕೆ ಕಾರಣ ಆಗ್ತವೆ ಅಂತಕ್ಕಂಥದ್ದು ಇನ್ನು ಓಝೋನ್ ಮಂಡಲ ಇರುವಂಥ ಎತ್ತರ ಎಷ್ಟು ಅಂತ ಕೇಳಿದರೆ ಸೊ ಓಝೋನ್ ಮಂಡಲ ಇರತಕ್ಕಂಥದ್ದು ಭೂಮಿಯ ಮೇಲ್ಮೈಯಿಂದ ಇಪ್ಪತ್ತರಿಂದ ಇಪ್ಪತ್ತಾರು ಕಿಲೋಮೀಟರ್ ಎತ್ತರದಲ್ಲಿದೆ ಟ್ವೆಂಟಿ ಟು ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ ಅಬೋ ದ ಸರ್ಫೇಸ್ ಆಫ್ ದ ಅರ್ಥ್ ಇನ್ನು ಪರಿಸರ ಮತ್ತು ಅರಣ್ಯಗಳ ಸಚಿವಾಲಯದ ಸಹಕಾರದಿಂದ ಪರಿಸರ ಶಿಕ್ಷಣ ಕೇಂದ್ರವು ಸ್ಥಾಪನೆಗೊಂಡಿರುವುದು ಎಲ್ಲಿ ಅಂತ ಕೇಳಿದರೆ ಸೊ ಈ ಒಂದು ಸಂಸ್ಥೆ ಅಹಮದಾಬಾದ್ನಲ್ಲಿ ಸ್ಥಾಪನೆಯಾಗಿದೆ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗತ್ತೆ ಕಲಿಕೆಗೆ ಸಂಬಂಧಿಸಿದಂತೆ ಈ ಹೇಳಿಕೆ ಸಮಂಜಸವಾದದ್ದು ಸೊ ಯಾವುದು ಕಲಿಕೆಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸಮಂಜಸವಾದ ಹೇಳಿಕೆ ಅಂತ ನೋಡೋಣ ಮಕ್ಕಳು ಮಾಡುವ ತಪ್ಪುಗಳಿಂದ ಅವರಲ್ಲಿ ಯಾವುದೇ ಕಲಿಕೆ ಆಗಿಲ್ಲವೆಂಬುದನ್ನು ಸೂಚಿಸುತ್ತದೆ ಸಕಾರಾತ್ಮಕವಾದ ಭಾವನೆಗಳೊಂದಿಗೆ ಸಮಾಧಾನಕರವಾದ ಪರಿಸರದಲ್ಲಿ ಉಂಟಾಗುವ ಕಲಿಕೆಯು ಪರಿಣಾಮಕಾರಿಯಾಗಿರುತ್ತದೆ ಇನ್ನು ಭಾವನಾತ್ಮಕ ಅಂಶಗಳು ಯಾವುದೇ ಹಂತದಲ್ಲಿಯೂ ಕಲಿಕೆಯ ಮೇಲೆ ಪ್ರಭಾವ ಬೀರುವುದಿಲ್ಲ ಕಲಿಕೆಯು ಮೂಲಭೂತವಾಗಿ ಒಂದು ಮಾನಸಿಕ ಚಟುವಟಿಕೆ ಅಲ್ಲ ಅಂತ ಇದೆ ಸೊ ಇಲ್ಲಿ ನಿಮಗೆ ಗೊತ್ತಿರಲಿ ಕಲಿಕೆ ಅಂತಕ್ಕಂಥದ್ದು ಮಾನ ಮಾನಸಿಕ ಚಟುವಟಿಕೆ ಹಾಗಾಗಿ ಈ ಉತ್ತರ ಬರೋದಿಲ್ಲ ಇನ್ನು ಭಾವನಾತ್ಮಕವಾಗಿ ಅಂಶಗಳು ಯಾವ ಹಂತದಲ್ಲೂ ಕಲಿಕೆಯ ಮೇಲೆ ಪ್ರಭಾವ ಬೀರೋದಿಲ್ಲ ಅನ್ನೋದನ್ನು ನೀವು ನಂಬಂಗೆ ಇಲ್ಲ ಯಾಕೆಂದರೆ ಭಾವನೆಗಳ ಇಲ್ಲ ಇಲ್ಲಾಂದರೆ ಕಲಿಕೆ ಸಾಧ್ಯವೇ ಇಲ್ಲ ಸೊ ಕೆಲವರು ಹೇಳ್ತಾ ಇರ್ತಾರೆ ಕೆಲವರು ಅನ್ಯ ವಿನಾಕಾರಣ ಬೇರೆ ಬೇರೆ ಚಿಂತನೆಗಳನ್ನು ಮಾಡ್ತಾರೆ ಹೇಗೆ ಅಯ್ಯೋ ನಮಗೆ ಕಾಲ್ಫರ್ ಆಗುತ್ತೋ ಇಲ್ಲೋ ನಮಗೆ ಎಕ್ಸಾಮ್ ಬರುತ್ತೋ ಇಲ್ಲೋ ನಮ್ಮ ಒಂದು ಇದು ನೋಟಿಫಿಕೇಶನ್ ಆಗುತ್ತೋ ಇಲ್ಲೋ ನಮ್ಮ ಕೆಟಗರಿ ಸಿಗ್ತದೋ ಇಲ್ಲೋ ಈ ಒಂದು ಭಾವನೆಗಳ ಒಂದು ಹತೋಟಿ ಇಲ್ಲದೇ ಇದರಿಂದ ಏನಾಗುತ್ತೆ ಓದಿದರೂ ಕೂಡ ಎಷ್ಟೋ ಜನ ಕಾನ್ಫಿಡೆನ್ಸ್ ಲೆವೆಲ್ ಇರೋದಿಲ್ಲ ಸೊ ಈ ಭಾವನೆಗಳು ಕೂಡ ನಿಮ್ಮ ಕಲಿಕೆಯ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ತವೆ ಇನ್ನು ಮಕ್ಕಳು ಮಾಡುವ ತಪ್ಪುಗಳಿಂದ ಅವರಲ್ಲಿ ಯಾವುದೇ ಕಲಿಕೆ ಆಗಿಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳಲಿಕ್ಕಾಗಲ್ಲ ತಪ್ಪು ಮಾಡೋದು ಕಾಮನ್ ಆಗಿ ಮಾಡ್ತಾರೆ ಬೇರೆ ಥರ ಅವರು ಬಿ ಅವಳ ಒಂದು ವರ್ತನೆ ಅಥವಾ ಬಿಹೇವಿಯರೇ ಬೇರೆ ಕಲಿಕೆನೇ ಬೇರೆ ಉತ್ತಮವಾಗಿ ಕಲಿತಕ್ಕಂತಹ ಎಷ್ಟೋ ಇಂಜಿನಿಯರ್ಸು ಡಾಕ್ಟರ್ಸು ಇಂಜಿನಿಯರ್ಗಳು ನೋಡಿರ್ಬೋದು ನೀವು ಪ್ರತಿಭಾವಂತ ಇಂಜಿನಿಯರ್ಗಳಿರ್ತಾರೆ ಆದರೆ ತಪ್ಪು ಹೆಂಗೆ ಮಾಡ್ತಾರೆ ಬಾಮ್ ಕಂಡು ಹಿಡಿದು ಬಿಡ್ತಾರೆ ಯಾರಿಗೋ ತೊಂದರೆ ಮಾಡ್ತಾರೆ ಇನ್ನೇನೋ ಮಾಡ್ತಾರೆ ಅದನ್ನು ಒಳ್ಳೆತನಕ್ಕೆ ಉಪಯೋಗಿಸೋದಿಲ್ಲ ಅಂತ ಅದ್ರ ಬದಲಿಗೆ ಅಂತಹ ವಿದ್ಯಾವಂತ ದಡ್ರು ಅಂತೇಳಿ ನಾವು ಸಮಾಜದಲ್ಲಿ ಹೇಳ್ತೀವಿ ಹಾಗಾಗಿ ಕಲಿಕೆಗೂ ಅದಕ್ಕೂ ಸಂಬಂಧ ಇಲ್ಲ ಇನ್ನು ಸಕಾರಾತ್ಮಕವಾದಂತಹ ಭಾವನೆಗಳೊಂದಿಗೆ ಸಮಾಧಾನಕರವಾದ ಪರಿಸರದಲ್ಲಿ ಉಂಟಾಗುವಂಥ ಕಲಿಕೆ ತುಂಬ ಪರಿಣಾಮಕಾರಿಯಾಗಿರುತ್ತೆ ಅದು ಸರಿಯಾದ ಒಂದು ಸಮಂಜಸವಾದ ಹೇಳಿಕೆ ಕಪ್ಪೆ ಮತ್ತು ಕೀಟಗಳನ್ನು ಹಿಡಿದು ತಿನ್ನುವ ನೆಪೆಂಥಿಸ್ ಸಸ್ಯವು ಕಂಡುಬರುವುದು ಎಲ್ಲಿ ಅಂತ ಕೇಳಿದ್ದಾರೆ ಸೊ ಈ ಕಪ್ಪೆ ಮತ್ತು ಕೀಟಗಳನ್ನು ತಿನ್ನುವಂತಹ ನೆಪೆಂಥಿಸ್ ಎಲ್ಲಿ ಬರುತ್ತೆ ಯಾವ ಒಂದು ಜಾಗದಲ್ಲಿ ಬರುತ್ತೆ ನೆಪಂತೀಸ್ ಅಂತಕ್ಕಂಥದ್ದು ಕೀಟಹಾರಿ ಸಸ್ಯ ಅದು ಅದು ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ ಸರಿಯಾದ ಉತ್ತರ ಮೇಘಾಲಯದಲ್ಲಿ ಕಂಡು ಬರುತ್ತೆ ಸೊ ಯಾಕೆ ಅಂತ ಹೇಳಿದರೆ ಅದಕ್ಕೆ ನೈಟ್ರೋಜನ್ನು ಸರಿಯಾಗಿ ಸಿಗ್ತಾ ಇರಲ್ಲ ಸೊ ಹಾಗಾಗಿ ಅದು ಕೀಟಗಳನ್ನು ತಿಂದು ನೈಟ್ರೋಜನನ್ನು ತೆಗೆದುಕೊಂಡು ಅದು ಜೀವನವನ್ನು ಮಾಡುತ್ತೆ ನಿಮಗೆ ಗೊತ್ತಿರಲಿ ಈಗ ಪ್ರಸ್ತುತ ಮಿಡತೆ ಹಾವಳಿ ತುಂಬ ಹೆಚ್ಚಾಗಿದೆ ಗುಜರಾತಲ್ಲೆಲ್ಲ ತುಂಬ ಮತ್ತು ಕರ್ನಾಟಕದಲ್ಲಿ ಚಿತ್ರದುರ್ಗಕ್ಕೂ ಕೂಡ ಬಂದಿದೆ ಮೊಳಕಾಲ್ಮೂರಲ್ಲಿದೆ ಅಲ್ಲಿದೆ ಇಲ್ಲಿದೆ ಅಂತೆಲ್ಲ ನೀವು ಕೇಳ್ತಾ ಇದ್ದೀರಾ ಸಾಕಷ್ಟು ಕಡೆಗಳಲ್ಲಿ ಮಿಡತೆ ಹಾವಳಿ ತುಂಬ ಇದೆ ಅಂತ ಸೊ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಆಹಾರ ಸರಪಳಿಯಲ್ಲಿ ನೀವು ಮೊದಲು ಹುಲ್ಲು ಅಂತ ನೋಡ್ತೀರಾ ಹೌದಲ್ಲ ಸೊ ಈ ಹುಲ್ಲನ್ನು ಯಾರು ತಿಂತಾರೆ ಪ್ರಾಥಮಿಕವಾಗಿ ಮಿಡತೆಗಳು ತಿಂತವೆ ಮಿಡತೆಗಳು ಸೊ ಈ ಮಿಡತೆಯನ್ನು ಯಾರು ತಿಂತಾರೆ ಸೊ ಮಿಡತೆಯನ್ನು ನಂತರ ತಿಂತಕ್ಕಂಥವರು ಹಾವು ಅಥವಾ ಕಪ್ಪೆ ಹೌದಲ್ವ ಸೊ ಇಲ್ಲಿ ಹಾವುಗಳ ಸಂಖ್ಯೆ ಕಡಿಮೆ ಆಗಿದೆ ಕಪ್ಪೆಗಳ ಸಂಖ್ಯೆ ಕಡಿಮೆ ಆಗಿದೆ ಅಂದಾಗ ಇವು ಇಲ್ಲ ಅಂದಾಗ ಮಿಡತೆಗಳು ಏನಾಗ್ತವೆ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗ್ತವೆ ಸೊ ನಾವು ಮಾಡಿರುವಂಥ ತಪ್ಪುಗಳು ಇವತ್ತು ಎಲ್ಲಿ ಹಾವು ಕಂಡ್ರು ಬಡಿ ಅಂತೀವಿ ಕಲ್ಲಿಗೋಗಿ ನೀನು ಮಾಡ್ತೀವಿ ಹಾಲು ತುಪ್ಪವನ್ನು ಹಾಕ್ತೀವಿ ಹಾಗೆಯೇ ಈ ಕಪ್ಪೆಗಳು ಅಷ್ಟೇ ಇವತ್ತಿನ ವಾತಾವರಣದಲ್ಲಿ ಇರುವಂಥ ಕಲುಷಿತ ವಾತಾವರಣದಲ್ಲಿ ಆ ಕಲುಷಿತ ನೀರಿನಲ್ಲಿ ಜೀವಿಗಳು ವಾಸ ಮಾಡೋದಿಲ್ಲ ಯಾಕಂದರೆ ನಾವು ಕೆಮಿಕಲ್ ಫ್ಯಾಕ್ಟ್ರಿಗಳಿಂದ ಕೆಮಿಕಲ್ಸನ್ನು ಬಿಡುಗಡೆ ಮಾಡಿ 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 ನೀರೆಲ್ಲ ಕಲುಷಿತ ಮಾಡಿದ್ದೀವಿ ಸೊ ಅಂಥ ನೀರುಗಳಲ್ಲಿ ಕಪ್ಪೆ ಇರೋದಿಲ್ಲ ಅದು ಉಭಯವಾಸಿ ಆಗಿದ್ದರೂ ಸಹ ಈ ವಾತಾವರಣಕ್ಕೆ ಕಪ್ಪೆಗಳು ಅಥವಾ ಹಾವುಗಳು ಬದುಕೋದಿಕ್ಕೆ ಯೋಗ್ಯ ಇಲ್ಲದೇ ಇರತಕ್ಕಂಥ ಪರಿಸರವನ್ನು ನಾವು ನೀವು ಸೃಷ್ಟಿ ಮಾಡಿದ್ದೀವಿ ಅಂದರೆ ಮನುಷ್ಯ ಸೃಷ್ಟಿ ಮಾಡಿದ್ದಾನೆ ಹಾಗಾಗಿ ಈ ಆಟೋಮೆಟಿಕ್ಕಾಗಿ ಹುಲ್ಲನ್ನು ತಿಂದಿರ್ತಕ್ಕಂಥ ಈ ಮಿಡತೆಗಳು ಅಸಂಖ್ಯಾತ ರೀತಿಯಲ್ಲಿ ಬೆಳೆದು ಇವತ್ತು ಏನು ಮಾಡ್ತಾ ಇದ್ದಾವೆ ಅಂತ ನೀವು ನ್ಯೂಸ್ ಚಾನಲಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಅದೆಲ್ಲ ಫುಡ್ ಚೈನಿಗೆ ಸಂಬಂಧಪಟ್ಟಿದೆ ನಿಮಗೆ ಗೊತ್ತಿದೆ ಒಂದು ಜನರಲ್ ಈವೆಂಟನ್ನು ನಾನು ಈ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಹೇಗೆ ಆ ಒಂದು ಫುಡ್ ಚೈನ್ ಇಂಬ್ಯಾಲೆನ್ಸ್ ಆಗಿದೆ ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಕೇವಲ ಅರ್ಧ ಗಂಟೆಯಲ್ಲಿ ಐದು ಅಥವಾ ಹತ್ತು ಎಕರೆ ಹೊಲ ಜಮೀನಲ್ಲಿರ್ತಕ್ಕಂಥ ಎಲ್ಲ ಬೆಳೆಯನ್ನು ತಿಂತವೆ ಅಂದರೆ ಯು ಕೆನ್ ಇಮ್ಯಾಜಿನ್ ಹೇಗಿರ್ಬೋದು ಅಂತ ಸೊ ಇರಲಿ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಈ ಥರ ಇದೆ ಇದು ಪರಿಸರ ವಿಜ್ಞಾನದ ಅಧ್ಯಯನದ ಪ್ರಮುಖ ಉದ್ದೇಶವಲ್ಲ ಸೊ ಯಾವುದು ಇ ವಿ ಎಸ್ನ ಸ್ಟಡಿ ಮಾಡೋದಕ್ಕೆ ಪ್ರಮುಖ ಉದ್ದೇಶ ಅಲ್ಲದೆ ಇರತಕ್ಕಂಥದ್ದು ಅಂತ ಮುಖ್ಯ ಪರಿಕಲ್ಪನೆಗಳು ಪದಗಳು ಮತ್ತು ವ್ಯಾಖ್ಯೆಗಳನ್ನು ಪರೀಕ್ಷೆಗಾಗಿ ನೀಡುವುದು ಸೊ ಇದೇ ಅದಕ್ಕೆ ಸರಿಯಾದ ಉತ್ತರ ಯಾಕಂದರೆ ಪರೀಕ್ಷೆಗಾಗಿ ಕೊಡ್ತಕ್ಕಂಥದ್ದಲ್ಲ ಮಕ್ಕಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ಲಿಕ್ಕೆ ಮತ್ತೆ ಸದಾವಕಾಶವನ್ನು ಜವಾಬ್ದಾರಿಯನ್ನು ಒದಗಿಸ್ಲಿಕ್ಕೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಗೌರವಿಸಲಿಕ್ಕೆ ಉತ್ತಮ ಮನೋಭಾವನೆಯನ್ನು ಬೆಳೆಸೋದು ಪ್ರಮುಖ ಉದ್ದೇಶ ಆದರೆ ಪರೀಕ್ಷೆಗೋಸ್ಕರ ಕಲಿಸ್ತಕ್ಕಂಥದ್ದು ಅಲ್ಲ ಈಗ ನಾವು ಮಾಡ್ತಿರೋದು ಅದೇ ತಪ್ಪು ಪರೀಕ್ಷೆ ಇದೆ ಟಿ ಇ ಇದೆ ಫಿಕ್ಸ್ ಆಗಿದೆ ಜುಲೈ ಹನ್ನೆರಡಕ್ಕೆ ಅಂತ ಅದಕ್ಕೋಸ್ಕರನೇ ಓದ್ತೀವಿ ಇಲ್ಲಾಂದ್ರೆ ಯಾರೂ ಓದಲ್ಲ ನನ್ನ ಸೇರ್ಕೊಂಡು ಯಾಕೆ ಅಂದರೆ ನಮ್ಮ ಭಾವನೆ ಪರೀಕ್ಷೆಗೋಸ್ಕರ ಸೀಮಿತ ನಮಗೆ ಕೆಲಸ ಸಿಕ್ಕರೆ ಸಾಕಪ್ಪ ನಾವು ಇನ್ನೇನು ಬೇಡ ನಮಗೆ ಅಂತ ಅಂತೀವಿ ಆದರೆ ಸ್ವಾರ್ಥಿಗಳು ನಾವು ಓದೋದಿಲ್ಲ ಸೊ ಅದಕ್ಕೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಪರೀಕ್ಷೆ ದೃಷ್ಟಿಯಿಂದ ಇರತಕ್ಕಂಥದ್ದು ನಿಜವಾದ ಒಂದು ಪ್ರಮುಖವಾದ ಉದ್ದೇಶ ಅಲ್ಲ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಬೇಕು ಇನ್ನೊಂದು ಪ್ರಶ್ನೆ ಇದು ಪರಿಸರ ವಿಜ್ಞಾನದ ಬೋಧನಾ ವಿಜ್ಞಾನವಲ್ಲ ಸೊ ಯಾವುದು ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬೋಧನಾ ವಿಧಾನ ಅಲ್ಲ ಅಂತ ಹೇಳಿದರೆ ಸೊ ಅದು ಉಪನ್ಯಾಸ ಚರ್ಚೆ ಕಾರ್ಯಯೋಜನೆ ಪುನರಾವರ್ತನೆ ಅಂತ ಇದೆ ಸೊ ಬೋಧನಾ ವಿಧಾನ ಅಲ್ಲದೆ ಇರೋವಂಥದ್ದೇ ಯಾವುದಪ್ಪ ಅಂದರೆ ಪುನರಾವರ್ತನೆ ರೀಕ್ಯಾಪ್ಚುಲೇಷನ್ ಸೊ ಅದು ಬೋಧನಾ ವಿಧಾನ ಬೋಧನಾ ವಿಜ್ಞಾನ ಅಲ್ಲ ವಿಧಾನ ಅಲ್ಲ ಬೋಧನಾ ವಿಜ್ಞಾನ ಅಲ್ಲ ಅಂತ ಹೇಳ್ಬೋದು ಇನ್ನು ಕೆಳಗಿನ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಸಾಮಾಜಿಕ ಮೌಲ್ಯ ಮನೋವೈಜ್ಞಾನಿಕ ಮೌಲ್ಯ ನಾಗರಿಕ ಮೌಲ್ಯ ಸಾಂಸ್ಕೃತಿಕ ಮೌಲ್ಯ ಅಂತ ಇದೆ ಸೊ ಇದು ಯಾವ ರೀತಿ ಅಂತ ಹೇಳಿ ನೋಡೋಣ ಆಯ್ಕೆಗಳು ಹೇಗಿದ್ದಾವೆ ಅಂತ ನೋಡೋಣ ಸೊ ಆಯ್ಕೆಗಳಲ್ಲಿ ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ ನಾನು ನೇರವಾಗಿ ಉತ್ತರಗಳನ್ನು ಹೇಳ್ತೀನಿ ಸೊ ಮೊದಲನೇದು ಸಾಮಾಜಿಕ ಮೌಲ್ಯ ಅಂತ ಇದೆ ಇದು ನೆರೆಯವರೊಂದಿಗೆ ಹೊಂದಾಣಿಕೆ ಸೊ ನಿಮಗೆ ಗೊತ್ತಿದೆ ಸೊ ಅಕ್ಕಪಕ್ಕದ ಜನರ ಜೊತೆಗೆ ನಾವು ಸರಿಯಾದ ಒಂದು ಒಳ್ಳೆಯ ಭಾವನೆ ಇದ್ದರೆ ಅದು ಸಾಮಾಜಿಕ ಮೌಲ್ಯ ಆಗುತ್ತೆ ಇನ್ನು ಮನೋವೈಜ್ಞಾನಿಕ ಮೌಲ್ಯ ಅಂದಾಗ ಒತ್ತಡದ ನಿರ್ವಹಣೆ ಮಾನಸಿಕವಾಗಿ ಒತ್ತಡವೇನು ನಾವು ತಗೊಳ್ತೀವಿ ಸೊ ಅದರ ನಿರ್ವಹಣೆಯನ್ನು ಮಾಡಿದಾಗ ವೈ ಮನೋವೈಜ್ಞಾನಿಕ ಮೌಲ್ಯ ಆಗ್ತದೆ ಇನ್ನು ನಾಗರಿಕ ಮೌಲ್ಯ ಅಂದಾಗ ಸಹಕಾರದ ಪ್ರಜ್ಞಾವಂತಿಕೆಯನ್ನು ನಾಗರಿಕ ಮೌಲ್ಯ ಅಂತ ಕರಿತೀವಿ ಇನ್ನು ಸಾಂಸ್ಕೃತಿಕ ಮೌಲ್ಯ ಬಂದು ಪರಂಪರೆ ಮತ್ತು ಸಂಪ್ರದಾಯಕ್ಕೆ ಸಂಬಂಧಪಡುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಒಂದು ಆಯ್ಕೆ ಎಲ್ಲಿದೆ ಅಂದ್ರೆ ಮೂರನೇದರಲ್ಲಿ ಇದೆ ನೀವು ಗಮನಿಸಿ ಸೊ ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ ಮೂರು ಸೊ ಮುಂದಿನ ಪ್ರಶ್ನೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವನ್ನು ಶಾಲೆಗಳಲ್ಲಿ ಜಾರಿಗೊಳಿಸಬೇಕು ಯಾಕೆ ಅಂತ ಕೇಳಿದರೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಸಿ ಸಿಇ ಅಂತ ನಾವೇನು ಕರಿತೀವಿ ಸೊ ಅದು ನೇರವಾಗಿ ನಿಮ್ಮ ಉತ್ತರ ತಿಳಿಸ್ತೀನಿ ಕಲಿಕೆದಾರನ ಎಲ್ಲ ಆಯಾಮಗಳು ಮತ್ತು ಸಾಮರ್ಥ್ಯಗಳನ್ನು ಹಾಗಾಗಿ ಅದನ್ನು ನಾವು ಪ್ರಾಥಮಿಕ ಹಂತದಲ್ಲಿ ಶಾಲೆಗಳಲ್ಲಿ ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇನ್ನು ಓಜೋನ್ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತೀವಿ ಸೊ ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ನಾನ್ ಜಾಸ್ತಿ ಸಮಯ ತೆಗೆದುಕೊಳ್ಳಲ್ಲ ಸೆಪ್ಟೆಂಬರ್ ಹದಿನಾರು ಓಜೋನ್ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಇನ್ನು ಅವಸಾನದ ಅಂಚಿನಲ್ಲಿರುವಂತಹ ಸಸ್ಯ ಮತ್ತು ಪ್ರಾಣಿ ಸಂಕುಲುಗಳ ಪರಸ್ಥಾನ ಸಂರಕ್ಷಣೆಯು ಇದರ ಮೂಲಕ ಸಾಧ್ಯ ಈಗೇನು ಅಳಿವಿನ ಅಂಚಿನಲ್ಲಿ ಇರತಕ್ಕಂತಹ ಸಸ್ಯ ಅಥವಾ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಯಾವ ಕಾರ್ಯಕ್ರಮದಿಂದ ನಾವು ಅದನ್ನು ಉಳಿಸಬಹುದು ಅಂತಕ್ಕಂಥದ್ದು ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಸೊ ನೀವು ಇಲ್ಲಿ ಆಯ್ಕೆಗಳನ್ನ ಗಮನಿಸಿದ್ರೆ ನಮಗೆ ರಾಷ್ಟ್ರೀಯ ಉದ್ಯಾನವನಗಳಿಂದ ಮತ್ತು ಮತ್ತೆ ವನ್ಯಜೀವಿಧಾಮಗಳಿಂದ ಜೈವಿಕ ಸಂರಕ್ಷಣಾ ವಲಯಗಳಿಂದ ನಾವು ಆ ಒಂದು ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಒಂದು ರಕ್ಷಣೆ ಸಾಧ್ಯ ಅಂತ ಹೇಳ್ಬೋದು ಸೊ ಆದರೆ ನಿಮಗೆ ಕೀ ಆನ್ಸರಲ್ಲಿ ಜರ್ಮ್ಸ್ ಪ್ಲಾಸ್ಮಾ ಬ್ಯಾಂಕ್ಗಳು ಅಂತ ಕೊಟ್ಟಿದ್ದಾರೆ ಸೊ ಈ ಬಗ್ಗೆ ನನಗೆ ನೂರ ನಲ್ವತ್ತೆರಡನೇ ಪ್ರಶ್ನೆಗೆ ಏನು ನಿಮ್ಮ ಉತ್ತರ ಮತ್ತು ಏನಕ್ಕೆ ಈ ಒಂದು ಅವಸಾನದ ಅಂಚಿನಲ್ಲಿರತಕ್ಕಂಥ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಪರಸ್ಥಾನ ಸಂರಕ್ಷಣೆ ಯಾವುದ್ರ ಮುಖಾಂತರ ಸಾಧ್ಯ ಜರ್ಮ್ಸ್ ಪ್ಲಾಸ್ಮಾ ಬ್ಯಾಂಕ್ಗಳು ಅಂದರೆ ಏನು ಯಾವ ಉತ್ತರ ಸರಿ ಇರ್ಬೋದು ಅಂತ ನನಗೆ ನೀವು ತಿಳಿಸಿ ನಿಮ್ಮ ಕಮೆಂಟ್ಗೆ ನಾನು ವೆಯ್ಟ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತೇನೆ ಅರಣ್ಯವು ಜನರಿಂದ ಮತ್ತು ಜನರಿಗಾಗಿ ಎಂಬುದನ್ನು ಸಂಬಂಧೀಕರಿಸಿರುವುದು ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಿಲ್ಲ ಅರಣ್ಯ ಅಂತಕ್ಕಂಥದ್ದು ಸಾಮಾಜಿಕ ಅರಣ್ಯ ಸಾಮಾಜಿಕ ಅರಣ್ಯವನ್ನ ಜನರಿಂದ ಜನರಿಗಾಗಿ ಅಂತ ಹೇಳ್ಬೋದು ಇನ್ನು ಜೈವಿಕ ಅಡಚಣೆ ಮತ್ತು ಮಾನವನ ಮಧ್ಯೆ ಪ್ರವೇಶಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿರುವುದು ಏನು ಅಂದರೆ ಮೌನ ಕಣಿವೆಯಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಅದು ಮೌನ ಕಣಿವೆಯಲ್ಲಿ ಅಲ್ಲಿ ಜೈವಿಕ ಅಡಚಣೆ ಮತ್ತು ಮಾನವನ ಮಧ್ಯೆ ಪ್ರವೇಶಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧ ಮಾಡಿದರಲ್ಲಿ ಮೌನ ಕಣಿವೆ ಅಂತ ಹೇಳಬಹುದು ಅದಕ್ಕೆ ಇನ್ನ ಸಹಜ ಸನ್ನಿವೇಶದಲ್ಲಿ ನಡೆಯುವಂತಹ ಮನ ಪೂರ್ವಕವಾದ ಉದ್ದೇಶಪೂರಿತ ಚಟುವಟಿಕೆ ಯೋಜನೆ ಹೀಗೆಂದು ವ್ಯಾಖ್ಯಾನಿಸಿದವರು ಯಾರು ಯೋಜನೆ ಬಗ್ಗೆ ಈ ಒಂದು ಡೆಫಿನೇಷನ್ ಅನ್ನು ಕೊಟ್ಟಿರ್ತಕ್ಕಂಥವ್ರು ಸೊ ಸರಿಯಾದ ಉತ್ತರ ಡಾಕ್ಟರ್ ವಿಲಿಯಂ ಹೆಚ್ ಕಿಲ್ ಪ್ಯಾಟ್ರಿಕ್ ಕಿಲ್ ಪ್ಯಾಟ್ರಿಕ್ ರವರು ಸೊ ಅವರು ಈ ಒಂದು ಡೆಫಿನೇಷನ್ ಯೋಜನೆಯ ಬಗ್ಗೆ ಕೊಟ್ಟಿರ್ತಕ್ಕಂಥ ಒಂದು ಡೆಫಿನೇಷನ್ ನಾವು ನೋಡಬಹುದು ಇನ್ನು ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯ ನೀಲಿ ನಕ್ಷೆ ಏನಾಗಿರುತ್ತೆ ಅಂತಕ್ಕಂಥದ್ದು ಸೊ ಅದು ತ್ರೀ ಆಯಾಮದ ತಕ್ತಿ ಆಗಿರುತ್ತೆ ಮೂರು ಅದು ಒಳಗೊಂಡಿರುತ್ತೆ ಶಿಕ್ಷಕ ವಿದ್ಯಾರ್ಥಿ ಮತ್ತು ಉದ್ದೇಶಗಳು ಅಥವಾ ಸಾಮರ್ಥ್ಯಗಳು ಅಂತ ನಾವು ಹೇಳಬಹುದು ಇನ್ನು ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ಇದು ಉದಾಹರಣೆಯಾಗಿದೆ ಯಾವುದು ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಪರೀಕ್ಷೆ ಕೊನೆಯಲ್ಲಿ ನಾವು ಮಾಡ್ತೀವಿ ಅದನ್ನು ನಾವು ವಾರ್ಷಿಕ ಪರೀಕ್ಷೆಗಳ ನಿರ್ವಹಣೆ ಅಂತ ಹೇಳ್ಬೋದು ಸೊ ಅದು ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ಉದಾಹರಣೆ ಇನ್ನು ಜ್ಞಾನ ವಲಯಕ್ಕೆ ಸಂಬಂಧಿಸಿದ ನಿರ್ದಿಷ್ಟವು ಏನಾಗಿರುತ್ತೆ ಅಂತ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾನು ಸಾಕಷ್ಟು ಬಾರಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದನ್ನು ಸೊ ಜ್ಞಾನ ಅಂತ ಹೇಳಿದ್ರೆ ಜ್ಞಾನ ವಲಯಕ್ಕೆ ಸಂಬಂಧಿಸಿದ ನಿರ್ದಿಷ್ಟವು ಅನುಕರಣೆ ಸ್ವೀಕರಿಸುವಿಕೆ ಸ್ವಾಭಾವಿಕತೆ ವಿಶ್ಲೇಷಣೆ ಅಂತ ಇದೆ ಸರಿಯಾದ ಉತ್ತರ ವಿಶ್ಲೇಷಣೆ ಅಂತಕ್ಕಂಥದ್ದು ಇನ್ನ ಮೂಳೆ ರೋಗವು ಮುಖ್ಯವಾಗಿ ಇದರ ಕೊರತೆಯಿಂದ ಉಂಟಾಗುತ್ತೆ ಸೊ ಮೂಳೆ ರೋಗ ಯಾವ್ದರ ಕೊರತೆಯಿಂದ ಉಂಟಾಗುತ್ತೆ ಅಂತ ಕೇಳಿದರೆ ಸೊ ಇದು ಸರಿಯಾದ ಉತ್ತರ ನಾನು ನೇರವಾಗಿ ಹೇಳ್ತೀನಿ ವಿಟಮಿನ್ ಡಿ ಇಂದ ಅದು ಮೈಮೂಳೆಗಳೆಲ್ಲ ಬೇಗ ಬೇಗ ಹೋಗ್ತವೆ ಅಂತಕ್ಕಂಥದ್ದನ್ನು ಗಮನಿಸಿರ್ತೀರ ಸುಮ್ಮನೆ ಏನೋ ಎತ್ತಿದ್ರೆ ತಕ್ಷಣವೇ ಮುರಿದೋದು ಅಂತ ಸೊ ಅದು ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ದರೆ ಆ ರೀತಿ ಆಗುತ್ತೆ ಇನ್ನು ಕೊನೆಯ ಪ್ರಶ್ನೆ ಮೃದ್ವಂಗಿಗೆ ಒಂದು ಉದಾಹರಣೆ ಯಾವುದು ಅಂತ ಕೇಳಿದರೆ ಸೊ ಮೃದ್ವಂಗಿಗಳಿಗೆ ಉದಾಹರಣೆ ಬಸವನ ಉಳು ಶಂಕ ಉಳು ಅಂತ ನಾವು ಕರಿತೀವಿ ಸೊ ಅದು ಆತ್ಮೀಯ ಸ್ನೇಹಿತರೆ ಟಿ ಎಂ ಲರ್ನಿಂಗ್ ಸೆಂಟರ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಇ ವಿ ಎಸ್ಗೆ ಸಂಬಂಧಪಟ್ಟಂತೆ ಅಂದರೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಪೇಪರ್ ಒಂದಕ್ಕೆ ಸಂಬಂಧಪಟ್ಟಂತೆ ಒಂದು ಹಳೆಯ ಪ್ರಶ್ನೆ ಪತ್ರಿಕೆ ಇದು ಎರಡು ಸಾವಿರದ ಹದಿನೇಳರಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕೇಳಿದಂಥ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ ಪ್ರಸ್ತುತ ಈಗ ನೇಮಕಾತಿಯಲ್ಲಿ ಏನಾಗಿದೆ ಅಂದರೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡನ್ನು ಬಿ ಎಡ್ ಅಭ್ಯರ್ಥಿಗಳು ಕೂಡ ಬರಿಬೋದಾಗಿದೆ ಡಿ ಎಡ್ ಅಭ್ಯರ್ಥಿಗಳು ಮಾತ್ರ ಬರೀಲಿಕ್ಕೆ ಅವಕಾಶ ಇದ್ದಂತಹ ಈ ಪರೀಕ್ಷೆಯನ್ನು ಡಿ ಎಡ್ ವಿತ್ ಬಿ ಎಡ್ ಅವರು ಕೂಡ ಬರಿಬೋದು ರೆಕ್ರೂಟ್ಮೆಂಟ್ ಬಗ್ಗೆ ನೀವು ಮುಂದೆ ಅದನ್ನು ನೋಡೋಣ ಈಗ ನೀವು ಎರಡಕ್ಕೂ ಅವಕಾಶ ಇರೋದರಿಂದ ಈ ಪ್ರಶ್ನೆ ಪತ್ರಿಕೆಯನ್ನು ಜೊತೆಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ತಡ ಈಗಲೇ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ ಇಲ್ಲಾಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ ಅನ್ನು ಒತ್ತಿ ಮೊದಲನೇ ಪ್ರಶ್ನೆ ಕೆಳಗಿನ ಯಾವ ಲಕ್ಷಣಗಳು ಸಾಸಿವೆ ಸಸ್ಯದಲ್ಲಿ ಕಂಡುಬರುತ್ತವೆ ಅಂತ ಇದೆ ಅಂದ್ರೆ ಸಾಸಿವೆ ಸಸ್ಯ ಮಸ್ಟರ್ಡ್ ಪ್ಲಾಂಟ್ ಅಂತ ಏನು ಕರಿತೀವಿ ಸೊ ಆ ಒಂದು ಸಸ್ಯದಲ್ಲಿ ಯಾವ ಲಕ್ಷಣಗಳು ಕಾಣಿಸುತ್ತೆ ಅಂತ ಸೊ ಮಸ್ಟರ್ಡ್ ಸಾಸಿವೆ ನೀವು ನೆನಪಿಸ್ಕೊಳ್ಬೇಕು ಅದಕ್ಕೆ ಏನೆಲ್ಲ ಲಕ್ಷಣಗಳು ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ತಾಯಿ ಬೇರು ತಂತು ಬೇರಿನ ವ್ಯವಸ್ಥೆ ನಿಮ್ಗೆ ಗೊತ್ತಿದೆ ಸಾಸಿವೆಯಲ್ಲಿ ಏನಿರುತ್ತೆ ತಾಯಿ ಬೇರಿನ ವ್ಯವಸ್ಥೆ ಹಾಗೆ ಮತ್ತೆ ಹೂವಿನ ದಳಗಳು ಇರ್ತವೆ ಅಂತಕ್ಕಂಥದ್ದು ನೀವು ನೆನಪಿಟ್ಕೊಳ್ಬೇಕು ಹಾಗೆ ಜಾಲಬಂಧ ವಿನ್ಯಾಸ ಇರುತ್ತೆ ತಾಯಿ ಬೇರು ಜಾಲಬಂಧ ವಿನ್ಯಾಸ ಮತ್ತು ಪಂಚದಳ ಪುಷ್ಪ ಸೊ ಆ ಹೂವನ್ನು ನೋಡಿದ್ರೆ ನೀವು ಗೊತ್ತಾಗುತ್ತೆ ನಿಮಗೆ ಆ ಸಾಸಿವೆ ಗಿಡದ ಒಂದು ಹೂವಿನ ಒಂದು ದಳಗಳು ಒಂದು ಎರಡು ಮೂರು ನಾಲ್ಕು ಐದು ಸೊ ಈ ರೀತಿ ಐದು ದಳಗಳು ಇರುತ್ತೆ ಸೊ ಹಾಗಾಗಿ ಇದನ್ನ ಪಂಚದಳ ಪುಷ್ಪ ಅಂತ ಹೇಳಿ ಕರಿತೀವಿ ಇನ್ನು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಜೀವಿಗಳು ಸಾಗರದಲ್ಲಿ ಉತ್ಪಾದಕಗಳಾಗಿವೆ ಸೊ ಉತ್ಪಾದಕಗಳ ಬಗ್ಗೆ ಈಗ ಆಲ್ರೆಡಿ ಗೊತ್ತಿದೆ ಸಾಗರದಲ್ಲಿ ಯಾವ ಜೀವಿಗಳು ಉತ್ಪಾದಕಗಳಾಗಿವೆ ಅಂತ ಕೇಳಿದರೆ ಸಸ್ಯ ಪ್ಲವಕಗಳು ನೆಕ್ಟಾನ್ಗಳು ಜಲತಳ ಜೀವಿಗಳು ಪ್ರಾಣಿ ಪ್ಲವಕಗಳು ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಉತ್ಪಾದಕಗಳು ಯಾವಪ್ಪ ಅಂದರೆ ಸಸ್ಯ ಪ್ಲವಕಗಳು ಅಂತ ಹೇಳಿ ಸೊ ಈ ಒಂದು ಸಸ್ಯ ಪ್ಲವಕಗಳು ಅಥವಾ ಫೋಟೋಪ್ಲಾಂಕ್ಟಾನ್ಸ್ ಅಂತ ಹೇಳಿ ನಾವು ಇಂಗ್ಲೀಷಲ್ಲಿ ಕರಿತೀವಿ ಇವು ಉತ್ಪಾದಕ ಜೀವಿಗಳು ಇವುಗಳನ್ನು ತಿಂದು ಬೇರೆ ಬೇರೆ ಜೀವಿಗಳು ಬದುಕ್ತಕ್ಕಂಥದ್ದು ನಮಗೆ ಗಮನಿಸಬಹುದು ಹಾಗೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಪ್ರಕ್ರಿಯೆಯು ಸಸ್ಯಗಳಲ್ಲಿ ನಡೆಯುತ್ತದೆ ಸಸ್ಯಗಳಲ್ಲಿ ನಡೀತಕ್ಕಂಥ ಪ್ರಕ್ರಿಯೆ ಈಗ ಹಾವೀಕರಣ ಸೊ ಇಲ್ಲ ಉತ್ಪತನ ಇದು ಕೂಡ ಇಲ್ಲ ಸಾಂದ್ರೀಕರಣ ಕ್ರಿಯೆ ಇದು ಮಳೆ ಬರ್ತಕ್ಕಂಥದ್ದು ಮತ್ತೆ ನಾವು ಹಾವಿಯನ್ನ ತಡೀತಕ್ಕಂಥದ್ದು ಆಗಿರುತ್ತೆ ಇನ್ನು ಬಾಷ್ಪೀಕರಣ ಕ್ರಿಯೆ ಸಸ್ಯಗಳಲ್ಲಿ ನಡೆಯುತ್ತೆ ಅಂದ್ರೆ ಬಾಷ್ಪೀ ಭವನ ಅಂತ ನೀವು ಕೇಳಿರ್ಬೋದು ಸಸ್ಯಗಳಲ್ಲಿ ಆಗ್ತಕ್ಕಂತಹ ಒಂದು ಚಟುವಟಿಕೆ ಇದು ಹಾಗೆ ಇಲ್ಲೊಂದು ಪ್ರಶ್ನೆ ಇದೆ ಮತ್ತೊಂದು ಕೊಟ್ಟಿರುವ ಚಿತ್ರದಲ್ಲಿ ನ ಸ್ಥಳದಲ್ಲಿ ಕಂಡು ಬರುವಂತಹ ಪ್ರಾಣಿಯನ್ನ ಹೆಸರಿಸಿ ಅಂತ ಇದೆ ಸೊ ಅಂಡಜ ಹೌದು ಹಾಗೆ ಮೂರು ಹೃದಯಗಳ ಕೋಣೆಯನ್ನು ಹೊಂದಿರಬೇಕು ಜೊತೆಗೆ ಶೀತ ರಕ್ತ ಪ್ರಾಣಿ ಆಗಿರಬೇಕು ಅಂದ್ರೆ ಮೊಟ್ಟೆಯನ್ನ ಇಡುತ್ತೆ ಮೂರು ಹೃದಯದ ಕೋಣೆಗಳಿದ್ದಾವೆ ಶೀತ ರಕ್ತ ಪ್ರಾಣಿ ಅವೆಲ್ಲವೂ ಗುಣಗಳು ಯಾವ ಜೀವಿ ಅಂತ ಆಪ್ಷನ್ಸ್ ನೋಡೋಣ ಕಾಟ್ಲ ಲೋಳೆ ಮೀನು ಏಕಿಡ್ ಹಾವು ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಹಾವು ಅಂತ ನಾವು ಹೇಳ್ಬೋದು ಸೊ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು ಜೀವಸತ್ವ ಎ ಹೃದಯ ಮತ್ತು ಜೀರ್ಣನಾಳಗಳ ರಕ್ಷಣೆ ಜೀವಸತ್ವ ಬಿ ಹಲ್ಲು ಮತ್ತು ಒಸಡುಗಳ ರಕ್ಷಣೆ ಜೀವಸತ್ವ ಸಿ ಕಣ್ಣಿನ ದೃಷ್ಟಿ ಮತ್ತು ಚರ್ಮದ ರಕ್ಷಣೆ ಜೀವಸತ್ವ ಡಿ ಮೂಳೆ ಮತ್ತು ಹಲ್ಲಿನ ರಕ್ಷಣೆ ಅಂತ ಇದೆ ಇಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಹೊಂದಾಣಿಕೆ ಆಗುತ್ತೆ ಅಂದರೆ ಜೀವಸತ್ವ ಡಿ ಇದು ಮೂಳೆ ಮತ್ತು ಹಲ್ಲಿನ ರಕ್ಷಣೆಗೆ ಸಹಾಯವನ್ನು ಮಾಡುತ್ತೆ ಇನ್ನು ಉಳಿದವು ತಪ್ಪಿದವೆ ಅಂತಕ್ಕಂಥದನ್ನು ನೀವು ಗಮನಿಸಬಹುದು ಹಾಗೆ ಕಾಲಂ ಎ ಮತ್ತು ಕಾಲಂ ಬಿ ನಲ್ಲಿ ಕೊಟ್ಟಿರುವಂತಹ ಮನೆಗಳೊಂದಿಗೆ ಹೋಲಿಸಿ ಅಂತೇಳಿ ಕೇಳಿದರೆ ಸೊ ಆಪ್ಷನ್ಸ್ ಈ ಥರ ಇದೆ ಧ್ರುವ ಪ್ರದೇಶಗಳು ಮರುಭೂಮಿ ಪ್ರವಾಹ ಪೀಡಿತ ಪ್ರದೇಶಗಳು ಹಾಗೆ ಭೂಕಂಪನ ಪ್ರದೇಶಗಳು ಅಂತ ಇದೆ ಸೊ ಇಲ್ಲಿ ನಾವು ಯಾವ ಒಂದು ಆಯ್ಕೆಗಳನ್ನು ಮಾಡಿಕೊಳ್ಬೇಕು ಅಂತ ನೋಡೋದಾದರೆ ಮೊದಲನೇದು ಧ್ರುವ ಪ್ರದೇಶಗಳಲ್ಲಿ ನಾವು ಯಾವ ರೀತಿಯಾದ ಮನೆಗಳನ್ನು ನೋಡ್ತೀವಿ ಇ ಗ್ಲೂ ಅಂತ ಕರಿತೀವಿ ಸೊ ಆ ರೀತಿಯಾದ ಮನೆಗಳನ್ನು ನೋಡ್ತೀವಿ ಅಂದರೆ ಒಂದು ಸೊ ಇನ್ನು ಮರುಭೂಮಿಗಳಲ್ಲಿ ಬಿಡಾರಗಳನ್ನು ಹಾಕಿರ್ತಾರೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಏನಾಗ ಏನು ಮಾಡಿರ್ತಾರಪ್ಪ ಅಂತ ಹೇಳಿದ್ರೆ ಪ್ರಮುಖವಾಗಿ ಅವರು ಮರದ ಕಾಲುಗಳ ಮನೆಗಳನ್ನು ರೆಡಿ ಮಾಡಿರ್ತಾರೆ ಯಾಕೆ ಅಂದರೆ ನೀರಲ್ಲಿ ಮುಳುಗಬಾರದು ಅಂತಕ್ಕಂಥದ್ದು ಭೂಕಂಪನ ಪ್ರದೇಶದಲ್ಲಿ ಮರದಿಂದ ಮಾಡಿದ ಮನೆಗಳು ಇರ್ತವೆ ಅಂತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿ ಆಯ್ಕೆ ಒಂದು ಅಂದ್ರೆ ಎ ಕ್ಯೂ ಬಿ ಪಿ ಸಿ ಎಸ್ ಡಿ ಆರ್ ಸರಿಯಾದ ಉತ್ತರ ಆಗತ್ತೆ ಹಾಗೆ ಕೊಟ್ಟಿರುವ ಚಿತ್ರದಲ್ಲಿ ಗ್ರಂಥಿ ಇಲ್ಲಿ ಬಾ ಅಂತಕ್ಕಂಥ ಒಂದು ಹೆಸರಲ್ಲಿ ಕೊಟ್ಟಿದ್ದಾರೆ ಯಾವ ಹಾರ್ಮೋನ್ ಒಂದನ್ನು ಸ್ರವಿಸುತ್ತದೆ ಅಂತ ಸೊ ಇದು ಬೀಜ ಆಕಾರದಲ್ಲಿದೆ ಇದು ಕಿಡ್ನಿ ಅಂದ್ರೆ ಮೂತ್ರ ಪಿಂಡ ಆಗಿರುತ್ತೆ ಇದು ಮೂತ್ರವನ್ನು ಶೋಧಿಸಿ ನೆಫ್ರಾನ್ ಅಂತಕ್ಕಂಥ ಸಣ್ಣ ಘಟಕಗಳು ಇದರಲ್ಲಿರುತ್ತೆ ಇದರ ಮೇಲೆ ಇರ್ತಕ್ಕಂಥ ತ್ರಿಭುಜಾಕಾರದ ಈ ಒಂದು ಏನು ಗ್ರಂಥಿ ಯಾವುದಪ್ಪ ಅಂತಂದರೆ ಅದು ಅಡ್ರಿನಲ್ ಗ್ರಂಥಿ ಅಡ್ರಿನಲಿನ್ ಅಡ್ರಿನಲ್ಲಿ ಸ್ರವಿಕೆ ಮಾಡುತ್ತೆ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಅದನ್ನ ಕರೀತಾರೆ ನಾನೀಗ ಆಲ್ರೆಡಿ ನಿಮಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ ಸೊ ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಭಾರತದಲ್ಲಿ ಪ್ರಮುಖವಾದ ಸಾರ್ವಜನಿಕ ಸಾರಿಗೆ ಎಂದರೆ ಸೊ ಭಾಳ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾವುದಪ್ಪ ಅಂತ ಹೇಳಿದರೆ ಅದು ರೈಲು ಮಾರ್ಗ ಸೊ ಇದು ಭಾಳ ಪ್ರಮುಖವಾದಂತಹ ಒಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಂತ ಹೇಳ್ಬೋದು ಹಾಗೆ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ನಾಲ್ಕು ಸಿಂಹಗಳು ಪರಸ್ಪರ ವಿರುದ್ಧ ಮುಖ ಮಾಡಿ ನಿಂತಿವೆ ಈ ಲಾಂಛನದ ಕೆಳಭಾಗದಲ್ಲಿ ಮೂರು ಸಂಕೇತಗಳು ಒಂದೇ ಸಾಲಿನಲ್ಲಿ ಕಂಡುಬರುತ್ತವೆ ನೀವು ನೋಡಿರ್ಬೋದು ಏನೆಲ್ಲ ಅದರಲ್ಲಿ ಇರುತ್ತೆ ಅಂತಕ್ಕಂಥದ್ದು ನಾನು ಆಗಲೇ ಹೇಳಿದೆ ರಾಷ್ಟ್ರ ಲಾಂಛನವನ್ನು ನೀವು ನೋಡಿದಾಗ ಕಾಯಿನ್ನಲ್ಲಿ ಕೂಡ ನೀವು ಅದನ್ನು ಗಮನಿಸ್ಬೋದು ಅಲ್ಲಿ ನಿಮಗೆ ಕಾಣ ಸಿಗುತ್ತೆ ಏನೇನಿರುತ್ತೆ ಕುದುರೆ ಇರುತ್ತೆ ಗೂಳಿ ಇರುತ್ತೆ ಒಂದು ಚಕ್ರ ಇರುತ್ತೆ ಹೌದಲ್ವಾ ಕುದುರೆ ಚಕ್ರ ಮತ್ತು ಗೂಳಿ ಇವು ಒಂದೇ ಲೈನಲ್ಲಿ ಇರೋದನ್ನು ನೋಡ್ತೀವಿ ಇನ್ನು ನವಿಲು ಇರೋದಿಲ್ಲ ಆನೆ ಇರೋದಿಲ್ಲ ಸೊ ಆನೆ ಮತ್ತು ಗೂಳಿ ಇರೋದಿಲ್ಲ ಹಾಗಾಗಿ ನೀವು ಕುದುರೆ ಚಕ್ರ ಮತ್ತು ಗೋಳಿಯನ್ನು ನೋಡ್ಬೋದು ಇನ್ನು ಸಮುದ್ರದಲ್ಲಿ ಉಬ್ಬರ ಇಳಿತಗಳು ಉಂಟಾಗಲಿಕ್ಕೆ ಕಾರಣ ಏನು ಈಗ ಅಮಾವಾಸ್ಯ ದಿನನೇ ಜಾಸ್ತಿ ಭೂಮಿ ಒಂದು ಅಳೆಗಳು ಸಮುದ್ರದಲ್ಲಿ ಬರ್ತಕ್ಕಂಥದ್ದನ್ನು ನೋಡ್ತೀವಿ ಯಾಕೆ ಅಂತ ಹೇಳಿದರೆ ಅದಕ್ಕೆ ಪ್ರಮುಖವಾದ ಕಾರಣ ಗುರುತ್ವಾಕರ್ಷಣ ಬಲ ಗ್ರಾವಿಟೇಷನಲ್ ಫೋರ್ಸ್ ಏನಾಗುತ್ತೆ ಆ ಒಂದು ಉಬ್ಬರ ಇಳಿತೆಗಳು ಹೆಚ್ಚಾಗಲಿಕ್ಕೆ ಅಥವಾ ಕಡಿಮೆ ಆಗಲಿಕ್ಕೆ ಪ್ರಮುಖವಾದ ಕಾರಣ ಆಗುತ್ತೆ ಇನ್ನು ಹಗಲು ರಾತ್ರಿಗಳು ಯಾಕೆ ಅಂತ ಹೇಳಿದರೆ ಬ ಭೂಮಿಯ ಭ್ರಮಣೆ ಅಂತ ಹೇಳ್ಬೋದು ಹಾಗೆ ಗ್ರಹಗಳ ಚಲನೆ ಬೇರೆ ಬೇರೆ ಆಪ್ಷನ್ಸನ್ನು ಕೊಟ್ಟಿದರೆ ಸರಿಯಾದ ಉತ್ತರ ಬಂದು ಗುರುತ್ವಾಕರ್ಷಣ ಬಲ ನೆಕ್ಸ್ಟ್ ಆಗಿಂದಾಗ್ಗೆ ಪ್ರವಾಹ ಉಂಟಾಗುವ ಪ್ರದೇಶಗಳಲ್ಲಿ ವಾಸಿಸುವ ಜನರು ತಮ್ಮನ್ನು ಪ್ರವಾಸ ಪ್ರವಾಹದಿಂದ ರಕ್ಷಿಸಿಕೊಳ್ಳಲು ಈ ಕೆಳಗಿನ ಒಂದನ್ನು ನಿರ್ಮಿಸಿಕೊಳ್ಳುವರು ಅಂತ ಇದೆ ಸೊ ಪ್ರವಾಹದಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಏನನ್ನ ಅವರು ನಿರ್ಮಿಸಿಕೊಳ್ತಾರೆ ಅಂತ ಹೇಳಿದ್ರೆ ನಾನು ಆಗ್ಲೇ ನಿಮಗೆ ದಿ ಫಾಲೋಯಿಂಗ್ ಅಲ್ಲಿ ಹೇಳಿದ್ದೆ ಮರದ ಕಾಲುಗಳಿಂದ ಮಾಡಿದ ಮನೆಗಳು ಮರಗಾಲುಗಳಿಂದ ಮಾಡಿದಂತಹ ಮನೆಗಳನ್ನು ಅವರು ಏನ್ಮಾಡ್ತಾರೆ ನಿರ್ಮಿಸಿಕೊಂಡಿರ್ತಾರೆ ಅಂತ ಈ ಕೆಳಗಳಲ್ಲಿ ಯಾವುದು ಹಸಿರು ಮನೆ ಅನಿಲವಲ್ಲ ಸೊ ಭಾಳ ಇಂಪಾರ್ಟೆಂಟ್ ಇದು ತುಂಬ ಸರಿ ನಿಮಗೆ ರಿಪೀಟ್ ಆದಂಥ ಪ್ರಶ್ನೆ ಆಗಿರುತ್ತೆ ಹಸಿರು ಮನೆ ಅನಿಲಗಳಲ್ಲಿ ಸಿ ಎಫ್ ಸಿ ಮೀಥೇನ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಇದೆ ಸೊ ಇವೆಲ್ಲವೂ ಕೂಡ ಹಸಿರು ಮನೆ ಅನಿಲಗಳು ಆದರೆ ಯಾವುದು ಅಲ್ಲ ಸೊ ನೈಟ್ರೋಜನ್ ಅಲ್ಲ ಸೊ ನೈಟ್ರೋಜನ್ ಅದು ಹಸಿರು ಮನೆ ಅನಿಲ ಅಲ್ಲ ಅದು ಯಾವುದೇ ಥರದ ತೊಂದರೆಯನ್ನು ನಮಗೆ ಮಾಡೋದಿಲ್ಲ ಹಾಗಾಗಿ ನೈಟ್ರೋಜನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ನೂರ ಮೂವತ್ತ್ನಾಲ್ಕು ಪ್ರಶ್ನೆ ಈ ಕೆಳಗಿನ ಒಂದು ಗುಂಪಿನ ದೇಶಗಳಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತದೆ ಸೊ ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಲ್ಲಿ ಭಾರತದಲ್ಲಿ ಹಾದು ಹೋಗುತ್ತೆ ಅದೆಲ್ಲ ನಿಮಗೆ ಗೊತ್ತು ಎಲ್ಲದರಲ್ಲೂ ಭಾರತ ಇದೆ ಸೊ ಇನ್ನು ಇರಾನ್ನಲ್ಲಿ ಇಲ್ಲ ಪಾಕಿಸ್ತಾನದಲ್ಲಿ ಹೋಗಲ್ಲ ಅದು ಇರಾಕ್ನಲ್ಲೂ ಹೋಗಲ್ಲ ಸೌದಿ ಅರೇಬಿಯಾ ಮತ್ತು ಭಾರತ ಸೊ ಇವೆರಡೂ ಒಂದೇ ಸಾಲಿಗೆ ಸಿಗ್ತವೆ ನಿಮಗೆ ಮ್ಯಾಪಲ್ಲಿ ನೋಡ್ಬೋದು ಹಾಗಾಗಿ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗ್ತಕ್ಕಂಥದ್ದು ಭಾರತ ಮತ್ತು ಸೌದಿ ಅರೇಬಿಯಾ ಗಳ ಮೇಲೆ ಅಂತ ತಿಳ್ಕೊಬೇಕು ನೀವು ಸೊ ಹಾಗೆಯೇ ಮುಂದಿನ ಪ್ರಶ್ನೆ ಇಲ್ಲೊಂದು ಪ್ರಶ್ನೆ ಇದೆ ಇದು ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಬಿ ಟಿ ಅಂತೇಳಿ ಒಂದು ಹೆಸರು ಕರೀತಾರೆ ಬಿ ಟಿ ಬದನೆ ಬಿ ಟಿ ಹತ್ತಿ ಬಿಟಿ ಅಕ್ಕಿ ಇವುಗಳಲ್ಲಿ ಬಿ ಟಿಯ ವಿಸ್ತೃತ ರೂಪ ಏನು ಅಂತ ಹೇಳ್ಬಿಟ್ಟು ಬಿ ಟಿ ಅಂದ್ರೆ ಏನು ಸೊ ನಾವೆಲ್ಲ ಬಯೋಟೆಕ್ನಾಲಜಿ ಅಂತ ಅನ್ಕೊಂತೀವಿ ಆದ್ರೆ ಬಿ ಟಿ ಅಂದ್ರೆ ಬೆಸಿಲಸ್ ತುರಂಜಿ ಎನ್ಸಿಸ್ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಆಯ್ಕೆ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದೊಂದು ಸೈಂಟಿಫಿಕ್ ನೇಮ್ ಆಗಿದೆ ಸೊ ಅದ್ರ ಮುಖಾಂತರ ನಾವು ಒಂದು ಹೈಬ್ರಿಡ್ ತಳಿಗಳನ್ನು ನೋಡ್ಬೋದು ಅಂತ ಹೇಳಿ ಹಾಗೆ ಈ ಕೆಳಗಿನವುಗಳಲ್ಲಿ ಒಂದನ್ನು ವಿಭಕ್ತ ಕುಟುಂಬ ವಿಭಕ್ತ ಅಂದ ತಕ್ಷಣ ನೀವು ನೆನ್ಪಿಟ್ಕೊಳ್ಳಿ ಚಿಕ್ಕ ಕುಟುಂಬ ಅಂತ ಸೊ ಇದು ನಿಮ್ಗೆ ಗೊತ್ತಿರೋದ್ರಿಂದ ನಾನು ಹೆಚ್ಚಿಗೆ ಇದರ ವಿವರಣೆ ಕೊಡೋಕೆ ಪೋಷಕರು ಮತ್ತು ಅವರ ಮಕ್ಕಳು ಮಾತ್ರ ಒಳಗೊಂಡಿರತಕ್ಕಂಥ ಒಂದು ಕುಟುಂಬ ಹಾಗಾಗಿ ಇದನ್ನ ವಿಭಕ್ತ ಕುಟುಂಬ ಅಂತೀವಿ ಆಪ್ಷನ್ ಎರಡು ಸರಿಯಾದ ಉತ್ತರ ಈ ಕೆಳಗಿನ ಯಾವುದು ವಿದುರರಿಗೆ ತಮ್ಮ ಸಂಗಾತಿಯ ಮರಣದ ನಂತರ ತೀವ್ರವಾದ ಸಮಸ್ಯೆ ಕಂಡು ಬರುತ್ತದೆ ಇದು ಒಂದು ರಿಲೇಶನ್ಶಿಪ್ ಮೇಲೆ ಬರುತ್ತೆ ವಿದುರ ಅಂತ ಹೇಳಿದ್ರೆ ಹೆಂಡತಿಯನ್ನು ಕಳ್ಕೊಂಡಿರೋದು ವಿಧವೆ ಅಂದ್ರೆ ಗಂಡನನ್ನ ಕಳ್ಕೊಂಡಿರ್ತಕ್ಕಂಥವರು ಅವರಿಗೆ ಏನು ಸಮಸ್ಯೆ ಕಂಡು ಬರುತ್ತೆ ಒಂಟಿತನ ಸಂಗಾತಿಯ ಮರಣದ ನಷ್ಟ ಸ್ವೀಕಾರ ಒಂಟಿಯಾಗಿ ಸ್ಥಳಗಳಿಗೆ ಹೋಗುವುದು ಕೆಲಸ ಮಾಡುವುದು ಮನೆಯ ಕೆಲಸಗಳು ಸೊ ಇದಕ್ಕೆ ಪ್ರಮುಖವಾದಂಥದ್ದು ತೀವ್ರವಾಗಿ ಕಾಡ್ತಕ್ಕಂಥದ್ದು ಒಂಟಿತನ ಹಾಗೆ ಮಕ್ಕಳ ಮೇಲೆ ಪ್ರಭಾವ ಬೀರುವ ಪ್ರಮುಖ ಸಾಮಾಜೀಕರಣ ಅಂಶ ಯಾವುದು ಅಂತ ಕೇಳಿದರೆ ಸೊ ಮಕ್ಕಳು ಸಾಮಾನ್ಯವಾಗಿ ಕುಟುಂಬದಲ್ಲಿ ಇರ್ತಾರೆ ಹಾಗಾಗಿ ಆ ಒಂದು ಕುಟುಂಬ ಮಕ್ಕಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಒಂದು ಪ್ರಮುಖ ಸಾಮಾಜೀಕರಣ ಅಂಶ ಅಂತ ನಾವು ಹೇಳ್ಬೋದು ಈ ಕೆಳಗಿನ ಯಾವ ಒಂದು ವಿಧಾನವು ಪರಿಸರ ಅಧ್ಯಯನದ ವಿಧಾನವಲ್ಲ ಅಂತ ಇದೆ ಸೊ ವೀಕ್ಷಣೆ ಮಾಡ್ತಕ್ಕಂಥದ್ದು ಪರಿಸರ ಅಧ್ಯಯನ ವಿಧಾನದಲ್ಲಿ ಒಂದು ಪ್ರಮುಖವಾದದ್ದು ಊಹೆ ಕೆಲವೊಂದು ಕಲ್ಪನೆಗಳನ್ನು ಮಾಡಿಕೊಳ್ತೀವಿ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಸಂವಾದವನ್ನು ಮಾಡ್ತೀವಿ ಆದ್ರೆ ಸಾಂಪ್ರದಾಯಿಕ ಜ್ಞಾನ ಇದೆಯಲ್ಲ ಇದು ಪರಿಸರ ಅಧ್ಯಯನದ ವಿಧಾನಗಳಲ್ಲಿ ಒಂದು ಅಲ್ಲ ಹಾಗೆ ಪರಿಸರ ಅಧ್ಯಯನ ತರಗತಿಗಳಲ್ಲಿ ಮಣ್ಣು ವಿಷಯವನ್ನು ಬೋಧಿಸುವಾಗ ಮಣ್ಣಿನ ವಿಧಗಳು ಮತ್ತು ಮಣ್ಣಿನ ಸಂರಕ್ಷಣೆಯ ಬಗ್ಗೆ ಶಿಕ್ಷಕರು ಪಾತ್ರಾಭಿನಯದ ಚಟುವಟಿಕೆಯನ್ನು ಏರ್ಪಡಿಸಿರುತ್ತಾರೆ ಈ ಚಟುವಟಿಕೆಯ ಪ್ರಮುಖ ಉದ್ದೇಶ ಏನು ಅಂತ ಕೇಳಿದರೆ ಅಂದರೆ ಮಣ್ಣಿನ ಬಗ್ಗೆ ಪಾಠವನ್ನು ಮಾಡ್ತಾ ಇದ್ದಾರೆ ಆ ಪಾಠವನ್ನು ಬೋಧನೆ ಮಾಡಬೇಕಾದ್ರೆ ಮಾಡ್ತಾ ಇದ್ದಾರೆ ಅವರು ಪಾತ್ರಾಭಿನಯದ ಚಟುವಟಿಕೆಯನ್ನು ಏರ್ಪಡಿಸಿದ್ದಾರೆ ಇದರ ಉದ್ದೇಶ ಏನು ಕಲಿಕಾ ಪ್ರಕ್ರಿಯೆಯಲ್ಲಿ ಏಕತಾನತೆಯನ್ನು ಹೋಗಲಾಡಿಸುವುದು ಅಂದರೆ ಒಂದೇ ಥರ ಇದೆ ಅಪ್ಪ ಅದನ್ನು ಬೇರ್ಪಡಿಸಬೇಕು ಅಂತೇಳಿ ಮಣ್ಣಿನ ವಿಧಗಳ ಮತ್ತು ಮಣ್ಣಿನ ಸಂರಕ್ಷಣೆಯ ಬಗ್ಗೆ ಕಲಿಕಾರ್ಥಿಯ ಜ್ಞಾನವನ್ನು ಹೆಚ್ಚಿಸುವುದು ಕಲಿಕಾರ್ಥಿಯ ಸಾಮಾಜಿಕ ಕೌಶಲ್ಯಗಳನ್ನು ಅಭಿವೃದ್ಧಿಗೊಳಿಸುವುದು ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕಾರ್ತಿಯ ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನು ಖಾತರಿಪಡಿಸಿಕೊಳ್ಳುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಆ ಒಂದು ಕಲಿಕಾರ್ತಿ ಕಲಿಕೆಯಲ್ಲಿ ಸರಿಯಾಗಿ ತೊಡಗಿಕೊಳ್ಳಿ ಅಂತಕ್ಕಂಥದ್ದು ಆ ಒಂದು ಉದ್ದೇಶ ಆಗಿತ್ತು ಹಾಗೆ ಮುಂದಿನ ಪ್ರಶ್ನೆ ಐದನೇ ತರಗತಿಯ ಪರಿಸರ ಅಧ್ಯಯನ ಆಶ್ರಯ ಮತ್ತು ಉಡುಪು ಎಂಬ ಘಟಕದ ಆಲೋಚಿಸಿ ಭಾಗದಲ್ಲಿ ಈ ಕೆಳಗಿನ ಹೇಳಿಕೆ ಕೊಡಲಾಗಿದೆ ನೋಡಿ ಆಶ್ರಯ ಮತ್ತು ಉಡುಪು ಅಂತಕ್ಕಂಥ ಒಂದು ಪಾಠ ಇದೆ ಐದನೇ ತರಗತಿಯಲ್ಲಿ ಅದರಲ್ಲಿ ಆಲೋಚಿಸಿ ಅಂತೇಳಿ ಥಿಂಕ್ ಮಾಡಿ ಅಂಥೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಬೇಸಿಗೆ ಕಾಲದಲ್ಲಿ ಹತ್ತಿ ಬಟ್ಟೆಯನ್ನು ಧರಿಸುವುದು ಸೂಕ್ತ ಈ ಹೇಳಿಕೆಯ ಪ್ರಮುಖ ಉದ್ದೇಶ ಏನು ಅಂತ ಸೊ ಆಪ್ಷನ್ಸನ್ನು ನೋಡಿ ಮೊದಲನೇದು ವಿದ್ಯಾರ್ಥಿಗಳು ಮುಂದಿನ ಹಂತದ ಅಧ್ಯಯನಕ್ಕಾಗಿ ತರಬೇತುಗೊಳಿಸುವುದು ಪ್ರತಿಯೊಬ್ಬ ವಿದ್ಯಾರ್ಥಿಯು ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಯನ್ನು ಧರಿಸುವಂತೆ ಪ್ರೋತ್ಸಾಹಿಸುವುದು ನೈಜ ಜೀವನದ ಅಗತ್ಯತೆಗಳನ್ನು ಅರ್ಥೈಸಿಕೊಳ್ಳುವ ಕೌಶಲ್ಯ ಮತ್ತು ಕಲ್ಪನಾ ಶಕ್ತಿಯನ್ನು ಉತ್ತೇಜಿಸುವುದು ವಿವಿಧ ಋತುಗಳಲ್ಲಿ ಧರಿಸಬಹುದಾದ ಉಡುಪುಗಳ ಬಗೆಗಿನ ಜ್ಞಾನವನ್ನು ವಿದ್ಯಾರ್ಥಿಗಳಲ್ಲಿ ಅಳೆಯುವುದು ಸೊ ಪ್ರಮುಖವಾಗಿ ಒಂದು ಬೇಸಿಗೆ ಕಾಲದಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸುವುದು ಸೂಕ್ತ ಅಂತಕ್ಕಂಥ ಹೇಳಿಕೆಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನೈಜ ಜೀವನದ ಒಂದು ಅಗತ್ಯತೆಗಳನ್ನು ಅರ್ಥೈಸಿಕೊಳ್ಳುವಂಥ ಕೌಶಲ ಮತ್ತು ಕಲ್ಪನಾ ಶಕ್ತಿಯನ್ನು ಉತ್ತೇಜನೆ ಮಾಡ್ತಕ್ಕಂಥದ್ದು ಆ ಒಂದು ಆಲೋಚಿಸಿ ಅಂತಕ್ಕಂಥ ಭಾಗದಲ್ಲಿ ಕೊಟ್ಟಿರುವಂಥ ಹೇಳಿಕೆಯ ಪ್ರಮುಖ ಉದ್ದೇಶ ಸೊ ಹಾಗೆ ಮುಂದಿನ ಪ್ರಶ್ನೆ ನೋಡೋಣ ನಿರಂತರ ಮೌಲ್ಯಮಾಪನದಲ್ಲಿ ಈ ಕೆಳಗಿನ ಯಾವ ಅಂಶಗಳನ್ನು ಪರಿಗಣಿಸಲಾಗುತ್ತದೆ ಅಂತ ಇದೆ ಸೊ ನಿರಂತರ ಮೌಲ್ಯಮಾಪನ ಸಿ ಸಿ ಅಂತೇಳಿ ನೀವು ಕರಿತೀರಿ ಮಗುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿ ಮಗುವಿನ ಎಲ್ಲ ವರ್ತನೆಗಳ ಅವಲೋಕನ ಮಗುವಿನ ಪಟ್ಟಿಯ ಸಂಯೋಜಿತ ಮೌಲ್ಯಮಾಪನ ಮಗುವಿನ ಸಹ ಪಟ್ಟಿಯ ಸಂಯೋಜಿತ ಮೌಲ್ಯಮಾಪನ ಅಂತ ಇದೆ ಸೊ ಮಗುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಾವು ಈ ಒಂದು ನಿರಂತರ ಮೌಲ್ಯಮಾಪನದಲ್ಲಿ ಗಮನಿಸ್ತೀವಿ ಅಂತಕ್ಕಂಥದ್ದು ಹಾಗೆ ಈ ಕೆಳಗಿನ ಯಾವುದು ರೂಪಣಾತ್ಮಕ ಮೌಲ್ಯಮಾಪನ ವಿಧಾನವಲ್ಲ ಅಂತ ಕೇಳಿದ್ದಾರೆ ರೂಪಣಾತ್ಮಕ ಅಂದರೆ ಎಫ್ ಎ ಎ ಟೆಸ್ಟ್ ಮಾಡ್ತೀವಿ ನಾವು ಎಫ್ ಎ ಒನ್ ಎಫ್ ಎ ಟು ಎಫ್ ಎ ಥ್ರೀ ಇವೆಲ್ಲ ರೂಪಣಾತ್ಮಕ ಅಂದರೆ ಕೊನೆಗೆ ಮಾಡೋದು ಸಂಕಲನಾತ್ಮಕ ಅದ್ರ ಮಧ್ಯದಲ್ಲಿ ಟೆಸ್ಟ್ಗಳು ಏನು ಮಾಡ್ತೀವಿ ಅವು ರೂಪಣಾತ್ಮಕ ಸೊ ಯಾವುದು ಅಲ್ಲ ಅಂತ ಇದೆ ಸೊ ಕೊನೆಗೆ ಮಾಡೋದು ಅಲ್ಲ ಅಂತ ಇದನ್ನು ಕೊನೆಯಲ್ಲಿ ವರ್ಷದ ಕೊನೆಯಲ್ಲಿ ನಡೆಸುವ ಪರೀಕ್ಷೆಯನ್ನು ಒಳಗೊಂಡಿದೆ ಅಂತ ಇದೆ ಸೊ ಅದು ಸಂಕಲನಾತ್ಮಕ ಪರೀಕ್ಷೆ ಆಗುತ್ತೆ ರೂಪಣಾತ್ಮಕ ಪರೀಕ್ಷೆ ಅಲ್ಲ ಅಂತೇಳಿ ನೀವು ನೆನಪಿಟ್ಕೊಳ್ಬೇಕು ಇನ್ನು ಉಳಿದವೆಲ್ಲವೂ ರೂಪಣಾತ್ಮಕದಲ್ಲಿ ಬರ್ತವೆ ಸೊ ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನವು ಈ ಕೆಳಗಿನ ಯಾವ ಅಂಶವನ್ನು ಒಳಗೊಂಡಿರಬೇಕು ಸೊ ಪರಿಸರ ಅಧ್ಯಯನ ಏನನ್ನು ಒಳಗೊಂಡಿರಬೇಕು ಸುತ್ತಮುತ್ತಲಿನ ಪರಿಸರವನ್ನು ಅನ್ವೇಷಿಸುವಂಥ ಅವಕಾಶಗಳನ್ನು ಅದು ಒದಗಿಸಬೇಕು ಸೊ ಇದು ಸರಿಯಾದ ಉತ್ತರ ಆಗುತ್ತೆ ಈಸಿಯಾದ ಪ್ರಶ್ನೆಗಳು ಹಾಗಾಗಿ ನಾನು ಹೆಚ್ಚಿನ ವಿವರಣೆಯನ್ನು ಕೊಡಲಿಕ್ಕೆ ಹೋಗಲ್ಲ ಇನ್ನು ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನ ಪುಸ್ತಕದಲ್ಲಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಪರಿಕಲ್ಪನೆಗಳನ್ನು ಒಟ್ಟಾಗಿ ಕೊಡಲಾಗಿದೆ ಇದರ ಪ್ರಮುಖ ಉದ್ದೇಶ ಏನು ಅಂದರೆ ಈಗ ಗೆಸ್ಟಾಲ್ಟ್ ವಾದಗಳು ಅಂತ ನಿಮ್ಗೆ ಗೊತ್ತಿದೆ ಅಂದರೆ ಇಡಿಯಾಗಿ ಕಲಿಬೇಕು ಅಂತಕ್ಕಂಥದ್ದು ಅಂದರೆ ಅರ್ಥ ಸಮಗ್ರವಾಗಿ ಅಧ್ಯಯನವನ್ನು ಮಾಡೋದು ವಿಷಯವನ್ನು ಸಮಗ್ರವಾಗಿ ಕೇಳ್ತಾರೆ ಕೆಲವರು ಇದು ಪ್ರೈವೇಟ್ ಬುಕ್ ಕಾನ್ವೆಂಟ್ಗಳಲ್ಲಿ ಸೋಷಿಯಲ್ ಸೈನ್ಸ್ ಅಂತ ಒಂದು ಸೈನ್ಸ್ ಅಂತ ಒಂದು ಸಪ್ರೇಟ್ ಪುಸ್ತಕಗಳನ್ನು ಕೊಟ್ಟಿರ್ತಾರೆ ಆದರೆ ನಮ್ಮ ಪುಸ್ತಕದಲ್ಲಿ ಪರಿಸರ ಅಧ್ಯಯನದಲ್ಲಿ ವಿಜ್ಞಾನ ಸಮಾಜ ವಿಜ್ಞಾನ ಜೊತೆಗಿರೋದಕ್ಕೆ ಕಾರಣ ವಿಷಯಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಐದನೇ ತರಗತಿ ಪರಿಸರ ಅಧ್ಯಯನ ವಿಷಯದ ಪ್ರತಿ ಅಧ್ಯಾಯದಲ್ಲಿನ ಚಟುವಟಿಕೆ ಅಥವಾ ಪ್ರಯೋಗ ಅಥವಾ ಯೋಜನೆಗಳು ಕಲಿಕೆಯ ವೈಜ್ಞಾನಿಕ ಶಬ್ದಗಳು ಮತ್ತು ಪರಿಕಲ್ಪನೆಯನ್ನು ಅರ್ಥೈಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತವೆ ಇದು ಕಲಿಕೆಯ ಈ ಕೆಳಗಿನ ತತ್ವದ ಮೇಲೆ ಆಧರಿಸಿದೆ ಸೊ ಏನು ತತ್ವ ಈ ಕೊಡ್ತಕ್ಕಂಥದ್ದು ಎಲ್ಲ ಕೆಲಸಗಳು ಪ್ರಯೋಗ ಆಗಿರ್ಬೋದು ಅಥವಾ ಚಟುವಟಿಕೆಗಳಾಗಿರ್ಬೋದು ಇವೆಲ್ಲವೂ ಕೂಡ ಮಾಡಿ ಕಲಿ ಅಂತಕ್ಕಂಥ ತತ್ವದ ಮೇಲೆ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಇನ್ನು ಪರಿಸರ ಅಧ್ಯಯನ ವಿಷಯದ ಸಸ್ಯಗಳಲ್ಲಿ ಬಾಷ್ಪೀಕರಣ ಪರಿಕಲ್ಪನೆಯನ್ನು ಮೌಲ್ಯಮಾಪನ ಮಾಡಲು ಈ ಕೆಳಗಿನ ಯಾವ ತಂತ್ರವನ್ನು ಬಳಸಬಹುದಾಗಿದೆ ಸೊ ಇದಕ್ಕೆ ಬಾಷ್ಪೀಕರಣವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ರಸಪ್ರಶ್ನೆ ಕೇಳ್ತೀರಾ ಗೃಹ ಕೈಗಾರಿಕೆ ಗೃಹ ನಿಯೋಜಿತ ಕಾರ್ಯವನ್ನು ಕೊಡ್ತೀರಿ ಅಥವಾ ಹಸ್ತದಿಂದ ಮಾಡುವಂಥ ಚಟುವಟಿಕೆ ನೇರ ಅನುಭವವನ್ನು ಕೊಡ್ತಕ್ಕಂಥದ್ದು ಲಿಖಿತ ಪರೀಕ್ಷೆ ಇದಕ್ಕೆ ನೇರ ಅನುಭವದ ಚಟುವಟಿಕೆಯನ್ನು ಕೊಡ್ತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಐದನೇ ತರಗತಿಯ ಅಧ್ಯಯನ ಪಠ್ಯದಲ್ಲಿ ಬಾಕ್ಸ್ ನಲ್ಲಿ ನೀಡಲಾಗಿರುವಂತಹ ಪದ ಸಹಾಯ ಇದನ್ನು ತಿಳಿಯಿರಿ ಮತ್ತು ಆಲೋಚಿಸಿ ಇಂತಹ ಅಂಶಗಳು ಕಲಿಕಾರ್ಥಿಯ ಈ ರೀತಿಯ ಕಲಿಕೆಗೆ ಪ್ರೋತ್ಸಾಹಿಸುತ್ತವೆ ನೋಡಿರ್ಬೋದು ನೀವು ಇದನ್ನು ತಿಳಿಯಿರಿ ದೊಡ್ಡ ಕ್ಲಾಸಲ್ಲೂ ಕೂಡ ಎಲ್ಲ ಮಕ್ಕಳಿಗೂ ಕೂಡ ಈ ಒಂದು ಈ ತರದ ಅಂಶಗಳನ್ನು ಕೊಟ್ಟಿರ್ತಾರೆ ಆ ಬಾಕ್ಸ್ ನಲ್ಲಿ ಕೊಟ್ಟಿರ್ತಾರೆ ಪದಗಳ ಪದ ಸಹಾಯ ಕೊಟ್ಬಿಟ್ಟು ತಿಳಿಯಿರಿ ಅಥವಾ ಆಲೋಚಿಸಿ ಅಂತ ಕೊಟ್ಟಿರ್ತಾರೆ ಏನಕ್ಕೋಸ್ಕರ ಅಂತ ಹೇಳಿದ್ರೆ ಸ್ವಾಕಲಿಕೆ ಮತ್ತು ಸಹಭಾಗಿತ್ವದ ಕಲಿಕೆಯನ್ನು ವೃದ್ಧಿಪಡಿಸಲಿಕ್ಕೋಸ್ಕರ ಹಾಗಾಗಿ ಆಯ್ಕೆ ಮೂರು ಇದಕ್ಕೆ ನೇರವಾದ ಸರಿಯಾದ ಉತ್ತರ ಆಗುತ್ತೆ ಹಾಗೆ ಇವುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸಿ ಯ ಉದ್ದೇಶವಲ್ಲ ಸಿಇ ನಾನಾಗಲೇ ಹೇಳಿದೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅದರ ಉದ್ದೇಶ ಏನಲ್ಲ ಅಂತ ವಾರ್ಷಿಕ ಪರೀಕ್ಷೆ ನಡೆಸಿ ಮಗುವನ್ನು ಮುಂದಿನ ತರಗತಿಗೆ ತಿರುಗಲುಗೊಳಿಸುವುದು ಇದೊಂದೇ ಅದರ ಉದ್ದೇಶ ಅಲ್ಲ ಸೊ ನೀವು ನೆನಪಿಟ್ಕೊಳ್ಬೇಕು ಪರೀಕ್ಷೆ ಮಾಡೋದು ನೆಕ್ಸ್ಟ್ ಕ್ಲಾಸಿಗೆ ಪ್ರಮೋಟ್ ಮಾಡೋದು ಅದರ ಬದಲಿಗೆ ಈ ಮಾಹಿತಿಯನ್ನು ನೀಡ್ತಕ್ಕಂಥದ್ದು ವಿವಿಧ ಆಯಾಮಗಳಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಮಗುವಿನ ಸಮಗ್ರ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥದ್ದು ಪ್ರಮುಖ ಉದ್ದೇಶ ಇದೆ ಇನ್ನು ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ ನಾನು ಸೂಕ್ಷ್ಮ ಜೀವಿಗಳು ಎಲ್ಲೆಡೆ ಕಂಡು ಬರುತ್ತವೆ ಕೊರೋನಾ ವೈರಸ್ ಕೂಡ ಕಂಡು ಬರುತ್ತೆ ಎಂಬ ಪರಿಕಲ್ಪನೆಯನ್ನ ಬೋಧಿಸುವಾಗ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ಪ್ರಶ್ನೆಯನ್ನ ಕೇಳುತ್ತಾರೆ ಸೂಕ್ಷ್ಮಜೀವಿಗಳು ಮಣ್ಣಿನಲ್ಲಿ ಕಂಡುಬರುತ್ತವೆಯೋ ಸೂಕ್ಷ್ಮಜೀವಿಗಳು ನೀರಿನ ಒಳಗೂ ಕಂಡುಬರುತ್ತವೆಯೇ ಸೂಕ್ಷ್ಮಜೀವಿಗಳು ನಮ್ಮ ದೇಹದ ಒಳಗೂ ಕಂಡುಬರುತ್ತವೆಯೇ ಸೂಕ್ಷ್ಮಜೀವಿಗಳು ಗಾಳಿಯಲ್ಲಿಯೂ ಕಂಡುಬರುತ್ತವೆಯೇ ಸೊ ಈ ಥರ ಪ್ರಶ್ನೆಗಳು ನೀವು ಅದರ ಒಂದು ಪ್ರಾ ಇದು ಪುನೀತ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಒಂದು ಚಿತ್ರ ನೋಡಿದ್ದೀರಿ ಚಲನಚಿತ್ರ ಯಾವುದು ನಮಗೆ ನೆನಪು ಇಲ್ಲ ಅದು ಹಾಂ ನಿನ್ನ ಹರಿ ಇಲ್ಲೂ ಇರುವನೇ ಅಲ್ಲೂ ಇರುವನು ನನ್ನಲ್ಲಿರುವನೇ ನಿನ್ನಲ್ಲೂ ಇರುವನು ಈ ಥರ ಈ ಪ್ರಶ್ನೆ ಇದೆಯಲ್ಲ ಹಾಗೆ ಸೂಕ್ಷ್ಮಾಣು ಜೀವಿಗಳು ಎಲ್ಲೆಲ್ಲಿರ್ತವೆ ಮಣ್ಣಲ್ಲಿ ನೀರಲ್ಲಿ ನಮ್ಮ ದೇಹದಲ್ಲಿ ಗಾಳಿಯಲ್ಲಿ ಈ ಥರದ ಪ್ರಶ್ನೆಗಳು ಈ ಕೆಳಗಿನ ಯಾವ ಕೌಶಲವನ್ನು ವಿದ್ಯಾರ್ಥಿಗಳಲ್ಲಿ ಕಲಿಕಾರ್ಥಿಗಳಲ್ಲಿ ಅಭಿವೃದ್ಧಿಗೊಳಿಸಲಿಕ್ಕೆ ಅಥವಾ ಬೆಳೆಸಲಿಕ್ಕೆ ಶಿಕ್ಷಕರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ವೀಕ್ಷಣಾ ಕೌಶಲ್ಯ ಅಂದರೆ ಮಕ್ಕಳು ವೀಕ್ಷಣೆಯ ಮುಖಾಂತರ ಅದನ್ನು ಅರ್ಥೈಸ್ಕೊಳ್ತಾರೆ ಹಾಗಾಗಿ ವೀಕ್ಷಣಾ ಕೌಶಲ್ಯ ಅಂಥೇಳಿ ನಾವು ಉತ್ತರವನ್ನು ಹೇಳ್ಬೋದು ಸೊ ಇದಿಷ್ಟು ಇ ವಿ ಎಸ್ ಸಿ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಆಗಿತ್ತು ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಈಗ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ವಿ ಈಗ ಏನು ಮಾಡೋಣ ಅಂತ ಹೇಳಿದ್ರೆ ಒಂದು ಮಾಡಲ್ ಕ್ವೆಶನ್ ಪೇಪರ್ ಅನ್ನು ಬಿಡಿಸುವಂತ ಪ್ರಯತ್ನ ಮಾಡೋಣ ಅಂದರೆ ಪ್ರಸ್ತುತ ಈಗ ಬಿ ಎಡ್ ಆಗಿರ್ತಕ್ಕಂಥವ್ರು ಹಾಗೂ ಡಿ ಎಡ್ ಆಗಿರ್ತಕ್ಕಂಥವ್ರು ಇಬ್ಬರು ಕೂಡ ಪೇಪರ್ ಒಂದನ್ನು ಅಟೆಂಡ್ ಮಾಡ್ತಾ ಇದ್ದೀರಾ ಆದರೆ ಒಂದು ಕಿವಿ ಮಾತು ಈಗ ಇಲ್ಲಿವರೆಗೂ ಪೇಪರ್ ಒಂದನ್ನು ಬರೀಲಿಕ್ಕೆ ಬಿ ಎಡ್ ಅವರಿಗೆ ಅವಕಾಶ ಇರಲಿಲ್ಲ ಆದರೆ ಈಗ ಅವಕಾಶ ಕೊಟ್ಟಿದ್ದಾರೆ ಅದರ ರೆಕ್ರೂಟ್ಮೆಂಟ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಮುಂಬರುವ ದಿನಗಳಲ್ಲಿ ನಿಮಗೂ ಕೂಡ ಅವಕಾಶ ಸಿಗಬಹುದು ಅಂತ ಹೇಳ್ತಾ ಸೊ ಈ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಈಗ ಬಿಡಿಸುವಂಥ ಪ್ರಯತ್ನ ಮಾಡೋಣ ಹಾಗೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ತುಂಬ ಈಸಿ ಪ್ರಶ್ನೆಗಳು ಇಲ್ಲಿ ನಿಮಗೆ ಬರ್ತವೆ ಸ್ನೇಹಿತರೆ ಹಾಗೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ ವಾಟ್ಸಪ್ ಗ್ರೂಪ್ ಕೂಡ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ ಉತ್ತಮ ಫಲಿತಾಂಶಗಳನ್ನ ದ್ವಿಗುಣಗೊಳಿಸಲು ಕುಟುಂಬದ ಶಿಕ್ಷಣದ ಜೊತೆಗೆ ಕುಟುಂಬ ಶಿಕ್ಷಣದ ಜೊತೆಗೆ ಏನನ್ನ ಸೇರಬೇಕು ಮಾಹಿತಿ ತಂತ್ರಜ್ಞಾನ ಆಡಳಿತ ವಿಭಾಗ ರಾಜಕೀಯ ಶಕ್ತಿ ಮಾನವ ಸಂಪನ್ಮೂಲ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಇಲ್ಲಿ ಮಾರ್ಕ್ ಮಾಡಿರೋದನ್ನ ನೀವು ನೋಡಬೇಡಿ ಅಲ್ಲಿ ಅವ್ರು ಯಾರೋ ಓದಿರ್ತಕ್ಕಂಥದ್ದು ತಪ್ಪಾಗಿ ಮಾರ್ಕ್ ಮಾಡಿರ್ತಾರೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಆಡಳಿತ ವಿಭಾಗ ಅಂದ್ರೆ ಉತ್ತಮ ಫಲಿತಾಂಶಗಳನ್ನ ದ್ವಿಗುಣಗೊಳಿಸ್ಲಿಕ್ಕೆ ಕುಟುಂಬದ ಶಿಕ್ಷಣದ ಜೊತೆಗೆ ಆಡಳಿತ ವಿಭಾಗ ಕೂಡ ಇರಬೇಕು ಅವರು ಯಾರು ಏನು ಆಡಳಿತವನ್ನ ಮಾಡ್ತಾರೆ ಮನೆ ನಿರ್ವಹಣೆಯನ್ನು ಮಾಡ್ತಾರೆ ಅವರು ಒಂದು ಉತ್ತಮ ಫಲಿತಾಂಶವನ್ನ ತಂದುಕೊಡ್ಲಿಕ್ಕೆ ಸಹಾಯವನ್ನ ಮಾಡ್ತಾರೆ ಆಪ್ಷನ್ ಟು ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಈ ಕೆಳಕಂಡವುಗಳಲ್ಲಿ ಯಾವುದು ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಅಗತ್ಯ ಗಾಳಿ ಸೂರ್ಯನ ಬೆಳಕು ನೀರು ಮತ್ತೆ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಸೊ ಇವೆಲ್ಲವೂ ಕೂಡ ಅಗತ್ಯವಾಗಿ ಬೇಕು ಗಾಳಿಯಲ್ಲಿ ಎಸ್ಪೆಷಲಿ ಸಿ ಓ ಟು ಬೇಕು ಇನ್ನು ಸೂರ್ಯನ ಬೆಳಕು ಕೂಡ ಬೇಕು ನೀವು ದ್ವಿಚ್ೇಷಣೆ ಕ್ರಿಯೆ ಬಗ್ಗೆ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಸೊ ಎಲ್ಲಾ ವಸ್ತುಗಳು ಬೇಕು ಔಟ್ಕಮ್ ಏನಪ್ಪಾ ಅಂದ್ರೆ ಆಮ್ಲಜನಕ ಹೊರಗಡೆ ಬರುತ್ತೆ ಮತ್ತೆ ನೀರು ಕೂಡ ಬರುತ್ತೆ ನೆಕ್ಸ್ಟ್ ಈ ಕೆಳಕಂಡ ಯಾವುದರಿಂದ ಸೈಬರ್ ಜಾಲ ಸಂಬಂಧಗಳು ಮತ್ತು ಅದೇ ರೀತಿ ಸ್ಥಿತಿಗಳು ಉಂಟಾಗುವವು ಅಂತ ಕೇಳಿದರೆ ಸರಿಯಾದ ಆಪ್ಷನ್ಸ್ ನೋಡೋಣ ಅಂತರ್ಜಾಲ ಇಂಟರ್ನೆಟ್ ದೂರದರ್ಶನ ರೇಡಿಯೋ ಇವು ಇವು ಯಾವುವು ಅಲ್ಲ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಅಂತರ್ಜಾಲ ಅಥವಾ ಇಂಟರ್ನೆಟ್ ಸೈಬರ್ ಜಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಸ್ಥಿತಿಗಳು ಅಂತ ನಾವು ಹೇಳಬಹುದು ನೆಕ್ಸ್ಟ್ ಏಕಕೇಂದ್ರಿತ ಅಥವಾ ವ್ಯಕ್ತಿಗತ ಸ್ವತಂತ್ರ ಕುಟುಂಬಗಳ ರಚನೆಗಳು ವೇಗವಾಗಿ ಹೆಚ್ಚುತ್ತಿರುವುದಕ್ಕೆ ಈ ಕೆಳಕಂಡವುಗಳಲ್ಲಿ ಯಾವುದು ಕಾರಣ ಅದ್ರ ಏಕ ಕೇಂದ್ರಿತ ಅಥವಾ ವ್ಯಕ್ತಿಗತ ಸ್ವಾತಂತ್ರ್ಯ ಕುಟುಂಬಗಳ ರಚನೆಗಳು ವೇಗವಾಗಿ ಹೆಚ್ಚಾಗ್ತಾ ಇದಾವೆ ಇದಕ್ಕೆ ಯಾವ ಕಾರಣ ಇರಬಹುದು ಅಂತ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ ಮುಕ್ತ ಜೀವನ ಕ್ರಮದ ಕಲ್ಪನೆ ಜನಸಂಖ್ಯಾ ಸ್ಫೋಟ ಮತ್ತು ಅದರ ಉಬ್ಬರ ಈ ಮೇಲ್ಕಂಡ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಸೊ ನೀವು ಈಗ ಆಲ್ರೆಡಿ ಗೆಸ್ ಮಾಡಿರೋದು ಕರೆಕ್ಟ್ ಇದು ವಿದೇಶಿ ಸಂಸ್ಕೃತಿ ಮತ್ತೆ ನಾವು ಸಪರೇಟ್ ಇರಬೇಕು ಅಂತಕ್ಕಂಥ ಒಂದು ಭಾವನೆ ಜೊತೆಗೆ ಸಂಖ್ಯೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಹಣ ಅಥವಾ ಅದರ ಒಂದು ಉಬ್ಬರ ಕೂಡ ಬರ್ತಾ ಇದೆ ಈ ಎಲ್ಲಾ ಕಾರಣಗಳಿಂದಾಗಿ ಒಂದು ಏಕಕೇಂದ್ರಿತ ಸ್ವತಂತ್ರ ಕುಟುಂಬಗಳು ರಚನೆ ಆಗ್ತಾ ಇದೆ ಇನ್ನ ಮುಂದಿನ ಪ್ರಶ್ನೆ ಸಮಾಜದ ಮೂಲ ಘಟಕ ಯಾವುದು ಅಂತ ಕೇಳಿದರೆ ಆಪ್ಷನ್ಸ್ ಗಂಡಸರು ಹೆಂಗಸರು ಮಕ್ಕಳು ಕುಟುಂಬ ಅಂತ ಇದೆ ಸಮಾಜದ ಮೂಲ ಘಟಕ ಎಲ್ಲರೂ ಸೇರಿದ್ರೇನೆ ಕುಟುಂಬ ಸೊ ಹಾಗಾಗಿ ಕುಟುಂಬ ಸರಿಯಾದ ಉತ್ತರ ಆಲೂಗಡ್ಡೆಯು ಈ ಕೆಳಕಂಡದ್ದಕ್ಕೆ ಸೇರಿದೆ ಅಂತ ಹಣ್ಣು ತರಕಾರಿ ಹೂವು ಸೊಪ್ಪು ಸೊ ತರಕಾರಿ ಈ ಕೆಳಗಿನ ಈ ಕೆಳಗಿನ ಇರ್ತಕ್ಕಂತಹ ಶಾಲೆಗಳಲ್ಲಿ ಕಂಡು ಬರುವಂತಹ ಸಾಧಾರಣ ನಡತೆ ಯಾವುದು ಅಂತ ಕ್ರೌರ್ಯ ಸಮಗ್ರ ಹುಡುಕಾಟ ಹುಡುಗಾಟ ಮೇಲ್ಕಂಡ ಯಾವುವು ಅಲ್ಲ ಅಂತ ಕೊಟ್ಟಿದ್ದಾರೆ ಅಂದ್ರೆ ನೀವು ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳಿ ಏನಂತಂದ್ರೆ ಆಪ್ಷನ್ಸ್ ಈ ತರ ಇದಾವೆ ಶಾಲೆಯಲ್ಲಿ ಈ ಕೆಳಗಿನ ಶಾಲೆಗಳಲ್ಲಿ ಕಂಡು ಬರುವಂತ ಸಾಧಾರಣ ನಡತೆ ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಕ್ರೌರ್ಯ ಶಾಲೆಗಳಲ್ಲಿ ಸಾಧಾರಣವಾಗಿ ನಾವು ಈ ಒಂದು ನಡತೆಯನ್ನು ಮಕ್ಕಳಲ್ಲಿ ಗಮನಿಸಬಹುದು ಅಂತ ಹೇಳಿ ಇನ್ನ ಜೀವ ವ್ಯವಸ್ಥೆಯಲ್ಲಿ ಮನುಷ್ಯರು ಮತ್ತು ಪ್ರಾಣಿಗಳು ಏನಾಗಿರ್ತವೆ ಅಂತ ಮನುಷ್ಯರು ಮತ್ತು ಪ್ರಾಣಿಗಳು ಉತ್ಪಾದಕರು ಗ್ರಾಹಕರು ಪರಾವಲಂಬಿಗಳು ಮೇಲ್ಕಂಡ ಯಾವುವು ಅಲ್ಲ ಇಲ್ಲಿ ನೀವು ಗಮನಿಸಬಹುದು ಉತ್ಪಾದಕರು ಯಾರಪ್ಪ ಅಂತ ಹೇಳಿದ್ರೆ ಸಸ್ಯಗಳಾಗ್ತವೆ ಸೊ ಸಸ್ಯಗಳನ್ನ ನಾವೇನ್ ಮಾಡಿರ್ತೀವಿ ಭಕ್ಷಣೆ ಮಾಡ್ತೀವಿ ಹಾಗಾಗಿ ಇಲ್ಲಿ ಮನುಷ್ಯರು ಮತ್ತು ಪ್ರಾಣಿಗಳು ಯಾವ ವರ್ಗಕ್ಕೆ ಸೇರ್ತವೆ ಅಂತ ನೋಡೋದಾದ್ರೆ ಬಳಕೆದಾರರು ಅಥವಾ ಗ್ರಾಹಕರ ವರ್ಗಕ್ಕೆ ಸೇರ್ತವೆ ಸೊ ಆಪ್ಷನ್ ಟು ಇದಕ್ಕೆ ಸರಿಯಾದ ಉತ್ತರ ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆಯು ಯಾವಾಗ ಫಲಪ್ರದವೆಂದರೆ ಯಾವಾಗ ಅದು ಯಶ ಯಶಸ್ವಿ ಆಗತ್ತೆ ಅಂತ ಆಪ್ಷನ್ಸ್ ಗ್ರಹಿಸಿದ ಜ್ಞಾನವನ್ನ ಪ್ರಾಯೋಗಿಕವಾಗಿ ಜೀವನದಲ್ಲಿ ಬಳಕೆಯಾದಾಗ ಉಪಾಧ್ಯಾಯರ ಮಧ್ಯೆ ಜಗಳ ಉಂಟಾದಾಗ ಸಾಮಾಜಿಕ ರಚನೆಯು ನಾಶವಾದಾಗ ಈ ಮೇಲ್ಕಂಡ ಯಾವುವು ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ನಿಮ್ಮ ಗೆಸಿಂಗ್ ಕರೆಕ್ಟ್ ಆಗಿದೆ ಏನಪ್ಪಾ ಅಂತ ಹೇಳಿದ್ರೆ ನಾವಲ್ಲಿ ತರಗತಿಯಲ್ಲಿ ಕಲ್ತಿರ್ತಕ್ಕಂಥ ಜ್ಞಾನ ಪ್ರಾಯೋಗಿಕವಾಗಿ ಜೀವನದಲ್ಲಿ ಬಳಕೆಯಾದಾಗ ಮಾತ್ರ ಆ ಒಂದು ಕಲಿಕೆ ಫಲಪ್ರದವಾಗಿದೆ ಅಂತ ಹೇಳಿ ನಾವು ಹೇಳಬಹುದು ಮುಂದಿನ ಪ್ರಶ್ನೆ ಪರಿಸರ ವಿಜ್ಞಾನದ ಉಪಾಧ್ಯಾಯರು ಭೂಪಾಲದ ಅನಿಲ ದುರಂತ ಮತ್ತು ಅದರ ದುಷ್ಪರಿಣಾಮಗಳ ಕುರಿತು ಪಾಠ ಮಾಡುವಾಗ ಯಾವ ಬೋಧನಾ ಉಪಕರಣವನ್ನ ಬಳಸಬಹುದು ಅಂದ್ರೆ ಒಬ್ಬ ಸೊ ಇವಿಎಸ್ ಪಾಠ ಮಾಡತಕ್ಕಂತ ಶಿಕ್ಷಕರು ಒಂದು ಅನಿಲ ದುರಂತಕ್ಕೆ ಸಂಬಂಧಪಟ್ಟಂತೆ ತಿಳಿಸುವಾಗ ಯಾವ ಉಪಕರಣವನ್ನ ಬಳಸಬೇಕು ಪೋಸ್ಟರ್ಗಳು ಕಿರುಹೊತ್ತಿಗೆಗಳು ಬ್ಯಾನರ್ಗಳು ಆಡಿಯೋ ವಿಜುಯಲ್ ತುಣುಕುಗಳು ಸೊ ಏನನ್ನ ಬಳಸಿದ್ರೆ ಅಲ್ಲಿ ಎಫೆಕ್ಟಿವ್ ಆಗಿರತ್ತೆ ಅಂತ ಅಂದ್ರೆ ಬೀರೋದಿಲ್ಲ ಪುಸ್ತಕಗಳಿಂದನೂ ಅಲ್ಲ ಬ್ಯಾನರ್ ಗಳಿಂದನೂ ಅಲ್ಲ ಆದ್ರೆ ಆಡಿಯೋ ವಿಜುವಲ್ ತುಣುಕುಗಳು ಸೌಂಡ್ ವಿತ್ ನೋಡ್ತಕ್ಕಂಥದ್ದು ಅದು ಬರ್ತ ಹೊಗೆ ಬರೋದು ಅದರಿಂದ ಎಲ್ಲ ಜನಗಳು ಸಾಯ್ತಕ್ಕಂಥದ್ದು ಓಡತಕ್ಕಂಥದ್ದು ದುಷ್ಪರಿಣಾಮ ನೋಡ್ಬೋದು ಸೊ ಆಗ ಅದರ ಎಫೆಕ್ಟ್ ಯಾವ ಅನಿಲ ಬಿಡುಗಡೆ ಆಯ್ತು ಎಷ್ಟು ಜನ ಸತ್ರು ಅದಕ್ಕೆ ಕಾರಣ ಏನು ಯಾವ ಪ್ರದೇಶದಲ್ಲಿ ತರ ಆಯ್ತು ಭೂಪಾಲ್ ಅನಿಲದಂತ ಒಂದು ಕಿರುಚಿತ್ರ ಅಂತ ನಾವು ತೋರಿಸಿದ್ದೆ ಆದ್ರೆ ಅದು ಮೋಸ್ಟ್ ಎಫೆಕ್ಟಿವ್ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಫೋರ್ ಅನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಮುಂದಿನ ಪ್ರಶ್ನೆ ಐದನೇ ತರಗತಿಯ ಮಕ್ಕಳಿಗೆ ಘರ್ಷಣೆಯ ಪಾಠವನ್ನ ಮಾಡುವಾಗ ಉಪಾಧ್ಯಾಯರು ಹಲವಾರು ಉದಾಹರಣೆಗಳನ್ನ ಕೊಟ್ಟು ಘರ್ಷಣೆಯು ನಮಗೆ ಹಲವು ರೀತಿಗಳಲ್ಲಿ ಉಪಯೋಗವಾಗತಕ್ಕದ್ದು ಎಂದು ಹೇಳುತ್ತಾರೆ ಇದು ಯಾವ ಉದಾಹರಣೆ ಸರಿಯಲ್ಲದ್ದು ಅಂದ್ರೆ ಘರ್ಷಣೆ ಬಗ್ಗೆ ಉದಾಹರಣೆ ಕೊಡ್ತಾರೆ ಇದರಲ್ಲಿ ಯಾವುದು ಸರಿಯಲ್ಲ ಅಂತ ನೋಡೋಣ ಪೆನ್ನಿನ ತುದಿ ಮತ್ತು ಪೇಪರ್ ನಡುವೆ ಉಂಟಾಗುವ ಘರ್ಷಣೆಯಿಂದಾಗಿ ನಾವು ಬರೆಯಲು ಸಾಧ್ಯವಾಗುತ್ತದೆ ಎರಡನೇ ಆಪ್ಷನ್ ನಾವು ಶೂ ಮತ್ತು ನೆಲದ ನಡುವೆ ನಡೆಯುವಂತಹ ಘರ್ಷಣೆಯಿಂದಾಗಿ ನಡೆಯಬಲ್ಲೆವು ಮೂರನೇ ಆಪ್ಷನ್ ಮೇಲ್ಮುಖವಾಗಿ ಸೆಳೆದಂತಹ ವಸ್ತು ಕೆಳಗೆ ಬೀಳುವುದು ಏಕೆಂದರೆ ಘರ್ಷಣೆಯ ಕಾರಣದಿಂದಾಗಿ ಇನ್ನು ವಾಹನದ ಬ್ರೇಕ್ ಹಾಕುವುದರಿಂದ ನಿಲ್ಲುತ್ತದೆ ಅಂದ್ರೆ ಬ್ರೇಕ್ಗೂ ಮತ್ತು ವಾಹನದ ಟೈರ್ಗೂ ಇರುವಂತಹ ಒಂದು ಘರ್ಷಣೆಯಿಂದಾನೆ ನಿಲ್ಲುತ್ತೆ ಇಲ್ಲ ಅಂದ್ರೆ ಅದು ಹಾಗೆ ಮುಂದೆ ಹೋಗುತ್ತೆ ಸೊ ಇಲ್ಲಿ ಸರಿಯಾದ ಉತ್ತರ ನಿಮಗೆ ಗೊತ್ತಾಗಿದೆ ಈಗ ಆಲ್ರೆಡಿ ಇವೆಲ್ಲ ಘರ್ಷಣೆಗೆ ಇರ್ತಕ್ಕಂಥ ಬೆಸ್ಟ್ ಎಕ್ಸಾಂಪಲ್ ಆದ್ರೆ ಮೂರನೇದಿದೆಯಲ್ಲ ಅದು ಸೆಳೆತನೂ ಇಲ್ಲ ಏನೂ ಇಲ್ಲ ಅದು ಗುರುತ್ವಾಕರ್ಷಣೆಯಿಂದ ಬೀಳುತ್ತೆ ಹೊರತು ವಸ್ತು ಕೆಳಗಡೆ ಘರ್ಷಣೆಯಿಂದ ಬೀಳುವುದಿಲ್ಲ ಸೊ ಸರಿಯಾದ ಉತ್ತರ ಆಪ್ಷನ್ ಮೂರು ನಿಮ್ಗೆ ಗೊತ್ತು ಮುಂದಿನ ಪ್ರಶ್ನೆಗಳನ್ನ ನೋಡೋಣ ಪ್ರಾಥಮಿಕ ಬಳಕೆದಾರ ಅಥವಾ ಗ್ರಾಹಕ ಯಾರು ಅಂತ ಕೇಳಿದರೆ ನಾನು ಆಗಲೇ ನಿಮ್ಗೆ ಹೇಳಿದ್ದೆ ಮೊದಲು ಯಾರು ಅದನ್ನ ಬಳಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪ್ರಾಥಮಿಕವಾಗಿ ಬಳಕೆ ಮಾಡ್ತಕ್ಕಂಥರು ಜಿಂಕೆ ಸಿಂಹ ಬೆಕ್ಕು ಮೇಲ್ಕಂಡ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಆಪ್ಷನ್ ಏನ್ ಆಯ್ಕೆ ಮಾಡ್ಕೊತೀರಾ ಜಿಂಕೆ ಅಂತ ಯಾಕೆ ಹೇಳಿ ಜಿಂಕೆನೆ ಹುಲ್ಲನ್ನು ತಿಂತಕ್ಕಂಥದ್ದು ಅದ್ರ ಬೆಕ್ಕು ಅದು ಸೆಕೆಂಡರಿ ಆಗತ್ತೆ ಸಿಂಹ ಕೂಡ ಅಷ್ಟೇನೆ ಅವು ಬರೋದಿಲ್ಲ ಪ್ರಾಥಮಿಕ ಭಕ್ಷಕ ಅಥವಾ ಪ್ರಾಥಮಿಕ ಬಳಕೆದಾರ ಜಿಂಕೆ ಗಾಳಿಯು ಎಲ್ಲಾ ಕಡೆಯೂ ಇರುವುದು ಈ ಪಾಠವನ್ನು ಮಾಡುವಾಗ ಈ ಕೆಳಕಂಡ ಪ್ರಶ್ನೆಗಳನ್ನು ಉಪಾಧ್ಯಾಯರು ಕೇಳುವರು ಯಾವ ಪ್ರಶ್ನೆಯನ್ನ ಕೇಳಬೇಕು ಅಂತ ಮಣ್ಣಿನಲ್ಲಿ ಗಾಳಿ ಇದೆಯೇ ನೀರಿನಲ್ಲಿ ಗಾಳಿ ಇದೆಯೇ ನಮ್ಮ ದೇಹದಲ್ಲಿ ಗಾಳಿ ಇದೆಯೇ ನಮ್ಮ ದೇಹದಲ್ಲಿರುವ ಮೂಳೆಗಳಲ್ಲಿ ಗಾಳಿ ಇದೆಯೇ ಅಂತೇಳಿ ಕೇಳುವರು ಸೊ ಈ ತರದ ಒಂದು ಪ್ರಶ್ನೆಯನ್ನು ಕೇಳಿದಾಗ ವಿದ್ಯಾರ್ಥಿಯಲ್ಲಿ ಯಾವ ಬಗೆಯ ಜಾಣ್ಮೆಯನ್ನು ಉಪಾಧ್ಯಾಯರು ಹೊರತೆಗೆಯಲು ಪ್ರಯತ್ನಿಸುತ್ತಿರುವರು ವರ್ಗಗಳನ್ನ ಮಾಡುವಂತಹ ಜಾಣ್ಮೆ ಆಲೋಚನಾ ಜಾಣ್ಮೆ ಭಾವನಾತ್ಮಕ ಜಾಣ್ಮೆ ಗಮನಿಸುವ ಜಾಣ್ಮೆ ಅಂತ ಇದೆ ಸೊ ನೀವಿಲ್ಲಿ ಗೆಸ್ ಮಾಡಬಹುದು ಯಾವ ಉತ್ತರ ಸರಿ ಅಂತ ಹೇಳಿ ಸೊ ಈ ರೀತಿ ಪರಿಸರ ಅಧ್ಯಯನ ಶಿಕ್ಷಕರು ಪಾಠ ಮಾಡುವಾಗ ಏನಕ್ಕೋಸ್ಕರ ನಾವು ಈ ಪ್ರಶ್ನೆಗಳನ್ನ ಕೇಳ್ತೀವಿ ಅಂತಕ್ಕಂಥದ್ದು ಪ್ರಮುಖವಾಗಿ ಶಿಕ್ಷಕರಾಗೋರ್ಗೆ ಈ ನಾಲೆಡ್ಜ್ ಬೇಕು ಹೌದು ನಿಮ್ಮ ಉತ್ತರ ಏನು ಅಂದಲಿಕ್ಕೆ ನಾನು ಸಮಯವನ್ನು ಕೊಟ್ಟಿದ್ದೀನಿ ಸೊ ಆಲೋಚನಾ ಜಾಣ್ಮೆ ಇದಕ್ಕೆ ಸರಿಯಾದ ಉತ್ತರ ಆಲೋಚನಾ ಜಾಣ್ಮೆ ನಾವು ಆಲೋಚನೆಯನ್ನು ಮಾಡ್ಬೇಕು ಮಣ್ಣಲ್ಲಿರುತ್ತಾ ಮೈಯಲ್ಲಿ ದೇಹದಲ್ಲಿರುತ್ತಾ ನೀರಲ್ಲಿರುತ್ತಾ ಗಾಳಿ ಎಲ್ಲ ಕಡೆ ಇರುತ್ತೆ ಅಂತ ಹೇಳಿದರೆ ಹೇಗಿರುತ್ತೆ ಈ ಒಂದು ಕುತೂಹಲವನ್ನ ಏನು ಏಕೆ ಹೇಗೆ ಎಲ್ಲಿ ಈ ತರದ ಪ್ರಶ್ನೆಗಳು ಮಕ್ಕಳಲ್ಲಿ ಹುಟ್ಟುವಂಥದ್ದೇ ನಿಜವಾದ ಶಿಕ್ಷಣದ ಒಂದು ಗುರಿ ಸೊ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಆಲೋಚನಾ ಜಾಣ್ಮೆ ಈ ಚಿತ್ರವನ್ನ ಗಮನಿಸಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಒಂದು ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಸೊ ಈ ಚಿತ್ರ ಆ ಚಿತ್ರವನ್ನು ನಿಮಗೆ ನಾನು ತೋರಿಸ್ತೇನೆ ಸ್ವಲ್ಪ ಆ ಸ್ವಲ್ಪ ಚಿತ್ರ ದೊಡ್ಡದಾಗಿರೋದ್ರಿಂದ ಸ್ಕ್ರೀನ್ ಚಿಕ್ಕದಾಗ ಕಾಣಿಸ್ತಾ ಇದೆ ನಿಮಗೆ ಸೊ ನೋಡಬಹುದು ಅಲ್ಲಿ ಒಂದು ಮೂರು ರಿಂಗ್ ಅನ್ನು ಕೊಟ್ಟಿದ್ದಾರೆ ಒಂದು ರಿಂಗ್ ಅಲ್ಲಿ ಮಾಂಸಾಹಾರಿ ಕೊಟ್ಟಿದ್ದಾರೆ ಸೊ ನೀವು ಅಕ್ಷರಗಳು ಸ್ಪಷ್ಟವಾಗಿ ಕಾಣಿಸ್ತಿಲ್ಲ ನಾನು ಹೇಳ್ತೇನೆ ಇದು ಮಾಂಸಾಹಾರಿಗೆ ಸಂಬಂಧಪಟ್ಟಿದ್ದು ಇನ್ನು ಈ ರಿಂಗ್ ಒಂದು ನೆಲದ ಮೇಲೆ ವಾಸ ಮಾಡುವಂತ ಪ್ರಾಣಿಗಳು ಈ ರಿಂಗ್ ಬಂದು ತನ್ನಂತಲೇ ಇರುವ ಪ್ರಾಣಿಗಳಿಗೆ ಜನ್ಮ ಕೊಡುವುದು ಅಂದ್ರೆ ಯಾರು ಸಂತಾನೋತ್ಪತ್ತಿಯನ್ನ ಮಾಡ್ತಾರೆ ಹಾಗು ಹಾಗಾದ್ರೆ ನಡುವೆ ಒಂದು ಎಕ್ಸ್ ಅನ್ನ ಕೊಟ್ಟಿದ್ದಾರೆ ಎಲ್ಲದಕ್ಕೂ ಸಂಬಂಧಪಟ್ಟಿತ್ತು ಅದು ಮಾಂಸಾಹಾರಿ ಆಗಿರಬೇಕು ನೆಲದ ಮೇಲೆ ವಾಸ ಮಾಡಬೇಕು ತನ್ನಂತದೇ ಜೀವಿಗಳಿಗೆ ಜನ್ಮವನ್ನು ಕೊಡಬೇಕು ಮೂರಕ್ಕೂ ಸೇರಿರುವಂತದ್ದು ಅಂದ್ರೆ ಎಕ್ಸ್ ಎಂದರೆ ಯಾವುದು ಅಂತ ಅದು ಜಿಂಕೆನ ಬೆಕ್ಕ ಸಿಂಹನ ಮೇಲ್ಕಂಡ ಯಾವುದು ಅಲ್ಲವೋ ಅಂತ ಕೇಳಿದ್ದಾರೆ ಸೊ ಅದು ಮೊದಲು ನೆಲದ ಮೇಲೆ ವಾಸ ಮಾಡುತ್ತೆ ಜಿಂಕೆ ಕೂಡ ನೆಲದ ಮೇಲೆ ವಾಸ ಮಾಡುತ್ತೆ ಮಾಂಸವನ್ನ ತಿನ್ಬೇಕು ಅಂತ ಕೊಟ್ಟಿದ್ದಾರೆ ಹಾಗಾಗಿ ಬೆಕ್ಕು ಮಾಂಸ ಸಸ್ಯ ಎರಡನ್ನ ತಿನ್ನೋದ್ರಿಂದ ಸಿಂಹವನ್ನು ನಾವಿಲ್ಲಿ ಇಲ್ಲಿ ಆ ಉತ್ತರವನ್ನ ಆಯ್ಕೆ ಮಾಡ್ಕೋಬೇಕು ಅಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರ್ ಅಲ್ಲಿ ಸಿಂಹ ಇದು ಸರಿಯಾದ ಉತ್ತರ ಸೊ ಮುಂದಿನ ಪ್ರಶ್ನೆ ಆಹಾರ ಸರಪಳಿಯನ್ನ ವಿವರಿಸಲು ವಿದ್ಯಾರ್ಥಿಗಳನ್ನ ಸಂಪೂರ್ಣವಾಗಿ ಬಾಗಿಗಳನ್ನಾಗಿ ಮಾಡಲು ಈ ಕೆಳಕಂಡ ಯಾವ ಬೋಧನಾ ಕ್ರಮ ಪರಿಣಾಮಕಾರಿಯಾಗಿರುತ್ತದೆ ಸೊ ಆಹಾರ ಸರಪಳಿ ಬಗ್ಗೆ ಏನನ್ನ ನಾವು ಮಾಡಿದ್ರೆ ಬೆಸ್ಟ್ ಆಗಿರುತ್ತೆ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಅಂತರ್ಜಾಲದಲ್ಲಿ ದೊರಕುವಂತಹ ವಿಷಯಗಳನ್ನು ಸಂಗ್ರಹ ಮಾಡಲು ತಿಳಿಸುವುದು ಇಂಟರ್ನೆಟ್ ಹೋಗಿ ಹುಡುಕ್ರಿ ಅಂತ ಇನ್ನು ಕಪ್ಪು ಹಲಗೆ ಮೇಲೆ ಬರೆದಿರುವಂತಹ ವಿಷಯಗಳನ್ನ ಕಾಪಿ ಮಾಡಿಕೊಳ್ಳಿ ಇಲ್ಲಿ ಬರೆದಿದ್ದೀನಿ ಅಂತ ಹೇಳೋದು ಇನ್ನು ಪ್ಲೇ ಕಾರ್ಡ್ಗಳನ್ನು ಮಾಡಿ ಅವುಗಳಿಗೆ ವರ್ಗವಾರು ಜೋಡಿಸಿ ಅವುಗಳ ವಿವಿಧ ಆಹಾರ ಸರಪಡಿಗಳನ್ನು ಮಾಡಲು ಹೇಳುವುದು ಒಂದು ಆಕ್ಟಿವಿಟಿಯನ್ನು ಕೊಡ್ತಕ್ಕಂಥದ್ದು ಹಾಗೆ ವಿವಿಧ ವಿವಿಧ ಜೀವ ಜಗತ್ತಿನಲ್ಲಿ ಕಂಡು ಹಿಡಿಯಲು ಸಾಧ್ಯವಾಗುವ ಆಹಾರ ಸರಪಳಿಗಳನ್ನು ರಚಿಸುವುದು ಈ ಯಾವ ಕೆಲಸದಿಂದ ಆಹಾರ ಜಲದ ಬಗ್ಗೆ ನಾವು ಮಕ್ಕಳಿಗೆ ಮಾಹಿತಿಯನ್ನು ಕೊಡಬಹುದು ಯಾವುದು ಬೆಸ್ಟ್ ಅಂತೇಳಿ ಅವರು ಕೇಳಿದ್ದಾರೆ ಸೊ ನಿಮ್ಮ ಉತ್ತರ ಯಾವುದು ನೀವು ಗೆಸ್ ಮಾಡಿದ್ರಿ ಕರೆಕ್ಟ್ ಪ್ಲೇ ಕಾರ್ಡ್ಗಳನ್ನು ಮಾಡಿ ಯಾಕಂದ್ರೆ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ನೀವು ಒನ್ ಟು ಫಿಫ್ತ್ ಗೆಸ್ ಮಾಡಿ ನೀವು ಹೈಯರ್ ಕ್ಲಾಸಿಗೆ ಅಂತ ಹೋದ್ರೆ ಆಪ್ಷನ್ ಫೋರ್ ಆಗ್ತದೆ ಲೋಯರ್ ಕ್ಲಾಸಿಗೆ ಅಂದರೆ ಆಗುತ್ತೆ ಅವರಿಗೆ ಅಷ್ಟು ನಾಲೆಡ್ಜ್ ಇರೋದಿಲ್ಲ ಆಪ್ಷನ್ ತ್ರೀ ಕಾರ್ಡ್ಗಳನ್ನು ಮಾಡಿ ಅವುಗಳನ್ನು ಜೋಡಿಸಿ ಅವುಗಳ ವಿವಿಧ ಆಹಾರ ಸರಪಳಿಗಳನ್ನು ಮಾಡಲು ಹೇಳುವುದು ಇಲ್ಲಿ ಬೆಸ್ಟ್ ಮೆಥಡ್ ಆಗುತ್ತೆ ಸೊ ಇಂಟರ್ನೆಟ್ ಇದು ಖಾಸಗಿ ಅವರು ಅಥವಾ ಯಾರೋ ಇದು ತಪ್ಪು ಅಂತ ಹೇಳಿ ಶೈಕ್ಷಣಿಕ ಮನೋವಿಜ್ಞಾನ ಹೇಳುತ್ತೆ ನೋಡಿ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇದೆ ಇಲ್ಲೊಂದು ಕೂಡ ಚಿತ್ರಕೊಂಡು ಕೊಟ್ಟಿದ್ದಾರೆ ನೆಲದ ಮೇಲೆ ವಾಸ ಮಾಡುವಂತಹ ಪ್ರಾಣಿ ಇದೆ ಮೊಟ್ಟೆ ಇಡುವಂತಹ ಪ್ರಾಣಿ ಇದೆ ಮತ್ತೆ ನೀರಿನಲ್ಲಿ ವಾಸಿಸುವಂತಹ ಪ್ರಾಣಿ ಇದೆ ನೆಲದ ಮೇಲೆ ವಾಸಿಸುವಂತಹದ್ದು ರಿಂಗ್ ಇದೆ ಮತ್ತೆ ನೀರಿನಲ್ಲಿ ನೆಲದ ಮೇಲೂ ಇರಬೇಕು ನೀರಿನ ಮೇಲೂ ಇರಬೇಕು ನೋಡಿ ಅಲ್ಲಿ ಎಕ್ಸ್ ಅಂತಕ್ಕಂಥದ್ದು ಮಧ್ಯದಲ್ಲಿ ಇದೆ ನೆಲದ ಮೇಲೂ ಇರಬೇಕು ನೀರಿನಲ್ಲೂ ಇರಬೇಕು ಮೊಟ್ಟೆ ಇಡಬೇಕು ಯಾವುದು ಅಂತ ನಿಮಗೆ ಗೊತ್ತಾಗಿದೆ ಇಲ್ಲಿ ಇರ್ತಕ್ಕಂಥ ಆಪ್ಷನ್ ಅಲ್ಲಿ ಈಗ ಆಲ್ರೆಡಿ ಮೊಸಳೆ ಇದೆ ಅದು ಮೊಟ್ಟೆ ಇಡುತ್ತೆ ಅಂತ ಗೊತ್ತು ನಮಗೆ ಹಾಗಾಗಿ ಅದು ನೆಲದ ಮೇಲೂ ಇರುತ್ತೆ ನೀರಿನಲ್ಲೂ ಇರುತ್ತೆ ಸೊ ಮೊಟ್ಟೆ ಇಡುತ್ತೆ ಸೊ ಗೆಸಿಂಗ್ ಇಸ್ ಕರೆಕ್ಟ್ ಮೊಸಳೆ ಮೊಸಳೆ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹದಿನೇಳು ಮರದ ಬೊಡ್ಡೆಯ ರಂಧ್ರದಲ್ಲಿ ಯಾವ ಪಕ್ಷಿಯು ಗೂಡನ್ನ ಮಾಡಿಕೊಳ್ಳುತ್ತದೆ ಯಾವ ಪಕ್ಷಿ ಒಂದು ಮರದ ಬೊಡ್ಡೆಯಲ್ಲಿ ಗೂಡನ್ನ ಮಾಡಿಕೊಳ್ಳುತ್ತೆ ಎಸ್ ಕಾಪರ್ ಸ್ಮಿತ್ ಅಂತಕ್ಕಂಥದ್ದು ಮರದ ಬೊಡ್ಡೆಯಲ್ಲಿ ಗೂಡನ್ನ ಮಾಡಿಕೊಳ್ಳುತ್ತೆ ಇದು ಹೇಗೆ ಸರ್ ಅಂದ್ರೆ ಪಾರಿವಾಳ ಮರದ ಬೊಡೆಯಲ್ಲಿ ಎಲ್ಲೂ ಇರೋದಿಲ್ಲ ಅದು ಮನೆ ಮೇಲ್ಗಡೆ ಎಲ್ಲಾರ ಜಂತಿ ಇದ್ರೆ ಇರುತ್ತೆ ಕಾಗೆ ಕೂಡ ಒಂದು ಮರದ ಮೇಲ್ಗಡೆ ಒಂದು ಗೂಡನ್ನ ಕಟ್ಕೊಳ್ಳುತ್ತೆ ಬೊಡ್ಡೆಯಲ್ಲಿ ಗುಬ್ಬಚ್ಚಿ ಕೂಡ ಹಂಚಿನ ಕೆಳಗೆ ಆ ತರ ಎಲ್ಲಾದ್ರೂ ಒಂದು ಸ್ವಲ್ಪ ಸ್ವಲ್ಪ ಜಾಗಗಳಿದ್ರೆ ಅಲ್ಲಿರುತ್ತೆ ಸೊ ಇನ್ನು ಉಳಿದಂಥ ಆಪ್ಷನ್ ಅದೇ ಆಗಿರೋದ್ರಿಂದ ನೀವು ಈ ರೀತಿ ಗೆಸ್ ಮಾಡಬಹುದು ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ನೀವು ಇಂಟರ್ನೆಟ್ ಅಲ್ಲಿ ನೋಡಬಹುದು ಮುಂದಿನ ಪ್ರಶ್ನೆ ಯಾವ ಪಕ್ಷಿಯು ಪಕ್ಷಿಯ ಪಾದಗಳು ತನ್ನ ಬೇಟೆಯನ್ನ ಹಿಡಿಯಲು ಅನುಕೂಲಕರವಾಗಿರುವುದು ಬೇಟೆ ಆಡತಕ್ಕಂಥದ್ದು ಅಂದ್ರೆ ಇಲ್ಲಿ ಬರೋದು ಕಾಗೆ ಹದ್ದು ಅದರಲ್ಲಿ ಹದ್ದು ಕೆಪಾಸಿಟಿ ಬೇರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಇಲ್ಲ ಹದ್ದು ಸರಿಯಾದ ಉತ್ತರ ಇನ್ನ ಪರಿಸರ ವಿಜ್ಞಾನದ ಉಪಾಧ್ಯಾಯರು ಬೀಜಗಳನ್ನ ಚದುರುವಿಕೆಯ ಬಗ್ಗೆ ಪಾಠ ಮಾಡುವಾಗ ಅಂದ್ರೆ ಡಿಸ್ಪರ್ಷನ್ ಆಫ್ ಸೀಡ್ಸ್ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬೀಜಗಳು ಹೇಗೆ ಪ್ರಸಾರ ಆಗ್ತವೆ ಅಂತಕ್ಕಂಥದ್ರ ಬಗ್ಗೆ ಪಾಠ ಮಾಡುವಾಗ ಯಾವ ಅವರಿಗೆ ಹೆಚ್ಚು ಅನುಕೂಲಕರವಾಗುತ್ತೆ ಅಂತ ಹೇಳಿ ಕೇಳಿದರೆ ಇಲ್ಲಿ ನೀವು ಆಪ್ಷನ್ಸ್ ಅನ್ನು ನೋಡಬಹುದು ಮಾಡುವುದರಿಂದ ಕಲಿಯುವುದು ನೋಡುವುದರಿಂದ ನಂಬುವುದು ಇನ್ನ ಪೋಸ್ಟರ್ಗಳನ್ನು ಮಾಡುವುದು ಮೇಲ್ಕಂಡ ಯಾವುವು ಅಲ್ಲ ಪೋಸ್ಟರ್ಗಳು ನಾಟ್ ಯೂಸಬಲ್ ಫಾರ್ ದಿಸ್ ಸೊ ಯಾವುದು ಮಾಡುವುದರಿಂದ ಕಲಿಯುವುದು ನೋಡುವುದರಿಂದ ನಂಬುವುದು ಅಂತ ಇದೆ ಸೊ ಮಾಡುವುದರಿಂದ ಕಲಿಯುವುದು ನಾವು ಅದನ್ನ ನೋಡ್ತೀವಿ ಸೊ ಅದನ್ನ ಬೈ ಡೂಯಿಂಗ್ ಲರ್ನಿಂಗ್ ಬೈ ಡೂಯಿಂಗ್ ಅಂತೇಳಿ ಹೇಳ್ತೀವಿ ಸೊ ದಟ್ ಈಸ್ ವಾಟ್ ಬೆಸ್ಟ್ ಮೆಥಡ್ ಫಾರ್ ದಿಸ್ ಅಂತ ನಾವು ಹೇಳಬಹುದು ಪ್ರಶ್ನೆ ಸಂಖ್ಯೆಗಳು ಇನ್ನೂ ಜಾಸ್ತಿ ಇರೋದ್ರಿಂದ ಸ್ವಲ್ಪ ವೇಗವಾಗಿ ಹೋಗ್ತೇನೆ ನೀವು ಗೆಸ್ ಮಾಡ್ತಾ ಹೋಗಿ ತರಗತಿಯಲ್ಲಿ ಸಾಧಾರಣ ಮಟ್ಟಕ್ಕಿಂತಲೂ ಕಡಿಮೆ ಮಕ್ಕಳಿದ್ದಾರೆ ಯಾವ ಕ್ರಮ ಅಥವಾ ಬೋಧನಾ ವಿಧಾನವನ್ನು ಅವರನ್ನ ಇತರ ಹುಡುಗರ ಮಟ್ಟಕ್ಕೆ ಕರೆದೊಯ್ಯಲು ಸಾಧ್ಯವಾಗುತ್ತದೆ ಸಾಧಾರಣ ಮಟ್ಟಕ್ಕಿಂತಲೂ ಕಡಿಮೆ ಮಕ್ಕಳಿದ್ದಾರಂತೆ ಅಂದ್ರೆ ಸ್ವಲ್ಪ ಓದೋದರಲ್ಲಿ ಅವ್ರನ್ನ ಹೇಗೆ ನಾವು ಎಲ್ಲರನ್ನು ಈಕ್ವಲ್ ಆಗಿ ತರೋದು ಅಂತ ಮುಂದಿನ ಸಾಲದಲ್ಲಿ ಕೂರಿಸುವುದು ಹಾಗೂ ಅವರ ಕೆಲಸವನ್ನ ಗಮನಿಸುವುದು ಅವರು ಶಾಲೆಯನ್ನು ಬಿಡದೆ ಬರುತ್ತಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಅವರಿಗೆ ಮನೆಯಲ್ಲಿ ಮಾಡಿಕೊಂಡು ಬರುವಂತಹ ಹೆಚ್ಚು ಪಠ್ಯಗಳ ಚಟುವಟಿಕೆಗಳನ್ನು ನೀಡುವುದು ಸೊ ಇದರಲ್ಲಿ ಯಾವ ಉತ್ತರ ಅವರು ದೌರ್ಬಲ್ಯಗಳನ್ನು ಗುರುತಿಸುವುದು ಮತ್ತು ಅದಕ್ಕೆ ಪರಿಹಾರವನ್ನ ಕಂಡುಹಿಡಿಯುವುದು ಸೊ ಇದಕ್ಕೆ ಬೆಸ್ಟ್ ರಿಲೆವೆಂಟ್ ಆನ್ಸರ್ ಇಸ್ ಆಪ್ಷನ್ ಟು ಅವರ ಒಂದು ದೌರ್ಬಲ್ಯಗಳನ್ನು ಗುರುತಿಸಿ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯುವುದು ನಾನು ಹೂವಿನಿಂದ ಮಕರಂದವನ್ನು ಹೀರುವ ಪಕ್ಷಿ ನಾನು ಯಾರು ಸೊ ಅದು ಅಲ್ಲ ಮಗರ ಕುಟಿಕ ಅಲ್ಲ ಗುಬ್ಬಚ್ಚೆ ಅಲ್ಲ ಹಮ್ಮಿಂಗ್ ಬರ್ಡ್ ಇದಕ್ಕೆ ಸರಿಯಾದ ಉತ್ತರ ಈ ಕೆಳಕಂಡವುಗಳಲ್ಲಿ ಯಾವುದು ಮಾಂಸಾಹಾರಿ ಸಸ್ಯ ಆಲದ ಮರ ಚೇವಿನ ಮರ ಪಿಕ್ಚರ್ ಗಿಡ ಗುಲಾಬಿ ಗಿಡ ನಿಮ್ಗೆಲ್ಲ ಈ ಗಿಡಗಳ ಬಗ್ಗೆ ಪರಿಚಯ ಇದೆ ಆಪ್ಷನ್ ತ್ರೀ ನಲ್ಲಿ ಇರ್ತಕ್ಕಂಥ ಪಿಕ್ಚರ್ ಗಿಡ ಮತ್ತೆ ಇರ ನೆಪಂತ ಇವೆಲ್ಲವೂ ಕೂಡ ಉಜ್ಜಿ ಗಿಡ ಅಂತ ಕೂಡ ಹೇಳ್ತೀವಿ ಅವು ಮಾಂಸಾಹಾರಿ ಸಸ್ಯಗಳು ಯಾಕೆ ಮಾಂಸಾಹಾರಿ ತಿಂತಾವೆ ಅಟ್ಮಾಸ್ಫಿಯರ್ ಅಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಅನ್ನ ಪಡಿಲಿಕ್ಕೋಸ್ಕರ ಅವು ಸಿಗ್ತವೆ ಬೇರ್ನಲ್ಲಿ ಅವಕ್ಕೆ ಸಿಗೋದಿಲ್ಲ ಆ ಏರಿಯಾದಲ್ಲಿ ನೆಕ್ಸ್ಟ್ ಮ್ಯೂಸಿಯಂಗೆ ಶಾಲಾ ಮಕ್ಕಳನ್ನ ಕರೆದುಕೊಂಡು ಹೋಗುವಂತಹ ಅವಶ್ಯಕತೆ ಏನಿದೆ ಮಕ್ಕಳ ಗಮನವನ್ನು ಗಮನಿಸುವ ಶಕ್ತಿಯನ್ನು ವೃದ್ಧಿಸುವುದು ಮಕ್ಕಳ ದೃಷ್ಟಿ ಬಲವನ್ನ ವೃದ್ಧಿಸುವುದು ವೃದ್ಧಿಸಲು ಅವರ ಆರೋಗ್ಯವನ್ನು ವೃದ್ಧಿಸಲು ಈ ಮೇಲ್ಕಂಡ ಯಾವುವು ಅಲ್ಲ ಅಂತ ಇದೆ ಸೊ ಯಾಕೆ ಮ್ಯೂಸಿಯಂಗೆ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ನಾವು ನಿಮ್ಮ ಉತ್ರ ಯಾವುದು ಎಸ್ ಮಕ್ಕಳ ಗಮನವನ್ನು ಶಕ್ತಿಯನ್ನು ವೃದ್ಧಿಸುವುದು ಗಮನಿಸುವ ಶಕ್ತಿಯನ್ನು ಕಾನ್ಸಂಟ್ರೇಷನ್ ಅನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಇನ್ನು ಆಹಾರ ಸರಪಳಿಯಲ್ಲಿ ಮೊದಲು ಬರುವವರು ಯಾರು ಉತ್ಪಾದಕರು ಪ್ರಾಥಮಿಕ ಬಳಕೆದಾರರು ಸವಕಳಿ ಮಾಡುವವರು ಜಾಡಮಾಲಿ ಪ್ರಾಣಿಗಳು ಅಂತ ಇದೆ ಸೊ ಆಹಾರ ಸರಪಳಿಯಲ್ಲಿ ಫಸ್ಟ್ ಬರ್ತಕ್ಕಂಥವ್ರು ಉತ್ಪಾದಕರು ನಂತರ ಬೇರೆ ಬರ್ತಾರೆ ನೆಕ್ಸ್ಟ್ ಸಂಬಂಧ ಪಡದ ಪ್ರಾಣಿಯನ್ನ ಈ ಸರಣಿಯಿಂದ ಹೊರತೆಗೆಯಿರಿ ಅಂತ ಇದೆ ಕುರಿ ಮೇಕೆ ಜಿಂಕೆ ಹುಲಿ ಹುಲಿ ಮಾಂಸಾಹಾರಿ ಹಾಗಾಗಿ ತೆಗಿಬೇಕು ದ್ವಿಮುಖ ಜೀವನ ನಡೆಸುವ ಪ್ರಾಣಿಗಳನ್ನ ಹೀಗೆಂದು ಕರೆಯುತ್ತಾರೆ ಯಾವ ಸರಿಸೃಪಗಳು ಪಕ್ಷಿಗಳು ಉಭಯವಾಸಿಗಳು ಮನುಷ್ಯ ದ್ವಿಮುಖ ಜೀವನವನ್ನ ನಡೆಸ್ತಕ್ಕಂಥವ್ರು ಅಂದ್ರೆ ಎರಡೂ ಕಡೆ ಜೀವನವನ್ನ ನಡೆಸ್ತಕ್ಕಂಥವ್ರು ಅಂತ ಅನ್ಕೊಳ್ಳೋಣ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಉಭಯ ವಾಸಿಗಳು ನಾನು ಮಾರ್ಕ್ ಮಾಡ್ತಾ ಇಲ್ಲ ಸೊ ನೀವು ವಾಯ್ಸ್ ಕೇಳಿಸ್ಕೊಂತ ಇದ್ದೀರಿ ಅಂತ ತಿಳ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ನನಗೆ ಚೂಪಾದ ಹಲ್ಲುಗಳಿವೆ ಮಾಂಸವನ್ನು ಹರಿಯಲು ನಾನು ಮನೆಯಲ್ಲಿ ವಾಸಿಸುತ್ತೇನೆ ನಾನು ಯಾರು ಮನೆಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಚೂಪಾದ ಹಲ್ಲನ್ನು ಹೊಂದಿರತಕ್ಕಂಥವ್ರು ಹುಲಿ ಚಿರತೆ ಸಿಂಹ ಅಲ್ಲ ಬೆಕ್ಕು ಇದಕ್ಕೆ ಸರಿಯಾದ ಉತ್ತರ ಮತ್ತೊಂದು ಪ್ರಶ್ನೆ ಚಿತ್ರವನ್ನ ಗಮನಿಸಿ ಅಂತ ಕೊಟ್ಟಿದ್ದಾರೆ ಸೊ ಚಿತ್ರವನ್ನ ನೋಡೋಣ ಅದೇ ತರದ ಚಿತ್ರ ಸುಗಂಧ ದ್ರವ್ಯವನ್ನ ಮಾಡಲು ಉಪಯೋಗಿಸುವಂತ ಗಿಡ ಔಷಧಿಯನ್ನ ಮಾಡಲು ಬಳಕೆ ಮಾಡುವಂತದ್ದು ಹಾಗೆ ಅಡುಗೆಯಲ್ಲಿ ಬಳಸುವಂತಹ ಗಿಡ ಎಲ್ಲವೂ ಒಂದೇ ಆ ಎಕ್ಸ್ ನ ಜಾಗದಲ್ಲಿ ಬರುವಂತಹ ಗಿಡ ಯಾವುದು ಹಣ್ಣಿನ ಗಿಡ ಪೊದೆಯುಳ್ಳ ಅಥವಾ ಮೂಲಿಕೆಯ ಗಿಡ ತೆಂಗಿನ ಗಿಡ ಮೇಲ್ಕಂಡ ಯಾವುದು ಅಲ್ಲ ಸೊ ಸರಿಯಾದ ಉತ್ತರ ಯಾವುದು ಪದೆಯುಳ್ಳಂತಹ ಮೂಲಿಕೆಯ ಗಿಡ ಸೊ ಮೂಲಿಕೆಗಳ ಬಗ್ಗೆ ನಿಮಗೆ ಜ್ಞಾನ ಇರಬೇಕು ಸೊ ಆ ಮೂಲಿಕೆಗಳು ಏನ್ಮಾಡ್ತವೆ ಅಂದ್ರೆ ಔಷಧಿಗೆ ಬಳಕೆ ಮಾಡ್ತವೆ ಅಡಿ ಕೆಲವೊಂದು ಅಡಿಗೆಗಳು ಕೂಡ ಹಾಕ್ತೇವೆ ಹಾಗಾಗಿ ಮೂಲಿಕೆಯ ಗಿಡ ಅಂತೇಳಿ ನಾವು ಈಸಿಯಾಗಿ ಆಯ್ಕೆ ಮಾಡ್ಕೋಬಹುದು ಮೂಲಿಕೆಗಳ ಬಗ್ಗೆ ಇನ್ಫಾರ್ಮೇಶನ್ ಇತ್ತು ಸೊ ನಿಮಗೆ ಅದು ಪೇಪರ್ ಒನ್ ಗೆ ಸಹಾಯ ಆಗುತ್ತೆ ಸಾಧ್ಯವಾದಷ್ಟು ನಾನು ಪಿ ಡಿ ಎಫ್ ಅನ್ನು ಕಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅಥವಾ ನೀವು ಫಿಫ್ತ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಆ ಬಗ್ಗೆ ಮಾಹಿತಿ ಇದೆ ನೋಡಬಹುದು ನೆಕ್ಸ್ಟ್ ಸಸ್ಯ ಮತ್ತು ಪ್ರಾಣಿಗಳು ಪ್ರಾಣಿ ಇವುಗಳಲ್ಲಿ ಯಾವುದು ಜೀವನದ ಜೊತೆ ವು ಸಸ್ಯ ಮತ್ತು ಪ್ರಾಣಿ ಇವುಗಳಲ್ಲಿ ಯಾವುದು ಜೀವನದ ಜೊತೆಯಾಗಿರುವವು ಸೊ ಆಪ್ಷನ್ಸ್ ಈ ತರ ಇದೆ ಬೆಳವಣಿಗೆ ಮತ್ತು ಆಹಾರ ತಯಾರಿಕೆ ಸಂತಾನೋತ್ಪತ್ತಿ ಮತ್ತು ಆಹಾರ ತಯಾರಿಕೆ ಸಂತಾನೋತ್ಪತ್ತಿ ಮತ್ತು ಮೊಳಕೆಯೊಡೆಯುವುದು ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿ ಇವೆರಡು ಜೀವನದ ಜೊತೆಗೆ ಇರುವುದು ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ವಿಜ್ಞಾನದ ಉಪಾಧ್ಯಾಯರು ಪಾಠವನ್ನ ವಿವರಿಸುವಾಗ ಶ್ವಾಸ ಮತ್ತು ಉಸಿರಾಟ ಇವುಗಳ ನಡುವಿನ ವ್ಯತ್ಯಾಸವನ್ನು ತೋರಲು ವಿಫಲರಾಗಿದ್ದು ಯಾಕೆ ಅಂದ್ರೆ ತಪ್ಪೇನು ಮಾಡಿದ್ರು ಅಂತ ಉತ್ತರಗಳನ್ನು ನೋಡೋಣ ಆ ಉಪಾಧ್ಯಾಯರಿಗೆ ಸಮರ್ಪಕವಾದ ವಿಷಯದ ಉಲ್ಲೇಖಿಸಲು ಆಗಲಿಲ್ಲ ಅವರ ತರಗತಿಯಲ್ಲಿ ಇರಲಿಲ್ಲ ವಿದ್ಯಾರ್ಥಿಗಳು ಸರಿಯಾಗಿ ಆಕೆ ಬೋಧಿಸುತ್ತಿದ್ದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅವರ ತರಗತಿಯಲ್ಲಿ ಹೆಚ್ಚಾಗಿ ಅಶಿಸ್ತು ತಲೆದೋರಿತ್ತು ಇದಕ್ಕೆ ಏನು ಸರಿಯಾದ ಉತ್ತರ ಉಪಾಧ್ಯಾಯರು ಪಾಠವನ್ನ ವಿವರಿಸುವಾಗ ಅಂತ ಕೊಟ್ಟಿರೋದ್ರಿಂದ ಅವ್ರ ತರಗತಿಯಲ್ಲಿ ಇರಲಿಲ್ಲ ಅಂತಕ್ಕಂಥ ಉತ್ತರ ಬರೋದಿಲ್ಲ ಸರಿಯಾಗಿ ಬೋಧಿಸಿದ್ದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅಂತಕ್ಕಂಥದ್ದು ಕೂಡ ಬರೋದಿಲ್ಲ ಸೊ ಸರಿಯಾದ ಉತ್ತರ ಏನಪ್ಪಾ ಇದಕ್ಕೆ ಅಂತ ಹೇಳಿದ್ರೆ ಆ ಉಪಾಧ್ಯಾಯರಿಗೆ ಸಮರ್ಪಕವಾದ ವಿಷಯದ ಉಲ್ಲೇಖ ಮಾಡಲಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು ಸರಿ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಹದಿನಾಲ್ಕರ ಒಂದು ಡಿ ಎಡ್ಡಿನ ಪರಿಸರ ಅಧ್ಯಯನ ಅಂದರೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಥವಾ ಇ ವಿ ಎಸ್ ಅಂತ ಏನು ಕರಿತೀವಿ ಆ ಒಂದು ಪತ್ರಿಕೆಯನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಇಲ್ಲಿರುವಂಥ ಅನೇಕ ಪ್ರಶ್ನೆಗಳು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ ಸೊ ಇವು ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಗಳು ಕೂಡ ರಿಪೀಟ್ ಆಗಿದ್ದಾವೆ ಮತ್ತು ಸ್ವಲ್ಪ ಡೀಟೇಲ್ ಆಗಿ ಆನ್ಸರ್ಸನ್ನು ನಾವು ಡಿಸ್ಕ್ರೈಬ್ ಮಾಡ್ತಾ ಹೋಗೋದು ಮುಂದಿನ ಒಂದು ಕಲಿಕೆಗೆ ಹೆಲ್ಪ್ ಆಗುತ್ತೆ ಮತ್ತು ಈಗ ನೀವೇನು ಪ್ರಿಪೇರ್ ಆಗ್ತಿದ್ದೀರಿ ಸೊ ಡಿ ಎಡ್ ಅಭ್ಯರ್ಥಿಗಳು ಪೇಪರ್ ಒಂದನ್ನು ಬರಿತಾ ಇದ್ದೀರಿ ಅವರಿಗೆ ಇದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ ನೋಡೋಣ ಹಾಗಾದರೆ ತರಗತಿಯನ್ನು ಪ್ರಾರಂಭ ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ವೀಡಿಯೋಗಳನ್ನು ನೋಡ್ತಾ ಇದ್ದೀರ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಐಕನನ್ನು ಪ್ರೆಸ್ ಮಾಡಿ ಸೊ ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಸೊ ಪ್ರಶ್ನೆಗಳನ್ನು ಈಗ ನೋಡೋಣ ಸೊ ಪ್ರಶ್ನೆ ಈ ಥರ ಇದೆ ಈ ಪರಿಸರ ಅಧ್ಯಯನ ಅಂದಾಗ ಅದರಲ್ಲಿ ವಿಜ್ಞಾನನೂ ಇರುತ್ತೆ ಮತ್ತೆ ಸಮಾಜನೂ ಇರುತ್ತೆ ಸೊ ಸಮಾಜ ವಿಜ್ಞಾನ ವಿಜ್ಞಾನ ಎರಡರ ಒಂದು ಸಮ್ಮಿಶ್ರಣವೇ ಪರಿಸರ ಅಧ್ಯಯನ ಸೊ ಈ ಒಂದು ಪ್ರಶ್ನೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಶೀತಲ ಸಮರದ ಸಂದರ್ಭದಲ್ಲಿ ಭಾರತವು ಯಾವ ಬಣವನ್ನು ಸೇರಲಿಲ್ಲ ಕಾರಣ ಏನು ಅಂತ ಒಂದು ಎರಡು ರಾಷ್ಟ್ರಗಳ ನಡುವೆ ಏನಾದರೂ ಯುದ್ಧ ನಡೀತಾ ಇತ್ತಂದ್ರೆ ಯಾವ್ದು ಯಾವ ರಾಷ್ಟ್ರಕ್ಕೆ ಒಂದು ಭಾರತದ ಬೆಂಬಲ ಇರುತ್ತೆ ಅಂದರೆ ಯಾವ ರಾಷ್ಟ್ರಕ್ಕೂ ಕೂಡ ಇರೋದಿಲ್ಲ ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ದುರ್ಬಲವಾದ ಸೇನೆ ಮತ್ತು ಶಸ್ತ್ರಾಸ್ತ್ರಗಳ ಕೊರತೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಹಾಯದ ನಿರೀಕ್ಷೆ ಆರ್ಥಿಕವಾಗಿ ಸಾಕಷ್ಟು ಹಿಂದುಳಿದಿರುವಿಕೆ ದೇಶದ ವಿದೇಶಾಂಗ ನೀತಿ ಸೊ ಇದು ಭಾರತದ ವಿದೇಶಾಂಗ ನೀತಿ ಅಂದ್ರೆ ನಾನ್ ಅಂತ ಏನು ಕರಿತೀವಿ ನಾವು ಯಾರ ತಂಟೆಗೂ ಹೋಗಲ್ಲ ತಂಟೆಗೆ ಬಂದರೆ ನಾವು ಬಿಡೋದಿಲ್ಲ ಅಂತಕ್ಕಂಥದ್ದು ಅಲಿಪ್ತ ನೀತಿ ಅಂತ ಕೂಡ ಅದನ್ನು ನಾವು ಕರಿತೀವಿ ಸೊ ಅಲ್ಲಿತಕ್ಕಂಥದ್ದು ಮುಂದಿನ ಪ್ರಶ್ನೆ ಆಟಗಾರನೊಬ್ಬನಿಗೆ ಇರಬೇಕಾದ ಪ್ರಮುಖ ಲಕ್ಷಣಗಳಲ್ಲಿ ಇದು ಒಂದು ಸಮಯ ಪ್ರಜ್ಞೆ ಆತ್ಮವಿಶ್ವಾಸ ಏಕಾಗ್ರತೆ ಕ್ರೀಡಾ ಮನೋಭಾವ ಬಹಳ ಬೇಸಿಕ್ ಆಗಿ ಆಟಗಾರನಿಗೆ ಬೇಕಾಗಿರ್ತಕ್ಕಂಥದ್ದು ಕ್ರೀಡಾ ಮನೋಭಾವ ಇನ್ನು ಜಲಚರಗಳಿಗೆ ಉಸಿರಾಟಕ್ಕೆ ಆಮ್ಲಜನಕವನ್ನು ಪೂರೈಸುವುದು ಯಾವುದು ಅಂತ ವಾತಾವರಣದ ಭೂಮಿಯ ವಾತಾವರಣ ಒದಗಿಸುತ್ತದೆ ಜಲಚರ ಪ್ರಾಣಿಗಳೇ ತಯಾರಿಸಿಕೊಳ್ಳುತ್ತವೆ ಜಲವಾಸಿ ಸಸ್ಯಗಳು ಒದಗಿಸುತ್ತವೆ ಭೂವಾಸಿ ಸಸ್ಯಗಳು ನೀಡುತ್ತವೆ ಅಂತ ಇದೆ ಸರಿಯಾದ ಉತ್ತರ ಜಲವಾಸಿ ಸಸ್ಯಗಳು ಒದಗಿಸುತ್ತವೆ ಅಂದರೆ ನೀರಿನಲ್ಲಿ ಇರ್ತಕ್ಕಂತಹ ಸಸ್ಯಗಳು ಏನು ಮಾಡ್ತಾವಪ್ಪ ಅಂತ ಹೇಳಿದ್ರೆ ಆಮ್ಲಜನಕದ ಪೂರೈಕೆಗೆ ಸಹಾಯವನ್ನು ಮಾಡ್ತವೆ ಜಲಚರ ಪ್ರಾಣಿಗಳಿಗೆ ಅಂದರೆ ಮೀನು ಮಸುಳೆ ಇತ್ಯಾದಿಗಳು ಇವು ಕೆಲವಕ್ಕೂ ಕೂಡ ಜಲವಾಸಿ ಸಸ್ಯಗಳು ಆಮ್ಲಜನಕವನ್ನು ಪೂರೈಸ್ತವೆ ಮುಂದಿನ ಪ್ರಶ್ನೆ ಟೆಂಡೋಫೈಟಾ ವರ್ಗಕ್ಕೆ ಇದು ಉತ್ತಮ ಉದಾಹರಣೆ ಯಾವ ವರ್ಗಕ್ಕೆ ಸೇರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಸಸ್ಯ ಟೆಂಡೋಫೈಟಾ ನೀವು ಕೇಳಿರ್ಬೋದು ದ್ವೈವಾರ್ಷಿಕ ಬಹುವಾರ್ಷಿಕ ಅಲಂಕಾರಿಕ ಜಲವಾಸಿ ಅಂತ ಇದೆ ಸರಿಯಾದ ಉತ್ತರ ಇದು ಜಲವಾಸಿ ಸಸ್ಯ ಅಂದ್ರೆ ನೀರಲ್ಲಿ ಬೆಳೆತಕ್ಕಂಥದ್ದು ಇದು ಟೆಂಡೋಫೈಟಾ ಅಂತಕ್ಕಂಥದ್ದು ಇನ್ನು ಲಿಪಿಡ್ ಗಳ ಇರುವಿಕೆಯನ್ನ ಪತ್ತೆ ಹೆಚ್ಚುವಿಕೆಯಾಗಿ ಬಳಸಲ್ಪಡುವಂತ ರಾಸಾಯನಿಕ ಯಾವುದು ಸೊ ನಿಮಗೆ ಗೊತ್ತಿದೆ ಲಿಪಿಡ್ ಟೆಸ್ಟ್ ಅಂತ ನಾವು ಮಾಡ್ತೇವೆ ಸೊ ಈ ತೈಲ್ ಆಲ್ಕೋ ಹಾಲ್ ಅನ್ನ ನಾವು ಬಳಕೆ ಮಾಡ್ತೀವಿ ಲಿಪಿಡ್ ಗೋಸ್ಕರ ಸೊ ಈ ಟೆಸ್ಟ್ ಗಳ ಬಗ್ಗೆ ಕೂಡ ನಾನು ಸಾಕಷ್ಟು ಬಾರಿ ನಿಮಗೆ ಪರೀಕ್ಷೆಗೆ ಹತ್ರ ಬಂದಂಗೆ ಮತ್ತು ಆ ಕಾನ್ಸೆಪ್ಟ್ ಗಳನ್ನ ವಿವರಿಸುವಾಗ ತಿಳಿಸಿರ್ತೀನಿ ಸೊ ನೀವು ಆ ವಿಡಿಯೋಗಳನ್ನು ಕೂಡ ನೋಡೋದು ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಟ್ಟಂಗೆ ಆಗ್ತದೆ ಸೊ ಅದನ್ನು ನಾನು ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸಮಯದ ಅಭಾವ ಇರೋದ್ರಿಂದ ನಾನು ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಮಣ್ಣು ಪರಿಸರದ ಘಟಕಗಳಲ್ಲಿ ಒಂದು ಇದು ಹೆಚ್ಚಾಗಿ ಆವಾಸವಾಗಿರುವುದು ಯಾರಿಗೆ ಅಂತ ಆವಾಸ ಅಂದರೆ ಏನು ಜೀವಿಗಳಿಗೆ ವಾಸ ಮಾಡಲಿಕ್ಕೆ ಇರುವಂಥ ಒಂದು ಸ್ಥಳ ಯಾರಿಗೆ ಜೀವಿಗಳಿಗೆ ಅದರಲ್ಲಿ ಬಂದು ಮರಗಿಡಗಳು ಕೂಡ ಸೇರ್ತವೆ ಇನ್ನು ಖನಿಜ ಸಂಪನ್ಮೂಲಗಳಿಗೆ ಜಲ ಸಂಪನ್ಮೂಲಗಳಿಗೆ ಅಲ್ಲ ನಿರ್ಜೀವಿಗಳಿಗೆ ಏನು ಆವಾಸ ಸ್ಥಾನ ಅಲ್ಲ ಅದು ಜೀವಿಗಳಿಗೆ ಆವಾಸ ಸ್ಥಾನ ಅದರಲ್ಲಿ ಮರಗಿಡಗಳು ಕೂಡ ಬರ್ತವೆ ಹಾಗಾಗಿ ಉತ್ತರ ಎರಡನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕು ಇನ್ನು ಮಾರ್ಚ್ ಇಪ್ಪತ್ತೆರಡು ಈ ದಿನಾಚರಣೆ ಯಾವ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಅಂದರೆ ವಿಶ್ವ ಜಲ ದಿನಾಚರಣೆ ವರ್ಲ್ಡ್ ವಾಟರ್ ಡೇ ಅಂತ ಹೇಳಿ ನಾವು ಆಚರಣೆಯನ್ನು ಮಾಡ್ತೀವಿ ಹಾಗೆಯೇ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಇದು ಕೆಮಿಸ್ಟ್ರಿಗೆ ಸಂಬಂಧಪಡ್ತದೆ ಕ್ಯಾಲ್ಶಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಶಿಯಂ ಅಲ್ಯೂಮಿನೇಟ್ ಇವುಗಳ ಮಿಶ್ರಣವನ್ನು ನಾವು ಏನಂತ ಕರಿತೀವಿ ಆಪ್ಷನ್ಸ್ ಅಲ್ಲಿ ಸಿರಾಮಿಕ್ ಗ್ಲಾಸ್ ಸಿಮೆಂಟ್ ಪ್ಲಾಸ್ಟಿಕ್ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಸಿಮೆಂಟ್ ಸಿಮೆಂಟಿನ ರಾಸಾಯನಿಕ ಒಂದು ಸಂಯೋಜನೆಯಿಂದ ನೀವು ಬರೀರಿ ಅಂದ್ರೆ ಕ್ಯಾಲ್ಶಿಯಂ ಸಿಲಿಕೇಟ್ ಕ್ಯಾಲ್ಸಿಯಂ ಅಲುಮಿನೇಟ್ ಅನ್ನ ನೀವು ಬರೀಬೇಕಾಗತ್ತೆ ಸೊ ಮುಂದಿನ ಪ್ರಶ್ನೆ ಸೌರ ಮಂಡಲದಿಂದ ಭೂಮಿಗೆ ಮುಕ್ತವಾಗಿ ಬೀಳುವಂತಹ ಬೀಳುತ್ತಿರುವ ಕಾಯದ ವೇಗ ಹೆಚ್ಚಾಗುತ್ತದೆ ಅಂದ್ರೆ ಫ್ರೀ ಫಾಲಿಂಗ್ ಬಾಡಿ ಸೊ ಬೀಳ್ತಾ ಇದ್ರೆ ಭೂಮಿ ಕಡೆಗೆ ಸೊ ಯಾವಕ್ಕೆ ಅದರ ಒಂದು ವೇಗ ಹೆಚ್ಚಾಗತ್ತೆ ಅಂತ ಚಲನಶಕ್ತಿಯನ್ನ ಕಳೆದುಕೊಳ್ಳುತ್ತದೆ ಅಧಿಕ ಚಲನಶಕ್ತಿಯನ್ನು ಗಳಿಸಿಕೊಳ್ಳುತ್ತದೆ ದ್ರವ್ಯ ರಾಶಿಯನ್ನ ಹೆಚ್ಚಿಸಿಕೊಳ್ಳುತ್ತದೆ ಇದು ಹೆಚ್ಚು ಹಗುರವಾಗಿರುತ್ತದೆ ಸರಿಯಾದ ಉತ್ತರ ಅಧಿಕ ಚಲನಶಕ್ತಿಯನ್ನು ಅದು ಗಳಿಸಿಕೊಳ್ಳುತ್ತೆ ಹಾಗಾಗಿ ಏನಾಗುತ್ತೆ ಅಂದ್ರೆ ವೇಗ ಹೆಚ್ಚಾಗಿ ಬರುತ್ತೆ ಸಾವಯವ ಗೊಬ್ಬರ ಬಳಸಿ ಉತ್ಪಾದಿಸಿದಂತಹ ಆಹಾರ ಪದಾರ್ಥಗಳನ್ನು ಬಳಸುವುದರಿಂದ ಏನಾಗತ್ತೆ ತ್ಯಾಜ್ಯಗಳ ಮರುಬಳಕೆಗೆ ಅವಕಾಶ ಪರಿಸರ ಮಾಲಿನ್ಯ ತಡೆ ಆರೋಗ್ಯದಲ್ಲಿ ಉತ್ತಮತೆ ಆರ್ಥಿಕ ಸ್ಥಿತಿ ಸುಧಾರಣೆ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ನೀವು ಮಾಲಿನ್ಯ ತಡೆಗಟ್ಟಲಿಕ್ಕೆ ಅಂತ ಕೂಡ ಬರುತ್ತೆ ಹಾಗೆ ಬೆಸ್ಟ್ ಆನ್ಸರ್ ಅಂದರೆ ನೀವು ಮೊದಲನೇ ಆಯ್ಕೆಯನ್ನು ಮಾಡ್ಕೋಬೇಕಾಗಿರೋದು ಆರೋಗ್ಯದಲ್ಲಿ ಉತ್ತಮತೆ ಅಂತಕ್ಕಂಥದ್ದು ಸೊ ನಮ್ಮ ಒಂದು ಪ್ರಿಸ್ಕ್ರೈಬ್ಡ್ ಮಾಡೆಲ್ ಆನ್ಸರ್ಸಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆರೋಗ್ಯದಲ್ಲಿ ಉತ್ತಮತೆ ಆದಾಗ್ಯೂ ಅದನ್ನ ಬಿಟ್ಟರೆ ಪರಿಸರ ಮಾಲಿನ್ಯ ಕಡಿಮೆ ಆಗುತ್ತೆ ಅನ್ನೋದನ್ನು ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು ಸರಿಯಾದ ಉತ್ತರ ಸೊ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಇನ್ನು ಓ ಆರ್ ಎಸ್ ಅಂತ ಕೇಳಿದರೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ನೀರಿನ ನಿರ್ಜಲೀಕರಣದಿಂದ ದೇಹವನ್ನು ಬಚಾವ್ ಮಾಡಲಿಕ್ಕೆ ನಾವು ಈ ಒಂದು ಓ ಆರ್ ಎಸ್ ಪೌಡರ್ನ ಬಳಕೆ ಮಾಡ್ತೀವಿ ಅಂತ ನಿಮಗೆ ಗೊತ್ತಿದೆ ಸೊ ಅದರ ಒಂದು ಮಿಶ್ರಣ ಯಾವ ರೀತಿ ಇರಬೇಕು ಅದಕ್ಕೆ ನಮಗೆ ಗೊತ್ತಿದೆ ನೀರು ಸಕ್ಕರೆ ಉಪ್ಪು ಮತ್ತು ನಿಂಬೆ ಹಣ್ಣಿನ ರಸವನ್ನು ಬಳಕೆ ಮಾಡಿ ಓ ಆರ್ ಎಸ್ ಪೌಡರ್ ತಯಾರು ಮಾಡ್ತೀವಿ ಆದರೆ ಎಷ್ಟು ಪ್ರಮಾಣದಲ್ಲಿ ಯಾವುದನ್ನು ಹಾಕಬೇಕು ಅನ್ನೋದು ನಿಮಗೆ ಗೊಂದಲ ಅಥವಾ ಅದೇ ಪ್ರಶ್ನೆಯ ಇಲ್ಲಿಟ್ಟು ನಿಮಗೆ ಒಂದು ಮಲ್ಟಿಪಲ್ ಚಾಯ್ಸ್ ಕೊಟ್ಟಿದ್ದಾರೆ ನೀವು ನಿಮಗೆ ಗೊಂದಲ ಮಾಡೋದಿಲ್ಲ ನಾನು ನೇರವಾಗಿ ಉತ್ತರವನ್ನು ಹೇಳ್ಬಿಡ್ತೀನಿ ಸೊ ನೀವೀಗ ಆಲ್ರೆಡಿ ಗೆಸ್ ಮಾಡಲಿ ಅಂತ ನಾನು ಸ್ವಲ್ಪ ಟೈಮನ್ನು ನಿಮಗೆ ಕೊಡ್ತಾ ಇದ್ದೀನಿ ಸೊ ಈಗ ನೀವು ಗೆಸ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ ಸೊ ಈ ಪ್ರಶ್ನೆಗೆ ನಾನು ಆಗಲೇ ಹೇಳಿದಂಗೆ ನೂರ ಮೂವತ್ತನೇ ಪ್ರಶ್ನೆ ಏನಿತ್ತಲ್ಲ ಆರೋಗ್ಯದಲ್ಲಿ ಉತ್ತಮತೆ ಅಂತಕ್ಕಂಥದ್ದನ್ನು ನೀವು ನೆನಪಿಟ್ಕೋಬೇಕು ಹಾಗೆ ಮುಂದಿನ ಪ್ರಶ್ನೆ ಇದಕ್ಕೆ ನೇರವಾದ ಉತ್ತರವನ್ನು ಕೊಡ್ತೇನೆ ಕಾಯಿಸಿ ಆರಿಸಿದ ಒಂದು ಲೋಟ ನೀರು ಒಂದು ಚಮಚ ಸಕ್ಕರೆ ಮತ್ತೆ ಕಾಲು ಚಮಚ ಉಪ್ಪು ಮತ್ತು ನಾಲ್ಕು ಹನಿ ನಿಂಬೆ ರಸವನ್ನು ಹಾಕಬೇಕು ಆಗ ನಿಮಗೆ ಓ ಆರ್ ಎಸ್ ಪೌಡ್ರು ತಯಾರಾಗುತ್ತೆ ಮುಂದಿನ ಪ್ರಶ್ನೆ ಈ ಪ್ರಶ್ನೆ ನೋಡಿ ಹುಲಿ ಕಪ್ಪೆ ಬಾತುಕೋಳಿ ಹಾವು ನಾಲ್ಕು ಜೀವಿಗಳನ್ನು ಮರಳುಗಾಡಿನಲ್ಲಿ ಬಿಡಲಾಗಿದೆ ಕೂಡಲೇ ವಾತಾವರಣಕ್ಕೆ ಹೊಂದಿಕೊಳ್ಳುವ ಜೀವಿ ಯಾವುದು ಅಂತ ಸೊ ನೀವೇನಂತ ಮಾಡ್ತೀರಿ ಅಲ್ಲಿ ಪಾರಿವಾಳ ಹೊಂದ್ಕೊಳ್ಳುತ್ತಾ ಕಷ್ಟ ಇದೆ ಬೆಕ್ಕು ಅದು ಕೂಡ ಕಷ್ಟ ಇದೆ ಹುಲಿ ಕೂಡ ಕಷ್ಟ ಇದೆ ಇನ್ನು ಹಾವು ಅಂದರೆ ಅದು ಭೂಮಿ ಮೇಲೆ ಇದ್ದಂತಹ ಜೀವಿ ಹೊಂದ್ಕೋಬಹುದು ಅಥವಾ ಹೊಂದ್ಕೊಳ್ಳದೇನೇ ಇರಬಹುದು ಸ್ವಲ್ಪ ಗೊಂದಲಮಯ ಆಗಿದೆ ಸೊ ಬಹುತೇಕರು ಹಾವು ಅಂತ ನೀವು ಹೇಳ್ಬೋದು ಆದಾಗ್ಯೂ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಗೆ ಗ್ರೇಸ್ ಅಂಕಗಳನ್ನು ಕೊಡಲಾಗಿದೆ ಸೊ ಕೀ ಆನ್ಸರ್ ಅಲ್ಲಿ ಇದಕ್ಕೆ ಸ್ಟಾರನ್ನು ಕೊಟ್ಟಿರ್ತಾರೆ ಸೊ ಎಲ್ಲರೂ ಯಾರು ಅಟೆಂಡ್ ಮಾಡಿದರೆ ಅವರಿಗೆ ಅಂಕಗಳನ್ನು ಕೊಡುವಂಥ ವ್ಯವಸ್ಥೆ ಇತ್ತು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಮೇಲ್ಮಟ್ಟದ ಜೀವಿಗಳಲ್ಲಿ ಜಠರದಲ್ಲಿನ ಪಚನ ಕ್ರಿಯೆಗೆ ಸಹಾಯಕವಾಗಿರುವಂಥ ಕಿಣ್ವ ಯಾವುದು ಅಂದರೆ ಜಠರದಲ್ಲಿ ಪಚನ ಕ್ರಿಯೆಗೆ ಸಹಾಯ ಮಾಡ್ತಕ್ಕಂಥ ಕಿಣ್ವ ರೆನಿನ್ ಅಂತಕ್ಕಂಥದ್ದು ಇನ್ನು ಸಹರದ ಬಿಡೋಯಿನ್ ಸಮುದಾಯದವರು ವೃತ್ತಿಯ ಆಧಾರಿತವಾಗಿ ಹೀಗೆ ಗುರುತಿಸಲ್ಪಟ್ಟಿದ್ದಾರೆ ಸಹರದಲ್ಲಿರ್ತಕ್ಕಂಥವರು ಈ ಜನಾಂಗ ಯಾವ ವೃತ್ತಿಯನ್ನು ಮಾಡ್ತಾ ಇದ್ರು ಅಂದರೆ ಪಶುಪಾಲಕ ಅಲೆಮಾರಿಗಳವರು ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಾವು ಬೆಳೆಸ್ತಿರ್ತಕ್ಕಂಥ ಅಥವಾ ಸಾಕ್ತಿರ್ತಕ್ಕಂತಹ ಕೆಲವೊಂದು ಪ್ರಾಣಿಗಳನ್ನ ಅವರು ತಗೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಯಾವಾಗ್ಲೂ ಅಲೆಮಾರಿಗಳ ತರ ಹೋಗ್ತಾ ಇರ್ತಾರೆ ಅದಕ್ಕಾಗಿ ಸಹರಾದ ಬಿಡೋಯಿನ್ ಸಮುದಾಯದವರನ್ನ ಪಶುಪಾಲಕ ಅಲೆಮಾರಿಗಳು ಅಂತ ನಾವು ಕರಿತೀವಿ ಮುಂದಿನ ಪ್ರಶ್ನೆ ಎದೆ ಹೇರಿಸಿದ ಬಿಲ್ಲು ಎದೆ ಏರಿಸಿದ ಬಿಲ್ಲು ಅಂದ್ರೆ ನಾವು ಸ್ಟ್ರೆಚ್ ಮಾಡಿರ್ತಕ್ಕಂಥದ್ದು ಹೇಳದಿಟ್ಟಿರ್ತೀವಿ ಆ ಬಿಲ್ಲು ಪ್ರಚನ್ನ ಶಕ್ತಿಯನ್ನು ಹೊಂದಿದೆ ಅಂತೇಳಿ ನಿಮಗೆ ಗೊತ್ತಿದೆ ಸೊ ಪೊಟೆನ್ಶಿಯಲ್ ಎನರ್ಜಿ ಅಂತ ಹೇಳ್ತೀವಿ ಇದಕ್ಕೆ ಕಾರಣ ಏನು ಸಾಪೇಕ್ಷ ಸ್ಥಾನ ಬಲ ಸಾಪೇಕ್ಷ ಗುರುತ್ವಾಕರ್ಷಣ ಬಲ ಸಾಪೇಕ್ಷ ಸಾಪೇಕ್ಷಾಕರ್ಷಕ ಕರ್ಷಣ ಬಲ ಮತ್ತೆ ಸಾಪೇಕ್ಷ ವಿಕರ್ಷಣ ಬಲ ಆಕರ್ಷಣ ಬಲ ಮತ್ತು ವಿಕರ್ಷಣ ಬಲ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ಏನು ತನ್ನ ಸ್ಥಾನ ಬಲದಿಂದ ಪಡೆದುಕೊಂಡ ಶಕ್ತಿಯನ್ನೇ ಪ್ರಚನ್ನ ಶಕ್ತಿ ಅಂತ ಕರಿತೀವಿ ಮುಲಾಜಿಲ್ಲಾ ಸಾಪೇಕ್ಷ ಸ್ಥಾನ ಬಲ ಅಂತ ನೀವು ಅನ್ಕೋಬಹುದು ಸೊ ಯಾವುದೇ ಕನ್ಫ್ಯೂಷನ್ ಬೇಡ ನಿಮಗೆ ಪೊಟೆನ್ಷಿಯಲ್ ಎನರ್ಜಿ ಕ್ಯನಟಿಕ್ ಎನರ್ಜಿ ಎಲ್ಲ ನಿಮ್ಗೆ ಗೊತ್ತಿರಬಹುದು ನಾನು ಅದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಈಗ ಆಲ್ರೆಡಿ ಮಾಡಿದ್ದೀನಿ ವಿಜ್ಞಾನ ತರಗತಿಗಳನ್ನ ನೀವು ನೋಡಬಹುದು ಪ್ಲೇ ಲಿಸ್ಟ್ ಹೋಗಿ ನೋಡಿ ಸಾಮಾನ್ಯ ವಿಜ್ಞಾನ ಅಂತ ಹೇಳಿ ಮತ್ತೆ ಮೇಡಮ್ ಭಾಗ್ಯ ಮೇಡಮ್ ಅವರು ಮಾಡಿರ್ತಕ್ಕಂಥ ಇಪ್ಪತ್ತಕ್ಕೂ ಹೆಚ್ಚು ವಿಡಿಯೋಗಳು ನಿಮಗೆ ಸಿಗ್ತವೆ ಅವುಗಳಲ್ಲೂ ಕೂಡ ನಿಮಗೆ ಮಾಹಿತಿ ಇದೆ ಅವು ಕೂಡ ಟಿ ಇ ಟಿಗೆ ಸಾಕಷ್ಟು ಸಹಾಯವನ್ನು ಮಾಡ್ತವೆ ಮುಂದಿನ ಪ್ರಶ್ನೆ ನೋಡೋಣ ಪೌಷ್ಟಿಕತೆ ಕುರಿತಂತೆ ತರಗತಿಯನ್ನು ಪರಿಣಾಮಕಾರಿಗೊಳಿಸಲು ತಡೆ ತೆಗೆದುಕೊಳ್ಳಬಹುದಾದಂಥ ಕಾರ್ಯ ಅಂತ ಕೇಳಿದರೆ ಇಲ್ಲಿ ಪೌಷ್ಟಿಕತೆ ಅಂತೇಳಿ ನೀವು ಪಾಠ ಮಾಡ್ತಾ ಇದಾರೆ ಇದು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ ಸೊ ನೀವು ಆ ತರಗತಿಯ ಮಕ್ಕಳಿಗೆ ಪೌಷ್ಟಿಕತೆಯನ್ನು ತಿಳಿಸುವಾಗ ಯಾವುದು ಬೆಸ್ಟ್ ಮೆಥಡ್ ಅಂತ ಚಾರ್ಟ್ ಪ್ರದರ್ಶಿಸಿ ವಿದ್ಯಾರ್ಥಿಗಳನ್ನು ಚರ್ಚಿಸುವುದು ನ್ಯೂನ್ಯ ಪೋಷಣೆಗೆ ಒಳಗಾದ ವಿದ್ಯಾರ್ಥಿಗಳನ್ನು ಕರೆದು ದೇಹವನ್ನು ಪ್ರದರ್ಶಿಸುವುದು ಸಂಗ್ರಹಿಸಿದ ಆಹಾರ ಪದಾರ್ಥಗಳನ್ನು ಕುರಿತು ವಿವರಣೆಯನ್ನು ನೀಡುವುದು ಪೌಷ್ಟಿಕ ಯುಕ್ತ ಆಹಾರ ಪದಾರ್ಥಗಳಿಗೆ ವಿವಿಧ ಉದಾಹರಣೆಗಳನ್ನು ನೀಡುವುದು ಸೊ ನೀವು ಯಾವುದನ್ನು ಬಳಕೆ ಮಾಡ್ತೀರಾ ಸೊ ನಿಮ್ಮ ಆನ್ಸರ್ ಏನು ಅನ್ನೋದನ್ನು ನೀವು ಈಗ ಆಲ್ರೆಡಿ ಗೆಸ್ ಮಾಡಿದ್ದೀರಿ ಬಟ್ ನಾನು ಹೇಳ್ತೀನಿ ಮ್ಯಾಕ್ಸಿಮಮ್ ಆಗಿ ಇಲ್ಲಿ ಇರ್ತಕ್ಕಂಥ ರಿಲೆವೆಂಟ್ ಆನ್ಸರಲ್ಲಿ ನೀವು ಸೆಲೆಕ್ಟ್ ಮಾಡಿರೋದು ಸರಿಯಾದ ಉತ್ತರ ಅಂದರೆ ಆ ಸಂಗ್ರಹಿಸಿದ ಆಹಾರ ಪದಾರ್ಥಗಳ ಕುರಿತು ವಿವರಣೆಯನ್ನು ನೀಡಬೇಕು ಇದು ಅದಕ್ಕೆ ಪರಿಣಾಮಕಾರಿಯಾದ ಬೋಧನೆ ಅದು ಚಾರ್ಟು ಅಷ್ಟು ಸಮಂಜಸ ಅಲ್ಲ ಹಾಗೆ ನ್ಯೂನ್ಯ ಪೋಷ ನ್ಯೂನ್ಯತೆ ಒಳಗಾದ ವಿದ್ಯಾರ್ಥಿಯನ್ನು ಕರೆದು ದೇಹವನ್ನು ಪ್ರದರ್ಶಿಸ್ತಕ್ಕಂಥದ್ದು ಅದು ನ್ಯೂನ್ಯ ಪೋಷಣೆಗೆ ಸಂಬಂಧಪಡುತ್ತೆ ಆದರೆ ಪೌಷ್ಟಿಕತೆ ಅಂತಕ್ಕಂಥದ್ದನ್ನು ನಾವು ತಿಳಿಸಬೇಕಾದರೆ ಆಹಾರ ಪದಾರ್ಥಗಳ ವಿವರಣೆಯನ್ನು ಕೊಡುವುದು ಬಹಳ ಮುಖ್ಯ ಮುಂದಿನ ಪ್ರಶ್ನೆ ಪರಿಸರ ಅಧ್ಯಯನ ಕಲಿಕೆಯಲ್ಲಿ ನಿರಂತರ ವ್ಯಾಪಕ ಮೌಲ್ಯಮಾಪನಕ್ಕೆ ಇದು ಉತ್ತಮವಾಗಿದೆ ಸೊ ಯಾವುದು ಕಂಟಿನ್ಯೂಸ್ ಅಂಡ್ ಕಾಂಪ್ರೆಸಿವ್ ಅವಲ್ಯೂಷನ್ ಅಂತ ನಾನು ಕರಿತೀವಿ ಅದು ಯಾವುದಕ್ಕೆ ಅಂತ ಹೇಳಿದ್ರೆ ಯೋಜನೆಗಳನ್ನ ಕೈಗೊಂಡು ಅದನ್ನು ಮಂಡಿಸ್ತಕ್ಕಂಥದ್ದು ಉತ್ತಮವಾದದ್ದು ಅಂತ ಹೇಳಿ ಇನ್ನು ಕಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಪರಿಸರ ಅಧ್ಯಯನ ಕಲಿಕೆಯನ್ನು ಅನುಕೂಲಿಸುವವರಿಗೆ ಇದು ಅವಶ್ಯಕ ಸೊ ಯಾವುದು ಅತ್ಯಂತ ಅವಶ್ಯಕವಾಗಿ ಬೇಕು ಅಂತಕ್ಕಂಥದ್ದು ಪರಿಸರ ಅಧ್ಯಯನ ಅಭ್ಯಾಸ ಪುಸ್ತಕಗಳ ವಿನ್ಯಾಸ ಪರಿಸರ ಸಂಬಂಧಿಸಿದ ಸಮಸ್ಯೆಗಳ ಅರಿವು ಪರಿಸರ ಕಲಿಕೆಯ ವಿಧಾನ ಮತ್ತು ತಂತ್ರಗಳು ಪರಿಸರದ ಕಲಿಕೆಯ ಪಠ್ಯಕ್ರಮದ ರೂಪುರೇಷೆ ಆದರೆ ಯಾರಿಗೆ ಈ ಒಂದು ನಾವು ಹೇಳ್ತೀವಿ ಟೀಚರ್ ಇಸ್ ಎ ಗೈಡರ್ ಅಂತ ನಾವು ಹೇಳ್ತೀವಿ ಕೇವಲ ಅವರು ಸಲಹೆಯನ್ನು ಕೊಡ್ತಕ್ಕಂಥವರಾಗಿರ್ತಾರೆ ಮಾರ್ಗದರ್ಶಕರಾಗಿರ್ತಾರೆ ಆದರೆ ಕಲಿಕೆ ವಿದ್ಯಾರ್ಥಿಯಿಂದಲೇ ಆಗಬೇಕು ಅಂತಕ್ಕಂಥದ್ದು ಅವ್ನು ಜಸ್ಟ್ ಸೂಪರ್ವೈಸಿಂಗ್ ಮಾಡಬೇಕು ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಪರಿಸರ ಅಧ್ಯಯನವನ್ನು ಮಕ್ಕಳಿಗೆ ತಿಳಿಸಬೇಕಾದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಕಲಿಕೆಯ ವಿಧಾನಗಳು ಮತ್ತು ಸೂಕ್ತವಾದ ತಂತ್ರಗಳು ಆಪ್ಷನ್ ತ್ರೀ ಇದಕ್ಕೆ ಸರಿಯಾದ ಉತ್ತರ ಇನ್ನು ವಿದ್ಯಾರ್ಥಿಯು ತನ್ನ ಈ ಪರಿಸರವನ್ನು ಸ್ವಚ್ಛವಾಗಿರಿಸಿಕೊಳ್ಳಲು ಪ್ರಾಥಮಿಕ ತರಗತಿಗಳಲ್ಲಿ ಪರಿಸರದ ಶಿಕ್ಷಣದ ಅವಶ್ಯಕತೆ ಇದೆ ಅಂದರೆ ಏನನ್ನು ಸ್ವಚ್ಛವಾಗಿ ಪರಿಸರದ ಯಾವ ಅಂಶವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಆಪ್ಷನ್ಸ್ ಶಾಲೆ ಸುತ್ತಲಿನ ಪರಿಸರ ಮನೆ ಸಮಾಜ ಅಂತ ಇದೆ ಯಾವುದನ್ನು ಅವನು ಸುತ್ತಲಿನ ಪರಿಸರ ಅಂದರೆ ತನ್ನ ಪರಿಸರ ಅಂದಾಗ ಬರುತ್ತೆ ಬರುತ್ತಲ್ಲಿ ಶಾಲೆನು ಬರುತ್ತೆ ಮನೆನು ಬರುತ್ತೆ ಸಮಾಜನೂ ಬರುತ್ತೆ ಸೊ ಹಾಗಾಗಿ ತನ್ನ ಸುತ್ತಲಿನ ಪರಿಸರವನ್ನು ಅವನು ಸ್ವಚ್ಛವಾಗಿಟ್ಕೊಳ್ಬೇಕು ಮುಂದಿನ ಪ್ರಶ್ನೆ ಪರಿಸರ ಅಧ್ಯಯನದ ಕಲಿಕೆಯನ್ನ ಶಿಶು ಸ್ನೇಹಿಯನ್ನಾಗಿಸುವ ಚಟುವಟಿಕೆಯ ತಂತ್ರ ಯಾವುದು ಯಾವಾಗ ಶಿಶು ಸ್ನೇಹಿ ಆಗಿರುತ್ತೆ ಶೈಕ್ಷಣಿಕ ಪ್ರವಾಸ ತೆಗೆದುಕೊಂಡು ಹೋದಾಗ ಸಂದರ್ಶನ ಮಾಡಿದಾಗ ಗುಂಪು ಚರ್ಚೆ ಕ್ಷೇತ್ರ ಭೇಟಿ ಕೊಟ್ಟಾಗ ಅಂದರೆ ಇದು ಶಿಶು ಸ್ನೇಹಿ ಆಗಿರ್ತಕ್ಕಂಥದ್ದು ಕ್ಷೇತ್ರ ಭೇಟಿ ನೀಡಿದಾಗ ಅಂತಕ್ಕಂಥದ್ದು ನಿಮಗೆ ನೆನಪಿರಲಿ ಇನ್ನು ನಾಗರಿಕತೆಗಳಿಗೆ ಪೂರಕವಾದ ಪಠ್ಯಾಂಶಗಳನ್ನು ಚರ್ಚಿಸುವಾಗ ಮುಖ್ಯವಾದ ಅಂಶವೆಂದರೆ ನಾಗರಿಕತೆಗಳ ಬಗ್ಗೆ ನೀವು ತಿಳಿಸ್ತಾ ಇದ್ದೀರಿ ಅಂದಾಗ ಯಾವುದು ಸೂಕ್ತವಾದದ್ದು ವಿಶಿಷ್ಟ್ಯವನ್ನು ಅವಲೋಕಿಸುವುದು ವೈಶಿಷ್ಟ್ಯವನ್ನು ಅವಲೋಕಿಸುವುದು ಉಗಮದ ಕಾರಣಗಳನ್ನ ಅರಿಯುವುದು ಕೊಡುಗೆಗಳನ್ನ ಪ್ರಶಂಸಿಸುವುದು ಪ್ರಸ್ತುತದೊಂದಿಗೆ ಹೋಲಿಸಿ ವ್ಯತ್ಯಾಸವನ್ನ ಕಂಡುಕೊಳ್ಳುವುದು ಅಂದ್ರೆ ನಾಗರಿಕತೆಗಳಿಗೆ ನಾವು ಹರಪ್ಪ ನಾಗರಿಕತೆ ಮಹೇಂಜೋದಾರ ನಾಗರಿಕತೆ ಕೇಳಿರ್ಬೋದು ಸಿಂಧು ಬದಿನ ನಾಗರಿಕತೆಗಳು ಅಂತ ಹೇಳಿ ಸೊ ಇಲ್ಲಿ ಏನನ್ನ ನಾವು ಮುಖ್ಯವಾಗಿ ಚರ್ಚೆ ಮಾಡಬೇಕು ಅಂದಾಗ ಅವಲೋಕಿಸ್ತಕ್ಕಂಥದ್ದು ಕಾರಣಗಳನ್ನು ತಿಳ್ಕೊಳ್ತಕ್ಕಂಥದ್ದು ಕೊಡುಗೆಗಳನ್ನು ತಿಳ್ಕೊಳ್ತಕ್ಕಂಥದ್ದು ಪ್ರಸ್ತುತದೊಂದಿಗೆ ಹೋಲಿಸಿ ವ್ಯತ್ಯಾಸಗಳನ್ನು ಕಂಡುಕೊಳ್ಳೋದು ಬಹಳ ಮುಖ್ಯ ಸೊ ಹಾಗೆ ಹೇಗಿತ್ತು ಈಗ ಹೇಗಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳ ಜ್ಞಾನ ಸಂರಚನಾ ವಾದದ ಕಲಿಕಾ ತತ್ವದ ಅಡಿಯಲ್ಲಿ ಶಿಕ್ಷಕರ ಜವಾಬ್ದಾರಿಯುತ ಕಾರ್ಯ ಏನು ಅಂತ ಜ್ಞಾನ ಸಂರಚನಾ ವಾದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರ ಜವಾಬ್ದಾರಿ ಕಲಿಕೆಯ ನಿಯಮಗಳನ್ನು ಪಾಲಿಸುವುದು ಸ್ವತಂತ್ರ ಜ್ಞಾನ ಸಂಗ್ರಹಣೆಗೆ ಜೊತೆಯಾಗುವುದು ಸಮಂಜಸ ಕಲಿಕೋಪಕರಣಗಳನ್ನು ಬಳಸುವುದು ಹಾಗೆ ಯೋಜಿತ ಗೃಹಪಾಠಗಳನ್ನು ಸಿದ್ಧಪಡಿಸುವುದು ಸೊ ಎಲ್ಲವೂ ಸರಿಯೇ ಆದರೆ ಇಲ್ಲಿ ಪ್ರ ಒಂದು ಕಲಿಕಾ ತತ್ವದ ಅಡಿಯಲ್ಲಿ ಜ್ಞಾನ ಸಂರಚನೆ ಆಗಬೇಕಪ್ಪ ಅಂತ ಹೇಳಿದ್ರೆ ಶಿಕ್ಷಕ ಸ್ವತಂತ್ರ ಜ್ಞಾನ ಸಂಗ್ರಹಣೆಗೆ ಜೊತೆಯಾಗಿರುವುದು ಮಗುವಿನ ಒಂದು ನಾಲೆಡ್ಜ್ ಇಂಪ್ರೂವ್ಮೆಂಟ್ ಆಗೋಕ್ಕೆ ಸಹಾಯ ಮಾಡತಕ್ಕಂಥದ್ದು ಪ್ರಮುಖವಾದ ಅಂಶ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಪ್ರಮುಖ ಆಶಯ ಏನಕ್ಕೆ ರಾಷ್ಟ್ರೀಯ ಹಬ್ಬಗಳನ್ನು ನಾವು ಆಚರಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಸೊ ಬಹಳ ಸಿಂಪಲ್ ಮೌಲ್ಯಗಳ ಅಳವಡಿಕೆ ಮೌಲ್ಯಗಳನ್ನು ನಮಗಾಗಿ ತಿಳಿಸೋದ್ರಿಂದ ವ್ಯಾಲ್ಯೂಸ್ ಬೇಕು ಅದಕ್ಕಾಗಿ ಅವನ್ನು ಆಚರಣೆ ಮಾಡ್ತೇವೆ ಇನ್ನು ಪರಿಸರ ಶಿಕ್ಷಣದ ಪ್ರಧಾನ ಕಾಳಜಿ ಪರಿಸರ ಶಿಕ್ಷಣವನ್ನು ಕೊಡುವಂಥ ಪ್ರಮುಖ ಉದ್ದೇಶ ಅಥವಾ ಯಾವ ಒಂದು ಉದ್ದೇಶದಿಂದ ನಾವು ಪರಿಸರದ ಶಿಕ್ಷಣವನ್ನು ಕೊಡ್ತೇವೆ ಅಂತ ಪ್ರತಿ ದಿನವನ್ನೂ ಪರಿಸರ ದಿನವನ್ನಾಗಿ ಆಚರಿಸುವುದೇ ಆಗಿದೆ ಪರಿಸರದ ಬಗ್ಗೆ ಜನ ಜಾಗೃತಿಗೊಳಿಸುವುದೇ ಆಗಿದೆ ಸಂರಕ್ಷಣೆಯ ವಿಧಿವಿಧಾನಗಳನ್ನು ಅರ್ಥ ಮಾಡಿಕೊಳ್ಳುವುದೇ ಆಗಿದೆ ಸಮಸ್ಯೆಗಳ ಪರಿಹಾರೋಪಾಯಕ್ಕೆ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದೇ ಆಗಿದೆ ಸೊ ಯಾವುದು ಅಂತಕ್ಕಂಥದ್ದು ಸೊ ಇಲ್ಲಿ ಇರತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಅಳವಡಿಸ್ತಕ್ಕಂಥ ಒಂದು ತಂತ್ರ ಏನಿದೆ ಅವುಗಳನ್ನು ಅಳವಡಿಸಿಕೊಳ್ತಕ್ಕಂಥದ್ದೇ ಪರಿಸರ ಶಿಕ್ಷಣದ ಪ್ರಧಾನ ಕಾಳಜಿ ಮುಂದಿನ ಪ್ರಶ್ನೆ ಐದನೇ ತರಗತಿಯ ಹತ್ತು ವಿದ್ಯಾರ್ಥಿಗಳು ಭೂಪಟದಲ್ಲಿ ದಿಕ್ಕುಗಳನ್ನು ಗುರುತಿಸುವುದರಲ್ಲಿ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಇಲ್ಲಿ ಸೂಕ್ತವಾದ ಪರಿಹಾರ ಏನು ಅಂತ ಮರುಬೋಧನೆ ಮಾಡಬೇಕು ಪರಿಹಾರ ಬೋಧನೆಯನ್ನು ಮಾಡಬೇಕು ಪೂರಕ ಬೋಧನೆ ಹಾಗೆ ಕ್ರಿಯಾ ಸಂಶೋಧನೆಯನ್ನು ಮಾಡಬೇಕು ಸೊ ಯಾವ ಇಂದ ಅವನು ಒಂದು ಭೂಪಟದಲ್ಲಿರ್ತಕ್ಕಂತಹ ದಿಕ್ಕುಗಳನ್ನು ಗುರುತಿಸಲಿಕ್ಕೆ ಸಹಾಯ ಆಗತ್ತೆ ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಆ್ಯಕ್ಷನ್ ರಿಸರ್ಚ್ ಅಥವಾ ಕ್ರಿಯಾ ಸಂಶೋಧನೆ ಅದಕ್ಕೆ ಕಾರಣಗಳನ್ನು ಪಟ್ಟಿ ಮಾಡೋದು ಊಹೆಯನ್ನು ಮಾಡ್ತಕ್ಕಂಥದ್ದು ಯಾಕೆ ಆ ಪದೇ ಪದೇ ಆ ಸಮಸ್ಯೆ ಹತ್ತು ವಿದ್ಯಾರ್ಥಿಗಳಲ್ಲಿ ಆಗಿದೆ ಸ್ಪೆಸಿಫಿಕ್ ಆಗಿ ಸಮಸ್ಯೆಯನ್ನು ಹೇಳಬೇಕು ಆ ಸಮಸ್ಯೆಗೆ ಕಾರಣಗಳನ್ನು ನನ್ನಿಂದ ಆಗುವ ನನ್ನಿಂದ ಆಗದೇ ಇರುವಂಥ ಎರಡು ಪಟ್ಟಿಗಳನ್ನು ಮಾಡ್ಕೋಬೇಕು ನನ್ನಿಂದ ಆಗುವಂಥವನ್ನ ಅವನು ಪ್ರಯತ್ನ ಮಾಡಿಬಿಡಬೇಕು ಕೊನೆಗೆ ಗ್ರಾಫಲ್ಲಿ ನಾವು ಅದನ್ನು ವ್ಯತ್ಯಾಸವನ್ನು ತೋರಿಸ್ತೀವಿ ಸೊ ಇದು ಕ್ರಿಯಾ ಸಂಶೋಧನೆ ಅಂತ ಇನ್ನು ಪರಿಸರ ಅಧ್ಯಯನ ಕಲಿಕೆಯ ಉದ್ದೇಶ ಏನು ಅಂತ ನೋಡೋದಾದರೆ ವೈಜ್ಞಾನಿಕ ಮತ್ತು ಸಾಮಾಜಿಕ ಪರಿಕಲ್ಪನೆಗಳನ್ನು ಏಕೀಕೃತಗೊಳಿಸುವುದು ನೇರವಾಗಿ ಉತ್ತರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಇದು ಪರಿಸರ ಅಧ್ಯಯನದ ಪ್ರಮುಖ ಉದ್ದೇಶ ಹಾಗೆ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರಿಗೆ ಸಾಮರ್ಥ್ಯ ವರ್ಧನಾ ಕಾರ್ಯತಂತ್ರಗಳ ಅವಶ್ಯಕತೆ ಇದೆ ಯಾಕೆ ಅಂತ ಹೇಳಿದ್ರೆ ಪರಿಕಲ್ಪನಾತ್ಮಕ ಮತ್ತು ಬೋಧನಾ ತತ್ವಗಳಲ್ಲಿ ಸ್ಪಷ್ಟತೆಯನ್ನು ಕಾಣಬೇಕು ಆ ಒಂದು ಉದ್ದೇಶಕ್ಕಾಗಿ ಕಾರ್ಯತಂತ್ರಗಳ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ನಾವು ಮರಿಬಾರದು ಇನ್ನು ಉಳಿದವ ನೋಡಿ ಆಪ್ಷನ್ಸ್ ಸಿ ಸಿಗೆ ಗೆ ಅನುಗುಣವಾಗಿ ಶಿಕ್ಷಕರು ಸಕ್ರಿಯಗೊಳಿಸಲಿಕ್ಕೆ ತುಟ್ಟಿ ಬತ್ತಿ ಅಂದರೆ ಡಿ ಎ ಅದು ವೃತ್ತಿಪರ ವಿಕಾಸನಕ್ಕೆ ಸಹಕಾರಿಯಾಗಲಿಕ್ಕೆ ಇವೆಲ್ಲ ಅಲ್ಲ ಸೊ ಬೋಧನಾ ತತ್ವದಲ್ಲಿ ಸ್ಪಷ್ಟತೆಯನ್ನು ಕಾಣಲಿಕ್ಕೆ ನಾವು ಯೂಸ್ ಮಾಡ್ತೀವಿ ಇನ್ನು ಪೃಥ್ವಿಯ ಭೂ ಸ್ವರೂಪಗಳು ಈ ಸಾಮರ್ಥ್ಯ ಕಲಿಕೆಗೆ ಸಮಂಜಸವೆನಿಸುವ ಕಲಿಕೋಪಕರಣ ಪೃಥ್ವಿಯ ಭೂ ಸ್ವರೂಪಗಳನ್ನು ತಿಳಿಸ್ತಾ ಇದ್ದೀರಿ ನೀವು ಯಾವ ಕಲಿಕೋಪಕರಣವನ್ನು ಬಳಸಬೇಕು ಅಂತಕ್ಕಂಥದ್ದು ಚಾರ್ಟು ವಿಡಿಯೋ ಕ್ಲಿಪ್ಪಿಂಗ್ ಡೈನಮೋ ಕಾರ್ಡ್ಸ್ ಸಾರಿ ಡೊಮಿನೋ ಕಾರ್ಡ್ಸ್ ಫ್ಲ್ಯಾಶ್ ಕಾರ್ಡ್ಸ್ ಸೊ ಯಾವುದನ್ನು ಬಳಸ್ತೀರಿ ನಿಮಗೆ ಇವೆಲ್ಲ ಒಂದು ಟೀಚಿಂಗ್ ಏಡ್ಸ್ ಬಗ್ಗೆ ಜ್ಞಾನ ಇರಬೇಕಾಗತ್ತೆ ಇದಕ್ಕೆ ಬೆಸ್ಟ್ ಅಂದರೆ ವೀಡಿಯೋ ಕ್ಲಿಪ್ಪಿಂಗನ್ನು ತೋರಿಸ್ತಕ್ಕಂಥದ್ದು ವಿಡಿಯೋ ಕ್ಲಿಪ್ಪಿಂಗನ್ನು ತೋರಿಸೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಯಾವ ಭೂ ಸ್ವರೂಪ ಯಾವ ಮಟ್ಟದಲ್ಲಿರುತ್ತೆ ಎತ್ತರದ ಭೂ ಪ್ರದೇಶಗಳು ತಗ್ಗಾದ ಕಣಿವೆಗಳು ಮತ್ತು ಪರ್ವತ ಶ್ರೇಣಿಗಳು ಹಾಗೆಯೇ ಮರಳುಗಾಡು ಮತ್ತು ನಿತ್ಯ ಧೋರಣ ಕಾಡುಗಳು ನದಿಗಳು ಪ್ರಸ್ಥಭೂಮಿಗಳು ಮುಖಜ ಭೂಮಿಗಳು ಪರ್ವತಗಳನ್ನೆಲ್ಲ ಹೇಳೋದಕ್ಕಿಂತ ಹೆಚ್ಚಾಗಿ ಮಕ್ಕಳು ನೋಡಿದಾಗ ಹೆಚ್ಚು ಆಸಕ್ತಿದಾಯಕವಾಗಿ ಕಲಿತಕ್ಕಂಥದ್ದನ್ನ ನೀವು ಗಮನಿಸ್ಬೋದು ಮುಂದಿನ ಪ್ರಶ್ನೆ ಕಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಬೋಧನೆಯ ಪ್ರಮುಖ ವಸ್ತು ಯಾವುದಾಗಿರುತ್ತೆ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಕಲಿಕೋಪಕರಣ ಸಾಮರ್ಥ್ಯ ಪಠ್ಯಪುಸ್ತಕ ಚಟುವಟಿಕೆ ಯಾವುದು ಅಂತ ಸರಿಯಾದ ಉತ್ತರ ಸಾಮರ್ಥ್ಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಬೋಧನೆಯನ್ನು ಮಾಡ್ತೇವೆ ಹಾಗಾಗಿ ಪ್ರಮುಖವಾಗಿ ಸಾಮರ್ಥ್ಯನೇ ಬಹಳ ಮುಖ್ಯ ಹಾಗೆ ಮೇಧಾ ಪಾಟ್ಕರ್ ಅವರು ಮುಂಚೂಣಿ ವಹಿಸಿದ ಹೋರಾಟವಿದು ಮೇಧಾ ಪಾಟ್ಕರ್ ಯಾವ ಹೋರಾಟವನ್ನು ಮಾಡ್ತಾ ಇದ್ರು ನರ್ಮದ ಬಚಾವ್ ಅಂತಕ್ಕಂಥದ್ದು ಸೊ ಈಗ ಪಠ್ಯಪುಸ್ತಕದಲ್ಲಿ ನೀವು ಸಾಕಷ್ಟು ಬಾರಿ ಓದಿರ್ತೀರಿ ಹಾಗೆ ಚಂಪಾರಣ್ಯ ಅಪಿಕೋ ಮತ್ತು ಚಿಕ್ಕೋ ಚಳುವಳಿಗಳ ಬಗ್ಗೆ ಕೂಡ ಕೇಳಿರ್ತೀರಿ ಸೊ ಇದಿಷ್ಟು ಒಂದು ಎರಡ್ ಸಾವಿರದ ಹದಿನಾಲ್ಕರ ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿಗೆ ಏನು ಸಿದ್ಧತೆ ನಡೆಸ್ತಾ ಇದ್ರಿ ಡಿ ಎಡ್ ಅಭ್ಯರ್ಥಿಗಳು ಅವರಿಗಾಗಿ ಈ ಒಂದು ವಿಡಿಯೋವನ್ನು ಮಾಡಲಾಗಿದೆ ಸೊ ಅವರಿಗೆ ನೀವು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು